ಹಚ್ಚ ಹಸುರಾದ ಕಾಡಿನಲ್ಲಿ ಸಿಹಿಯ ನಡುವಿನ ದ್ರಾಕ್ಷಿ ಗೋಡಂಬಿಯಂತೆ ಸಿಗುವ ಹೆಂಚಿನ ಮನೆ, ಕರಡದ ಬ್ಯಾಣ, ಮಲೆನಾಡಿನ ಉಸಿರಾಗಿರುವ ಅಡಿಕೆ ತೋಟ, ದನದ ಕೊಟ್ಟಿಗೆ ಸಗಣಿ ಬುಟ್ಟಿ, ದಿನ ಬೆಳಗಾದರೆ ಖುಷಿಗೂ ಜಗಳಕ್ಕೂ ಮದುವೆಯಿಂದ ತಿಥಿವರೆಗಿನ ಎಲ್ಲ ನೋವು ಸಂಭ್ರಮಕ್ಕೂ ಕರೆಯೋಲೆ ನೀಡಲು ಕಾಣಿಸುವ ಅದದೇ ಮುಖಗಳು. ಇದು ಬದುಕಿನ ಕೊನೆಯ ಪಯಣವೆಂಬಂತೆ ಸಂಚರಿಸುತ್ತಿರುವ ಗಜಾನನ ವರದಾ ಬಸ್ಸು. ಹತ್ತೂರು ಸೀಮೆಯ ಬಾಯಾರಿಕೆ ನೀಗಿಸುವ ಅಬ್ಬಿ ನೀರು, ಹಳ್ಳದ ಬದಿಯಲ್ಲಿ ದಾರಿ ಕಾಣದೆ ನಿಂತ ಬದುಕನ್ನು ದಡಮುಟ್ಟಿಸುವ ಸಂಕ, ಇವೆಲ್ಲವನ್ನೂ ತನ್ನ ಮಡಿಲಿನಲ್ಲಿ ಬಚ್ಚಿಟ್ಟುಕೊಂಡು ಶಾಂತವಾಗಿ ಹರಿಯುತ್ತಿರುವ ನಮ್ಮೂರಿನ ಜೀವನಾಡಿ ಈ ಶರಾವತಿ. ಪೇಟೆ ಮಂದಿಗೆ ವರ್ಷದ 365 ದಿನವೂ ಕರೆಂಟ್ ಕೊಡುವ ಶರಾವತಿ ತಟದಲ್ಲಿ ಬೆಳಗ್ಗೆ 7 ಶುರುವಾದ ಲಾಂಚರ್ನ ಖೇಲ್ ಸಂಜೆ 5 ಖತಂ. ಆಮೇಲೆ ಬಸ್ಸಿಲ್ಲ, ವಾಹನಗಳು ಓಡಾಡಲ್ಲ. ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಂಡ ಅಕ್ಷರಶಃ ದ್ವೀಪವಿದು. ಹೆರಿಗೆಗೆ ಅವಸರವಾದ ಬಸುರಿ ಹೆಂಗಸರು ಹೊಳೆಯಲ್ಲಿ ಈಜುಕೊಂಡು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಎಂಬಂತೆ ಇಂಥ ಊರಲ್ಲೂ ಜಾಲಿಯಾಗಿ ಜೀವಿಸ್ತಾ ಇರೋನು ನಮ್ಮ ಕೆಳಗಿನ ಕೇರಿ ಮಾಣಿ ಅಲಿಯಾಸ್ ಸೌತೆ ಬೀಜದ ಶಂಕರ. ಹೆಂಗಾದರೂ ಮಾಡಿ ಈ ಶರಾವತಿ ನದಿಗೊಂದು ಸೇತುವೆ ಕಟ್ಟಿಸಿ ಊರಿನ ಎಲ್ಲ ಹೆರಿಗೆಗಳನ್ನು ಸುಸೂತ್ರವಾಗಿಸಬೇಕು ಅಂತ ಪಣ ತೊಟ್ಟು ಕಳೆದ 17 ವರ್ಷಗಳಿಂದ ಸತತವಾಗಿ ಅರ್ಜಿ ಹೋರಾಟ ನಡೆಸ್ತಾ ಇರೋರು ನಮ್ಮ ಸೇತುವೆ ಸೀತಣ್ಣ. ಓಹೋ ಸೀತಣ್ಣ, ಬೆಳಗ್ಗೆ ಬೆಳಗ್ಗೆ ಎಲ್ಲ ಹೊರಟ್ಯಾ? ಎಂತ ಇಲ್ಲ ಶಂಕರ, ಒಂದು ಅರ್ಜಿ ಕೊಡೋದಿತ್ತ. ನಿಂದೊಂದು ಕತೆ. ಸರಿ, ಹಂಗಾರೆ ನಿನ್ನೆಯ ಪೇಪರ್ನ ಇವತ್ತು ಬೆಳಿಗ್ಗೆ ಶ್ರದ್ಧಾಭಕ್ತಿಯಿಂದ ಓದುವ ಶೇರು ಶೇಷಣ್ಣನಿಗೆ, ಸದಾ ಜಗಳ ಕಾಯುವ ಎಡವಟ್ಟು ವೆಂಕಟನಿಗೆ ಸಾಬರ ಅಂಗಡಿ ಕಟ್ಟೆ ದೇವರ ಮನೆ ಇದ್ದಂತೆ. ಮತ್ತೆ ಶೇಷಣ್ಣ, ಶೇರ್ ಮಾರ್ಕೆಟ್ ಓಪನ್ ಆಯ್ತಾ? ಎಂತ ಇನ್ನು 7:30 ಅಲ್ದನ ಶೇರ್ ಮಾರ್ಕೆಟ್ ಓಪನ್ ಆಗ್ಬೋದು? ಸರಿ, ಅರ್ಧ ಕೆ ಜಿ ಸಕ್ಕರೆ, ಆಮೇಲೆ 250 ಗ್ರಾಮ್ ತೊಗರಿಬೇಳೆ, ಒಂದು ಟೂತ್ ಪೇಸ್ಟ್, ಒಂದು ಟೂತ್ ಬ್ರಷ್ಷು, ಆಮೇಲೆ 100 ಗ್ರಾಮು ಸಾಸಿವೆ ಕಾಳು. ಸರ್, ಎಷ್ಟಾಯ್ತು? 130. ಮನೆ ಸಾಮಗ್ರಿ 130. ಸರಿ, ಇದಿಷ್ಟು ಪ್ಯಾಕ್ ಮಾಡಿಟ್ಟಿರು, ಸಂಜೆ ಬಂದು ತಗೊಂಡು ಹೋಗ್ತೀನಿ. ಪಟ್ಟಿಲ್ ಬಾಕಿ ಬರ್ಕೊಳ್ಳದ? ಏನೋ ಹೊಂಡಿ ಕೊನೆಗೌಡನ ಎಲ್ಲಾರು ನೋಡಿದ್ಯಾ? ಇಲ್ಲೆಲ್ಲ ನೋಡಿದ್ನ, ಎಲ್ಲೋ ನೋಡಿದ್ ನೆನಪು ನೋಡು. ವಾ, ಇಲ್ಲಿ ಬಂದ್ ಮಲಗಿದ್ಯಾ? ಇಡೀ ಊರೆಲ್ಲ ಹುಡುಕ್ತಾ ಇದೀನಿ ಬಾ, ಅಲ್ಲ ಅಂಗಳದಲ್ಲಿ ಎಲ್ಲ ಕಾಯ್ತಾ ಇದಾರೆ. ಬಾ, ನಡೀರಿ ನಡೀರಿ, ಬಂದೆ. ಸೃಷ್ಟಿಕರ್ತ ಬ್ರಹ್ಮನನ್ನ ಬಿಟ್ರೆ ಇಡೀ ಬ್ರಹ್ಮಾಂಡಕ್ಕೆ ನೆಕ್ಸ್ಟ್ ಅಲ್ಲಲ್ಲ ನೆಕ್ಸ್ಟ್ ನಾನೇ ಸರದಾರ ಅನ್ನುವ ನಮ್ಮ ಕೆರೋಸಿನ್ ಮಂಜನ ಹತ್ರ ಸಿಗೋದು 100% ಪ್ಯೂರ್ ಪೆಟ್ರೋಲ್. ಒಂದ್ 30 ರೂಪಾಯಿ ಪೆಟ್ರೋಲ್ ಅಕ್ಕ. 100 ಮೇಲೆ ಒಳ್ಳೆ ಚಿಲ್ರೆ ಪಾರ್ಟಿ. ಇಷ್ಟೇನ ಈ ಊರು? ಅರೆ ಹಿರಿ ಸ್ವಾಮಿ, ಈಗಷ್ಟೇ ಇನ್ನ ಶುರು ಆಗಿದೆ, ಬೇಕಾದಷ್ಟಿದೆ ಹೇಳೋದು. ಹನಿಯೊಂದು ಜಾರಿ ನದಿಯಾಗಿ ಬಂತು ಮಲೆನಾಡ ಮಗಳಾಗಲು, ವರವೊಂದು ತಾನೆ ಕರೆ ಮಾಡಿ ಬಂತು ಕಳೆದೋದ ನಗು ಹಂಚಲು, ಹಸಿ ಮಡಿಕೆ ಅಡಿಯ ಹೊಂಬಾಳೆಯೊಳಗೆ ಬದುಕನು ಹೆಣೆಯುವ ಬಾ, ಉದುರಡಿಕೆಯ ಸುರಿದು ಗೊನೆಯೆಲ್ಲ ಬಡಿದು ಮಣಿಗಳ ಸುಲಿಯುವ ಬಾ, ನಗುವೆ ನಗುವೆ ನನ್ನೂರ ಜೀವಂತಿಕೆ, ಹಸಿರ ಹೊದಿಕೆ ನಮ್ಮೂರ ಶ್ರೀಮಂತಿಕೆ.
ಇರುಳಾಗಲು ಒಲೆಯಲ್ಲಿ ಬೆಳಗಾಯಿತು ನೀನು ಎದುರಾಗಲು ಎದೆಯೆಲ್ಲ ಪದ ಹಾಡಿತು ಕೊಣೆಯೆಲ್ಲ ತೊಳೆದು ಕಡುಗೆಂಪು ಬಳಿದು ಮಡಿ ಗಮನೆಯೇರಿದೆ ಮಡಿಯೆಲ್ಲ ಕರಗಿ ಕುಡಿಮೀಸೆಯೊಳಗೆ ಕಿರಿದಾದ ಕಿಡಿ ಮೂಡಿದೆ ಒಲವೇ ಒಲವೇ ಕವಿಯಾಗಿದೆ ಲೇಖನಿ ಚೆಲುವೆ ಚೆಲುವೆ ನೀನೊಂದು ಸಮ್ಮೋಹಿನಿ ನನ್ನ ಲಹರಿ ತುಂಬ ನಿನ್ನ ಮುನ್ನೂರು ಬಿಂಬ ಕೆನ್ನೆ ಸವರಿ ಚಂದ್ರ ಬಂದು ಬೆನ್ನೇರು ಅಂದ ಮುಗಿಲೇ ಮುಗಿಲೇ ಬೆಳದಿಂಗಳ ಲೇಪಿಸು ಕಡೆಗೆ ಕನಸೊಂದನು ಸಾಗಿಸು ಅಮ್ಮ ಎಷ್ಟೊತ್ತೆ ಬೇಗ ಬಾರೆ ಬಂದೆ ರಾಮಣ್ಣ ಸೀರೆ ಉಟ್ಕೊತೀನಿ ಏನೇ ಅಪರೂಪಕ್ಕೆ ನಮ್ಮ ಅಂಗಡಿ ಕಡೆ ಬಂದ್ಬಿಟ್ಟಿದೆಯಲ್ಲ ನಿನ್ನ ಅಂಗಡಿಗೆ ದಿನ ಬರಕ್ ನಾನೇ ನಂಬ ನಿಮ್ಮ ಮಗಳನ್ನ ನೀನಂತರ ಅಂಬಾನಿ ಮಗಳಿದ್ದಂಗೆ ಸೈಟಾಗ ಎರಡೇ ನಿಮಿಷ ಬಾಳ ತೆಗ್ರೆ ಬಿಟ್ಟು ಎಷ್ಟೊತ್ತಾಯ್ತು ನನಗೇನಾದ್ರೂ ಕೊಡಿಸ್ಬೇಕು ಅಂದ್ರೆ ಯಾವಾಗಲೂ ಹಿಂಗೆ ಬಂದ ಬಂದ ಬಸ್ ಬರೋ ಹೊತ್ತಾಯ್ತು ಬೇಗ ಬಾ ಎಷ್ಟು ಸಲ ಮಾಡುದು ಫೋನೇ ಹಚ್ತಿಲ್ಲ ಅಪ್ಪಿ ಈ ಸಲ ಬೇಸಿಗೆಗಾದ್ರೂ ಒಂದು ಮದುವೆ ಆಗ ಇವತ್ತು ಗಣಪತಿ ಹೋಮದಲ್ಲಿ ಯಾವ್ದಾದ್ರೂ ಕೂಸಿದ್ಯಾ ವಿಚಾರಿಸ್ತೀನಿ ಹ್ಮ್ ಮೊದಲು ಆ ಗಣೇಶಂಗ್ ಮದುವೆ ಮಾಡಿಸು ನೀನು ಕೂಸು ಹುಡ್ಕಕ್ಕಾಗಿ ಅಲ್ಲಿ ಹೋಗೋದಾದ್ರೆ ನಾನು ಇಲ್ಲೇ ಇಳಿಸ್ಬಿಡ್ತೀನಿ ನೋಡು ಏ ಮಾಣಿ ಅದೆಂತಕ್ಕೆ ಸಿಟ್ಟು ಮಾಡ್ತೀಯಾ ತಡಿಯಮ್ಮ ಶೇಷಣ್ಣನ ಮನೆಗೆ ಗೊಬ್ಬರ ಚೀಲ ಹಾಕಿ ಬರ್ತೀನಿ ಒಳ್ಳೆ ಮಾಣಿವ ಶೇಷಣ್ಣ ಓ ಶೇಷಣ್ಣ ಏನ ಶಂಕರ ಗ್ಯಾಸ್ ಮಲ್ಲಿದ್ದೀನ ಬೇವಿನ ಹಿಂಡಿ ಅಲ್ಲೇ ಆ ದನಸ್ಲ ಹತ್ರ ಹಾಕ್ಬಿಡು ಸರಿ ಎರಡು ಚೀಲ ಇಳಿಸಿದೀನಿ ಆತ ಮತ್ತೆ ಸಂಜೆ ಸಾಬ್ರಂಡ್ ಸಿಗಣ ಸರಿ ಸರಿ ಸಿಗಣ ಹಂಗಾರೆ ಹೇಳಮ್ಮ ನಿಂದು ಎಂತ ಮದ್ವೆ ಹುಡುಕು ಮದ್ವೆ ಆಗ್ತೀನಿ ಇನ್ನು ಬಸ್ ಹೋದಂಗಿಲ್ಲ ನಾನು ಸರಿ ಟೈಮಿಗೆ ಬರ್ತೀನಿ ಏ ಅಪ್ಪಿ ಒಂದೆರಡು ಸಾವಿರ ಇದ್ರೆ ಕೊಡ ತಾಳ್ಗುಪ್ತಲ್ಲಿ ಸೀರೆ ಮೇಳ ಬಂದಿದ್ಯಂತ ನೀಂತ ಹಿತ್ಲ ಕಡೆ ದುಡ್ಡಿನ ಗಿಡ ನೆಟ್ಟಿದ್ಯಾ ಕೇಳಿದಾಗೆಲ್ಲ ಕೊಡೋಕ್ಕೆ ಮೊದಲು ಕಪಾಟಲ್ಲಿರೋ ಸೀರೆ ಎಲ್ಲ ಉಟ್ಕ ಆಮೇಲೆ ನೋಡೋಣ ಏನೋ ಒಂದು ಸೀರೆ ತಗೊಳ್ಳೋಣ ಅಂತ ಕೇಳಿದ್ನಪ್ಪ ಎರಡು ಸಾವಿರ ಎಲ್ಲ ಇಲ್ಲ ಐನೂರು ರೂಪಾಯಿ ಇದೆ ತಗ ಎಂತಾರ ಹಡಿಬಡ್ಸ್ಕ ಸರಿ ಹುಷಾರಾಗಿ ಹೋಗು ಸರಿ ನೀನು ಹುಷಾರು ಗೊಬ್ಬರದ ಲಾರಿಲೇ ಬಂದ ಮಹಾರಾಜನ್ ಮೊಮ್ಮಗ ಸೀನಣ್ಣ ನಂಗಿದೇ ತರದ್ ಮುಗ್ಬಿಡ್ಬೇಕು ಅಮ್ಮ ನಿಂಗೆ ಯಾವ ಥರ ಡಿಸೈನ್ ಬೇಕು ನೋಡು ಅದೇ ಥರ ಮಾಡ್ಕೊಡ್ತಾನೆ ಗೊತ್ತಾಯ್ತ ಹೌದು ಮಾಡ್ಕೊಡಕ್ಕೆ ಇರಸೆ ಅಲ್ಲ ಎಷ್ಟು ಕಮ್ಮಿಲಿ ಆಗುತ್ತೋ ಅಷ್ಟು ಕಮ್ಮಿಲಿ ಮಾಡ್ಕೊಡು ಹಂಗಂತ ಆದ್ರೆ ನನಗೆ ಮುಗ್ಬಿಟ್ಟು ಬ್ಯಾಡ್ದೆ ಬೇಡ ಅದನ್ನ ಹಾಕೊಂಡ್ರು ಒಂದೇ ಬಿಟ್ರು ಒಂದೇ ಅಮ್ಮ ಒಟ್ಟ ಗಡ್ಡಕ್ಕೆ ಸಿಟ್ ಮಾಡ್ಕಟ್ಟಿಯೇ ನಾ ಇಲ್ಲನೇ
ಮಾಡ್ಕೊಟ್ಟೆ ಗೊತ್ತಾಯ್ತ? ಎಷ್ಟಕ್ ಮಾಡ್ಕೊಡ್ತೀಯಾ ಅದೇಳು. 3 ಗ್ರಾಮಲ್ಲಿ ಒಳ್ಳೆ ಮೂಗೊಟ್ಟು ಮಾಡ್ಕೊಟ್ಟೆ. ಮತ್ ನಿಂಗೆ ಮಜುರಿ ಗಿಜುರಿ ಹಾಕಡಿಲ್ಲ, ಎಲ್ಲ ಸೇರಿ 9,000 ಆಗ್ತಾರೆ. ಅದಂತ 3 ಗ್ರಾಮ್ಗೆ 9,000? ಕುಶೆ, ಬಂಗಾರ ರೇಟ್ ಎಷ್ಟಾಗಡೆ ಗೊತ್ತಡಿಯಾ? ನಿಂಗಾಗಿದೆ ಕೀ ರೇಟು, ಬೇರೆಯವ್ರಿಗಾಗಿದ್ರೆ 11,000 ಆಗ್ತಿತ್ತು. ಹಾ, ನಿಂಗೆಲ್ಲ ಆಗ್ತದೆ, ನಂಗೂ ಬೇಡ ನಿಂಗೂ ಬೇಡ, 8,000 ಮಾಡ್ಕೆ. ಈಗ ಅರ್ಧ ಕೊಡ್ತೀನಿ, ಇನ್ನರ್ಧ ಅಡಕೆ ಕೊಯ್ಲು ಮರ್ದಿನ. ಅಲ್ಲ ರೇಟು ಅಕ್ಸಾಲಿಗ ಅಕ್ಕನ ಬಂಗಾರ ಆದರೂ ಅಕ್ಕಿ ಕಾಳಸ್ ತಿಂತಾನೆ ಅಂತ ಗಾದೆನೇ ಇಲ್ವನ? ಅಲ್ಲ, 1,400 ಆದರೂ ಕೊಟ್ಟೋಗ ನೀನು. ಈಗ ಇಷ್ಟಿಟ್ಕ 1,000, ಇನ್ ಬಾಕಿ ಮೂಗ್ಬಟ್ಟು ತಗೊಂಡೋಗೋ ದಿವಸ ಕೊಡ್ತೀನಿ. ಸೀನಣ್ಣ, ನನ್ನ ಬರ್ತಡೆಗೆ ಮತ್ತೆ ಟೈಮ್ ಲೇಟ್ ಮಾಡಬೇಡ. ಮದ್ವೆ ಮುಗಿದ್ಮೇಲೆ ಮಾಂಗಲ್ಯ ಸರ, ನಿಶ್ಚಿತಾರ್ಥ ಮುಗಿದ್ಮೇಲೆ ಉಂಗ್ರ ಕೊಟ್ಟ ಅಭ್ಯಾಸ ನಿಂಗೆ. ಇನ್ನಿಂದ ಅದೆಷ್ಟು ಮದ್ವೆ ಮುರಿದೋಗಿದ್ಯೋ. 3 ದಿವಸ ಬಿಟ್ಟು ಬರ್ತೀನಿ. ಸಮಸ್ಯೆ ಇದೆ, ಹಾಗಂತ ಗಂಭೀರವಾದ ಸಮಸ್ಯೆ ಏನೂ ಅಲ್ಲ, ಅದಕ್ಕೆ ಪರಿಹಾರನೂ ಇದೆ. ನಿಮ್ಮ ಮಗ ದಿನಾಲೂ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗ್ತಾನೆ? ಉತ್ತರ ದಿಕ್ಕಿಗೆ. ಅಥೋಪ, ಅದಕ್ಕಾಗೆ ಉತ್ತರ ಸಿಗ್ತಾ ಇಲ್ಲ. ಮೊದಲು ಅವನು ಮಲಗೋ ದಿಕ್ಕನ್ನು ಬದಲಾಯಿಸು. ಈಶಾನ್ಯ ದಿಕ್ಕಿಗೆ ತಲೆ, ಪಶ್ಚಿಮ ದಿಕ್ಕಿಗೆ ಕಾಲು ಹಾಕಿ ಮಲಗಲಿ. 15 ದಿವಸದಲ್ಲಿ ಎಲ್ಲ ಪರಿಹಾರ ಆಗ್ತದೆ. ಒಟ್ಟಲ್ಲಿ ಎಲ್ಲ ಸರಿ ಹೋಗಬೇಕು ಶಂಬಣ್ಣ, ಏನಾದರೂ ಮಾಡಿ ಶಂಬಣ್ಣ. ಹಾಂ, ನಮ ಶಾಂತಾಯ ಕಷ್ಟವೋ ಸುಖವೋ ಜಗಳವೋ ಗಲಾಟಿಯೋ ಒಟ್ಟಿಗೆ ಕೂತ್ಕೊಂಡು ಧಾರಾವಾಹಿ ನೋಡೋಕ್ಕಾದ್ರೂ ನಂಗೊಂದು ಸೊಸೆ ಅಂತ ಬರಬೇಕು. ಅದಕ್ಕೆ ನಾ ಏನು ಬೇಕಾದರೂ ಮಾಡ್ತೀನಿ. ತಗ, ಈ ತಾಯ್ತ ತಗೊಂಡೋಗಿ ನಿನ್ನ ಮಗನ ಕೊರಳಿಗೆ ಕಟ್ಟು, ಎಲ್ಲ ಸರಿ ಆಗುತ್ತೆ. ಸರಿ ಶಂಬಣ್ಣ. ಇರಲಿ ಇರಲಿ. ನಾನು ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಕತೆನೇ ಬೇರೆ ಆಗಿತ್ತು. ಈ ಹಾಳು ಗೊಬ್ಬರ ಗುಂಡಲ್ಲಿ ಹಾಕಿರ್ತಿದ್ದೆ. ಅಮ್ಮಂಗೆ 500 ರೂಪಾಯಿ. ಹಾಂ, ಅಂಗಡಿಗೆ ಬಂದ, ಮಿಷಿನ್ ಕುಂತ, ನಿನ್ನೊಬ್ಬನೇ ಅಂಗಡೀಲಿ ಬಿಟ್ಟು ಹೋದ್ರೆ ಅಷ್ಟೇ ಕತೆ. ಅಲ್ಲ, ನೀವು ಅವಳ ಮಾಡಿನ ಸಿಟ್ಟು ನನ್ನ ಮೇಲೆ ಅಂತ ತೀರಿಸ್ಕೊಳ್ಳೋದು? ಯಾರ ಮೇಲೆ ಸಿಟ್ಟು? ಅವಳು ಇಲ್ಲ ಇವಳು ಇಲ್ಲ, ನಿಂಗೆ ಸೈಂಟಿಸ್ಟ್ ಆಗಂಗಿದ್ರೆ ಬೆಂಗಳೂರಿಗೆ ನಡಿ. ಇಲ್ಲೆಂತ ಮಾಡ್ತಾ ಇದೀಯಾ ಅಣ್ಣ? ನಿಮ್ಮ ತೋಟದ ಬಾಳೆ ಕೊನೆ ಮಂಗು ಹೊತ್ತೈತೆ ಅಂದಿದ್ರಲ್ಲ. ಇಲ್ಲೋಡಿ ಮಂಗು ನೋಡಿ ಮಿಷಿನ್. ತುಂಬ್ರಿ ಗೌಡ್ರ ಮನೆಗೆ 3 ಚೀಲ ಬೀಜ ಶುಂಠಿ, ಆಮೇಲೆ ಬೆಟ್ಟಣ್ಣೆ ನಾಗಣ್ಣನ ಮನೆಗೆ 1 ಕೆಜಿ ಯೂರಿಯಾ ಗೊಬ್ಬರ ನಡಿ. ಎಂತ ಬರೀ ಗಾಡಿ ತಗೊಂಡೋಗ್ತೀನ ಹೇಳಿದ್ದು ಒಂದೂ ಮಾಡಲಿಲ್ಲ, ಬರೀ ತಲೆ ಹೊಟ್ಟೆ. ಓಹೋ, ಬರಬೇಕು ಬರಬೇಕು, ಶರಾವತಿ ಹಿತರಕ್ಷಣಾ ವೇದಿಕೆಯ ಚೇರ್ಮನ್. ಏನು ಇತ್ತಿತ್ತಲಾಗೆ ಬಹಳ ಅಪರೂಪ. ಏನಣ್ಣಪ್ಪ ನೀನೇ ಹಿಂಗೆ ಕೇಳ್ತಿಲ್ಲ, ಈ ಕೊನೆ ಕೊಯ್ಲಲ್ಲ ನಾ, ಹಂಗಾಗಿ ಮನೆ ಕಡೆಗೆ ಅಂದಂಗೆ. ಸೀತಣ್ಣ, ನಿಮ್ಮ ಹೋರಾಟ ಎಲ್ಲಿಗೆ ಬಂತು? ಅಯ್ಯ, ನೀವು ನಮ್ಮ ಅರ್ಜಿನ ಶಾಸಕರ ಕಚೇರಿ ಕಳಿಸಿದ್ರೆ ಸಿಗಲ್ಲ, ನಮ್ಮ ಹೋರಾಟ ಮುಂದೆ ಹೋಗೋದು. ಸೀತಣ್ಣ, ಇಲ್ಲಿ ಕಪಾಟ್ ಇದೆಯಲ್ಲ, ಈ ಕಪಾಟಲ್ಲಿರುವಂತ ಎಲ್ಲ ಅರ್ಜಿನೂ ನಿಂದೆ. ನಾಡಿದ್ದು ಸಾಹೇಬ್ರು ಬರ್ತಾರಲ್ಲ, ಕಪಾಟ್ ಸಮೇತ ಕೊಟ್ಟು ಬೆಂಗಳೂರು ಕಳಿಸ್ತೀನಿ. ಅಷ್ಟು ಮಾಡಿ, ಈ ಸರಿನಾರು ಒಂದು ಸೇತುವೆ ಆದರೆ ಊರಿನ ಜನಕ್ಕೆ ಉಪಕಾರ ಆಗೋದು ಮರಯ್ಯ. ಅಂದಂಗೆ ಸೀತಣ್ಣ, ನೀವು ಈ ಸೇತುವೆ ಹೋರಾಟ ಶುರು ಮಾಡಿ ಕಡಿಮೆ ಅಂದ್ರೂ 1-10 ವರ್ಷ ಆಗಿಲ್ವಾ? ನೀನೇ ಹಿಂಗೆ ಕೇಳ್ತೀಯಲ್ಲ ಅಣ್ಣಪ್ಪ, ನನ್ನ ಕಿರಿಯ ಮಗ ಹುಟ್ಟಬೇಕಾದ್ರೆ ಈ ಸೇತುವೆ ಹೋರಾಟ ಪರದಾಟ ಎಲ್ಲ ಶುರುವಾಗಿದ್ದು. ಹೌದು. ಈಗ ಅವನಿಗೆ 17ನೇ ವರ್ಷ, ಲೆಕ್ಕ ಹಾಕು, ಸುಖ ಇಲ್ಲ. ಯಾವ ಸರ್ಕಾರ ಬಂದರೂ ನಮ್ಮಂಥ ಸಾಮಾನ್ಯ ಜನರಿಗೆ ಸುಖ ಇಲ್ಲ ಬಿಡ. ಅದೇನು ಅಂತಾರಲ್ಲ, ಯಾವ ರಾಜ ಬಂದರೂ ನಾವು ಭತ್ತ ಕೊಟ್ಟ ತಪ್ಪದಿಲ್ಲ ಅಂತಂಗೆ.
ಇದೊಂದು ತಗೊಬಿಡು ತಗಳಿ ಸೀತಣ್ಣ. ಈ ಫೈಲ್ ಪೂರ್ತಿ ನಿಂದೇ ಅಪ್ಲಿಕೇಶನ್ ಇರೋದು, ಬೇರೆ ಅಪ್ಲಿಕೇಶನ್ ಯಾಕೆ ಕೊಡ್ತೀಯಾ? ಇದು ತಗ, ಇದ್ರ ಡೇಟ್ ಚೇಂಜ್ ಮಾಡಿ ಕೊಟ್ಬಿಡು, ಸಾಹೇಬ್ರು ತಲುಪಿಸ್ಬಿಡು. ಇರಲಿ ನೋಡೋಣಪ್ಪ, ನಾಡಿದ್ದು ಚರ್ಚ್ ಉದ್ಘಾಟನೆಗೆ ಎಮ್ ಎಲ್ ಎ ಸಾಹೇಬ್ರು ಬರ್ತಾರಂತಲ್ಲ. ಹೌದು, ನೀನು ಊರು ಮನೆ ಮನುಷ್ಯ, ಇದೊಂದು ನನ್ನ ಕಡೆ ಅರ್ಜಿ ಅಂತ ಅಂದ್ಕೊಂಡು ಕೊಟ್ಬಿಡು ಮಾರಯ್ಯ. ಇದೊಂದು ಆಯ್ತು ಬಿಡು, ಬರಲ ಆಯ್ತು ಬಿಡು. ಕವಳ ಹಾಕ್ತಿದ್ದೇನ ನಾ ಸಂಚಿನ ತರಲ. ಇರ್ಲಿ ಬಿಡು. ಓ ಸೀತಣ್ಣ, ಏನ್ ಇಲ್ಲೇ ಸಿಕ್ಕದೆ? ಏನ್ ಪೇಟೆ ಕಡೆ ಕಾಣದೇ ಇಲ್ಲ? ಕೆಲ್ಸ ಇಲ್ದೆ ಸುಮ್ಮನೆ ಸುಮ್ಮನೆ ಯಾರು ಬರ್ತಾರ ಪೇಟೆಗೆ? ಇಂಥದ್ದೆಂತಾರ ಹೋರಾಟ ಇದ್ರೆ ಬರ್ತೇವಪ್ಪ. ಸೀತಣ್ಣ ಹೋರಾಟ ನಿಂಗೊಂದು ಒಳ್ಳೆ ಹೋರಾಟ ಸಿಗ್ತದ ಬಿಡ. ತಗ, ಮೊನ್ನೆ ಮೀಟಿಂಗ್ ಮಾಡಿದ್ರಲ್ಲ ಅದು ಪೂರ್ಣ ಪೇಪರ್ ಅಲ್ಲಿ ಬಂದಿತ್ತು. ಓಹ್, ಒಂದು ಅಕ್ಷರ ಬಿಡ್ತಿದ್ದಂಗೆ ಓದು. ಓಹ್, ನಾ ಸಾಹೇಬ್ರ ಮೀಟ್ ಆಗ್ಬೇಕು, ಬರ್ಲಾ? ಈ ಮಾಣಿ ಅಂತ ಕಿನ್ನು ಬರ್ಲಿಲ್ಲ, ಆ ಗೊಬ್ಬರದ ಅಂಗಡಿಗೆ ಹೋಗಿ ಕೂತ್ರೆ ಹೊತ್ತು ಗೊತ್ತು ಏನೂ ಇರಲ್ಲ ಇವಂಗ. ಅಮ್ಮ, ಅಮ್ಮ ಮಾಣಿ ಬಂದ್ಯಾನ? ಎಂತಕ್ಕೆ ತಡ ಆತೋ? ಎಂತಕ್ಕಾರ ತಡ ಆಗಲಿ, ಇದ್ಯಾರೇ ಮಂಚ ಹೆಂಗಿಟ್ಟಿದ್ದು, ಹೆಂಗ್ ಓಡಾಡ್ಬೇಕೆ? ನಾನೇ ಮಾಡಿಸಿದ್ದು. ಬೆಳಿಗ್ಗೆ 500 ರೂಪಾಯಿ ಕೇಳಿದಾಗ್ಲೇ ನನಗೆ ಡೌಟ್ ಬಂತು. ಇನ್ನೂ ನಿನ್ನ ಜೀವ ಹೋಗ್ತಾ ಇದೆ ಅಂದ್ರೆ 1 ರೂಪಾಯಿ ಕೊಡಲ್ಲ ನೋಡು. ಏನೋ ಮಗನಿಗೆ ಮದುವೆ ಆಗೋ ಬುದ್ಧಿ ಬರಲಿ ಅಂತ ಮಾಡ್ನಪ್ಪ. ಆ ಸುಟ್ಟು ಶಂಭು ಬಟ್ಟೆ ಹೇಳಿದ್ ಯಾವ್ದು ನಿಜ ಆಗಿದೆಯೇ ಅವೆಲ್ಲ ನಂಗೆ ಗೊತ್ತಿಲ್ಲ. ನಾನು ಮಂಚ ಮೊದಲಿನಂಗೆ ಇಡೋನು. ಗಜಾನ ನಮ್ಮ ಭೂತಗಣ ಸವಿತಂ ಕಪಿತ ಜಂಬು ಸಾರ್ಭಕ್ಷಿತಂ ಉಮಾಸುತಂ ಶೋಕ ವಿನಾಶ. ಇಂಥ ಬೈಕಲ್ಲಿ ಲೋನ್ ಕ್ಯಾವು ಯಾರು ಅಭಿ ತಕ್ಕ ಪತ್ತ ಅರ್ಥ ಆಗಿಲ್ಲ. ಓಯ್, ನಮ್ಮನೆ ದನ ಕಣ್ಣಿಗೆ ಅಳ್ಚಿಕೊಂಡು ಹೋಯ್ದು ರಾತ್ರಿ, ಎಲ್ಲಾದ್ರೂ ಕಂಡಿದ್ಯನಾ? ಇವನಿಗೆ ಕನ್ನಡ ಬರೋದಿಲ್ಲ, ಅವನ ಹತ್ರ ಇವಳದೊಂದು ದನದ ಕತೆ ಕೇಳ್ತಾಳೆ. ಹೀಟಿಗೆ ಬಂದೋ ಎಲ್ಲಾರು ಬ್ಯಾಣದ ಕಡೆ ಹೋಗಿರ್ಬೇಕು ನೋಡು. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂಗಲ ಮಾಂಗಲ್ಯ ಗೌರಿ ನಾರಾಯಣಿ ನಮೋಸ್ತುತೆ. ವಕ್ರತುಂಡ ಮಹಾಕಾಯ ದೇವಿ ನಾರಾಯಣಿ ನಮೋಸ್ತುತೆ. ಅಭಯ ವೆಂಕಟಭಾಯ್, ಏ ಲೋನ್ ಕಾ ಕ್ಯಾ ಹುವಾ ಭಾಯ್? ಏ ಸಾಲ ಗಿಲ್ಲ ಕೇಳಿದ್ರೆ ತಲೆ ಬುರುಡೆ ಹೊಡೆದು ಬಿಡ್ತೀನಿ. ಬೋಲಿ ಕ್ಯಾ ಬೋಲ್ ರೇ? ಬೋಲಿ ಬೋಲಿ. ಸಾಲ ಕೊಟ್ಟಿಲ್ಲ ಅಂದ್ರೆ ಮನೆ ಜಪ್ತಿ ಮಾಡ್ಕೊಂಬರಕ್ ಹೇಳಿದಾರೆ. ಎಂತ ಜಪ್ತಿ ಮಾಡ್ಕೆತ ಮಾಡ್ಕೊಂಡು ಹೋಗ. ಸತ್ತಾಗ ಇಲ್ಲೇ ಇದ್ ಸಾಯಿ, ಬದುಕಿದ್ದಾಗ ನಾ ಕನ್ನಡ ಮಾತಾಡ್ ಕಲಿಯ. ಸರಿಯಾ, ನಾ ಮಡಿಯಲ್ಲಿದ್ದೀನಿ, ದೇಪಿಜಿ ಹೊರಟಿದ್ದೀನಿ. ಬಂದಿಲ್ಲ ಅಂದ್ರೆ ಅವನ ಹತ್ರ ಬುಲ್ಡಿಗ್ ತಿನ್ ಸಾಯಿ. ಗಾಡಿ ಹತ್ತ ಲೇ ಬೋಳ, ಮೊದ್ಲು ಕನ್ನಡ ಕಲೆ, ಇಲ್ಲ ನಿನಗೆ ತೋಡಿದ ಗುಂಡಿಲಿ ನಾನು ಬಿದ್ದು ಸಾಯ್ಬೇಕಾಗ್ತದೆ. ಕಂಡ್ರ ಮತ್ತೆ ಒಂದು ಎಡವಟ್ಟಾಗೋಯ್ತಲ್ಲ, ಆ ಬುಟ್ಟಿಂದು ಹರಳನ್ನು ಬಿಟ್ಟು ಬಂದ್ಬಿಟ್ಟೆ, ನಾಳೆ ಬೆಳಗ್ಗೆ ತಂದು ಫಿಕ್ಸ್ ಮಾಡಿಕೊಟ್ಟೆ. ಥೂ, ನಂಗೆ ಗೊತ್ತಿಲ್ವ ನಿನ್ನ ಹಣೆ ಬರ ಏನೋ ಕೆಲಸ ಅಂದ್ಮೇಲೆ ಚೂರು ಹೆಚ್ಚು ಕಮ್ಮಿ ಆಗ್ತಾ ಇದೆಯಪ್ಪ. ನೀ ಏನು ಹೇಳಿದ ತಕ್ಷಣ ಗೊಬ್ಬರ ಚೀಲ ಇಳಿಸ್ಬಿಟ್ಟಿಯ? ಸರಿ ಆಯಿತು, ಹಾಂ ನಾಳೆನು ಕೈ ಕೊಟ್ಟರೆ ಅಷ್ಟೇ. ಮತ್ತೆ ಶಂಕರ, ಆ ಹರಳೆಲ್ಲ ತರಕ್ಕೆ ಸ್ವಲ್ಪ ಖರ್ಚಾಗ್ತದೆ, ಬಾಕಿ ಕೊಡೋದಿಯಲ್ಲ ಅದರಲ್ಲೊಂದು ಸ್ವಲ್ಪ ಕೊಟ್ಟೋಗು. ಹಾಂ, ನಿನಗೆ ದುಡ್ಡು ಮಾತ್ರ ಸರಿಯಾಗಿ ಕೊಟ್ಟು ಬಿಡಬೇಕು, ನಾಳೆ ನೀನು ಬಟ್ ಕೊಟ್ಟಮೇಲೆ ಉಳಿದಿದ್ದು ಕೊಡೋದು. ಆಮೇಲೆ ಬೇಸಿಗೆ ಒಳಗೆ ಕೇಳಬೇಡ, ಮೊದಲೇ ಕೊಳೆ ಬಂದು ಫಸಲೆಲ್ಲ ಹಾಳಾಗೋಗಿದೆ. ಒಂದಿನ ಲೇಟ್ ಆಗಿದ್ದಕ್ಕೆ ಎಷ್ಟು ಮಾತಾಡ್ತಾನೆ ನೋಡಿ, ದುಡ್ಡು ಅಂದ್ರೆ ಜೀವ ಬಿಟ್ಟಾನೆ. ಅವನಿಗೆ ರಕ್ತದೆಲ್ಲ ಇದೆ, ಅವನ ಅಪ್ಪನು ಹಿಂಗೆ ಆಗಿತ್ತು. ಒಂದ್ 300 ರೂಪಾಯಿ ಪೆಟ್ರೋಲ್ ಹಾಕ. ತಪಾ ತಪಾ ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬೋಲೋ. ಅಲ್ಲ ಸಕ್ರ, ಮಕ್ಳಿಗೆ ಕೆಮ್ಮಿನ ಔಷಧಿ ಹಾಕಿದಂಗೆ ಎಂತ ಪಿರಿ ಪಿರಿ ಪೆಟ್ರೋಲ್ ಹಾಕಿಸ್ತೀಯ ನಾ ಮರೆಯ? 200 300 ಅಂತಂದು ಒಂದ್ಸಲ ಹಮಾಸ್ ಟ್ಯಾಂಕ್ಸ್ ಹಾಕ್ಸ, ಹೆಂಗೂ ಗೊಬ್ಬರ ಹೊಡಿಯಕ್ಕೆ ಬೀಜ ಹೊಡಿಯಕ್ಕೆ ಅಲ್ಲಿ ಇಲ್ಲಿ ತಿರ್ತಾ ಇರ್ತೀಯಲ್ಲ. ಮಳ್ಳ ಹುಚ್ಚ, ಜೋಬಲ್ ನಯಾ ಪೈಸ ಕಾಸಿಲ್ಲ. ನಿನ್ನ ಹತ್ರ ಕಾಸು ಯಾವ ಕೇಳಿ ನೋ ಮರೆಯ, ಫುಲ್ ಟ್ಯಾಂಕ್ಸ್ ಹಾಕಿ ತಗ ತಗ. ಎಟಿಎಂ ಕಾರ್ಡು ಕಾರ್ಡ್ ಇಲ್ಲ ನನ್ನ ಹತ್ರ. ಅದೆಂತ ಕೈಗ ನೋಡ, ಕಾರ್ಡ್ನ ಇದ್ರ ಒಳಗೆ ಹಾಕಿ ಉಜ್ಜಿರಾತು.
ಡೈರೆಕ್ಟ್ ಬ್ಯಾಂಕ್ ಇಂದಾನೇ ಇದಕ್ಕೆ ದುಡ್ಡು ಬರ್ತದೆ. ಲೇ ಶಂಕರ, ನಿನ್ನ ಅಂಗಡಿಗೂ ತಗ ಹೋಗುವ ಸಲ ಉಜ್ಜು, ಆಮೇಲೆ ನೋಡೋ ನಿನ್ ಬಿಸ್ನೆಸ್ ಹೆಂಗ್ ಮಸ್ಟೇಕ್ ಐತಂತ. ಒಟ್ನಲ್ಲಿ ನನ್ ಕಾರ್ಡ್ ಉಜ್ಜದೆ ನಾನು ಇಲ್ಲಿಂದ ಬಿಡಲ್ಲ ಅಂತ ಕಾಣಿಸುತ್ತೆ. ತಗೊಂಡ್ ಸಾಯ್ ಮಾರೆ. ತಬಾ ತಬಾ, ಇದನ್ನ ಇಲ್ಲಿ ತಗೊಂಡ್ರೆ ಮೋಸ ಅಂತೇಳಿ ಬೆಂಗಳೂರು ಬೆಂಗಳೂರಿಗೆ ಹೋಗಿ ತಗ ಬಂದೆ. ಪಿನ್ ನೋಡಿಯ ತಗೋ. ಓ, ಯಾಕೋ ಟ್ರಾನ್ಸ್ಮಿಷನ್ನೇ ಆಗಲಿಲ್ಲಲ್ಲೋ. ಹ್ಮ್, ಗೊತ್ತಾಗೋತು ನೀನಂಗೆ ತೆಗೆಯಕ್ಕೆ ಹುಟ್ಟಿದ್ಯಾ ಅಂತ. ಈ ಕಾರ್ಡ್ ಗೀಡೆಲ್ಲ ಬೇಡ ಅಂದೆ, ನೀ ಕೇಳಿದೆ ಮರಯ್ಯ. ಏ ಶಂಕರ, ನೀನೇ ತಲೆ ಬಿಸಿ ಮಾಡ್ಕೊಬೇಡ ಮರಯ್ಯ. ಹೆಡ್ ಆಫೀಸಲ್ಲಿ ಕರೆಂಟ್ ಹೋಯ್ತು, ಒಂದೊಂದು ಸಲ ಹಿಂಗಾಗೈತೆ. ಕಾಲ್ ಕೊಡು, ಇನ್ನೊಂದ್ಸಲ ನೋಡೋಣ. ನೋಡಿ ಆಗಲ್ಲ ಬಂತಲ್ಲ ಮೆಸೇಜು, ಅಂದ್ರೆ ನನ್ನ ಖಾತೆಗೆ ದುಡ್ಡು ಬಂದ್ ಬಿತ್ತು ಅಂತ ಲೆಕ್ಕ. ಹ್ಮ್ ಸರಿ, ಗೊಬ್ಬರ ಹೊಡೆಯಕ್ಕೆಲ್ಲ ಹೋಗ್ಬೇಕು, ಬರ್ಲ. ಸರಿ ಸರಿ, ಏ ಸುರ್ಕಳ ತಮ್ಮ ದಾರಿ ಬಿಡ. ಪೆಟ್ರೋಲ್ಗೆ 2,300. ಅಲ್ವೇ, ಮದುವೆಗೆ ಸುಮಾರ್ ಜಾತಕ ಬಂದಿದೆ, ನೀನು ಒಂದ್ಸರಿ ನೋಡು. ಆಯ್ತು ತೋರ್ಸು. ಹ್ಮ್, ಇಲ್ಲಿ ನೋಡು, ಜಾತಕ ಆಗತ್ತೆ. ಎಲ್ಲರೂ ಆಸ್ತಿ ಮನೆ ಇರೋರು, ಒಂದ್ಸರಿ ಫೋಟೋ ನೋಡು. ಇವನೆಷ್ಟು ಚೆನ್ನಾಗಿದ್ದಾನೆ ನೋಡು. ಇವನು ಅಮೆರಿಕದಲ್ಲಿದ್ದಾನೆ, ಇವನಿಗೆ 1,000 ಆಯ್ತು. ಅದ್ನಿಟ್ಕೊಂಡು ನಾನು ಎಂತ ಮಾಡ್ಲಿ, ನಂಗೆ ಇವ್ರು ಯಾರು ಬೇಡ. ಹೆಂಗಿದ್ಯೋ ಮತ್ತೆ ಚಿಕ್ಕಿ, ತುಂಬಾ ದಿವಸ ಆಯ್ತು ಕಾಣ್ಲೇ ಇಲ್ಲ. ನಾನಲ್ಲ ಮಾರಯ್ಯ, ನೀವು ಓಡಿಯೋಗ್ ತಿಪ್ಪವ. ಈಗ ಸಿಕ್ಕಿದ್ ಒಳ್ಳೇದಾಯ್ತು ಬಿಡು. ಆ ಎಲ್ ಐ ಸಿ ದುಡ್ಡೊಂದು ಕಟ್ಟಕ್ಕಿತ್ತಲ್ಲ ಅಪ್ಪಿ, ಹಿಂದಿನ ತಿಂಗಳ ಆನೆ ಕಟ್ಟಿದ್ನಲ್ಲ. ಸತ್ ಮೇಲೆ ಕೊಡೋ ದುಡ್ಡಿಗೆ ಬದುಕಿದ್ದಾಗ್ಲೇ ಸಾಯಿಸ್ಬಿಡು. ಮೊದ್ಲು ಪಾಲಿಸಿ ತಗ, ಪಾಲಿಸಿ ತಗ ಅನ್ನೋದು, ಆಮೇಲೆ ಕಟ್ಟಂಗಿಲ್ಲ ಬಿಡಂಗಿಲ್ಲ. ಅಲ್ದ ಅಪ್ಪಿ, ನಿನ್ನ ಒಳ್ಳೇದಕ್ಕೆ ಮಾಡಿದ್ದಲ್ದನ ಇಷ್ಟಲ್ಲವಾ. ಹೌದೌದು. ಹ್ಮ್, ಮತ್ತೆ ಕೋಳಿ ಸತ್ ಮೇಲೆ ಚಿನ್ನದ ಮೊಟ್ಟೆ ಇಡ್ತು ಅಂತ ನಂಬ್ಸೋಳ್ ನೀನು. ಎಷ್ಟು ಕೊಡಕ್ಕು? 3,500 ಕೊಟ್ಟವು, ಎಷ್ಟಿದ್ದೋ ಅಷ್ಟು ಕೊಡು ಈಗ. ಸರಿ, 3,000 ಇದ್ದು ತಗ. 3,000 ಇದ್ದ? ಹಂಗಾರ ಬಾರ ಮನೆಗೆ, ಅಲ್ಲಿ ಕೊಡ್ಲಕ್ಕಡ. ಮತ್ತೆ ಎಟಿಎಂ ಹೋಗಂಗೆ ಮಾಡ್ದೆ ನೀನು. ಮುಕ್ಕಾಲಾಗೋಯ್ತಲ್ಲ. ಎಂತ ಸುಡುಗಡೆ ಎಟಿಎಂ ಇದು, ಯಾವಾಗ ನೋಡ್ರಿ ಹಿಂಗೆ. ಇಂಥ ಇರೋ ಬರ ದುಡ್ಡೆಲ್ಲ ಇಂಥ ಹೆಗಣ ತಿನ್ಕೊಂಡು ಹೋಯ್ತೆ ಅಂತ ಕತೆನ? ಹೆಂಗ್ ಕಾಣ್ತದೆ? ಮೊದ್ಲು ದುಡ್ಡು ಬರ್ಲಿ, ಆಮೇಲೆ ಹೇಳ್ತೇನೆ ಆಯ್ತಾ? ಸದ್ಯ ಬಂದ್ಯಲ್ಲ, ಎಲ್ಲಿ ಬರ್ದೆ ಕಾಯ್ಕೊಡ್ತೀಯನೋ ಅನ್ಕೊಂಡಿದ್ದೆ. ಓಯ್ ಸಿನಣ್ಣ, ನಮ್ಮೂರ್ ಎಟಿಎಂ ಗೊತ್ತಲ್ಲ, ಅರ್ಜೆಂಟ್ ಇದ್ದಾಗ್ಲೇ ದುಡ್ಡು ಬರಲ್ಲ ನೋಡು. ನೀನೀಗ ಒಂದ್ ಕೆಲ್ಸ ಮಾಡು, ಈಗ ಬಟ್ ಕೊಟ್ಟಿರೋ, ನಾನ್ ಸಂಜೆ ಬಂದು ಬಾಕಿ ಕೊಡ್ತೀನಿ. ಅದೇ ಹೆಂಗಾಗ್ತದೆ ಶಂಕರ, ನೀಗ ಹೋದವ ಬರೋದ್ ಇನ್ ಯಾವಾಗ್ಲೇನ? ನಿನ್ನ ಅಪ್ಪನು ಟೇಟ್ ಹಿಂಗೆ ಆಗಿಟ್ಟು, ಈಗ ಬಂದು ಕೊಟ್ಟೆ ಸೀನಣ್ಣ ಅನ್ನವ, 6 ತಿಂಗಳಾದ್ರೂ ಈಚೆ ಕಡೆ ತಲೆ ಹಾಕಿ ಮಲಗ್ತಿರಲ್ಲ ಗೊತ್ತಾ? ಎಂತ ಸೀನಣ್ಣ, ಬರೀ 3,000 ರೂಪಾಯಿಗೆಲ್ಲ ಅಪ್ಪನ ವಿಷಯ ಮಾತಾಡೋದು? ಅದೇ 3,000 ರೂಪಾಯಿನೇ ಕೇಳ್ತಿರೋದು. ನಂಗೆ ಕೊಡಿಸ್ಬೇಕು ಅಂತಾನೆ ನೀನು ದುಡ್ಡು ತಂದಿಲ್ಲ ತಗ. ಏ ನೀನು ಸುಮ್ಮನೆ ಇರೇ, ಮತ್ತೆ ಮಾತಾಡಬೇಡ. ಏನೀಗ ನಾನು ನಿನ್ನ ದುಡ್ಡು ಕೊಡದೆ ನೀನು ಮಾಲು ಕೊಡಲ್ಲ. ಕೊಡೋದಾಗಲಿ ಇಷ್ಟು ತನಕ ಎಂಟಕ್ಕೆ ಚರ್ಚೆ ಮಾಡ್ತಿದ್ನ. ನಿನ್ನ ಹತ್ರ ಎಂತ ಮಾತಾ? ಹಲೋ ಶ್ರೀಧರ, ನಂಗೆ ಅರ್ಜೆಂಟಾಗಿ ಒಂದು 3,000 ರೂಪಾಯಿ ಬೇಕಿತ್ತು, ಕೊಡ್ತೇನಾ? ಶಂಕರ, 12:30 ಗುರುಶಕ್ತಿ ಬಸ್ಸಿಗೆ ಮಂಡಿಗೆ ಹೊರಟಿದ್ದೇನಾ, ಈಗ ಆಗಲ್ಲ ಮರೆಯ. ಸರಿ ಹಂಗಾರೆ. ಹಲೋ. ಓ ಶಂಕರ, ನಿಂಗೆ 100 ವರ್ಷ ಆಯಸ್ಸು, ನಾನೇ ಫೋನ್ ಮಾಡೋಕೆ ಅನ್ಕೊಂಡಿದ್ದೆ.
ಅರ್ಜೆಂಟ್ ಒಂದ್ 5,000 ಬೇಕಿತ್ತು, ಕೊಡ್ತೇನಾ? ಅದು ಅಲ್ಲ, ಆಮೇಲೆ ಮಾಡ್ತೀನಿ. ಬೇಕಾದಾಗ ಯಾರು ಕೈಗೆ ಸಿಗಲ್ಲ. ಸರಿ, ನಿನ್ನ ಹತ್ರ ಇಷ್ಟ ಚಿಕ್ಕ ವಿಷಯಕ್ಕೆಲ್ಲ ನಾನು ಹೇಳಿಸ್ಕೊಂಬೇಕನ? ಈಗ ಬ್ಯಾಂಕಿಗೆ ಹೋಗಿ ತಗೊಂಬರ್ತೀನಿ. ಏ ಶಂಕರ, ನೀ ಇಲ್ಲೇ 10 ನಿಮಿಷ ಇರೆ, ಹಿಂಗೋಗಿ ಹಿಂಗ್ ಬರ್ತೀನಿ. ಯಾವಾಗ ನೀನ್ ಬೆಳೆ ಸಾಲ ಕೊಡುದು? ಅಲ್ಲಿ ಸರ್ಕಾರದವ್ರು ಘೋಷಣೆ ಮಾಡಿ 2-3 ತಿಂಗಳಾಯ್ತು, ಏನ್ ನಿದ್ದೆ ಮಾಡ್ತಿದ್ದೀನಿ ನೀನು? ದೇವ್ರ ಕೊಟ್ರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ತರ ಮಾಡ್ತಿಲ್ಲ ನೀನು? ನಿನಗೆ ಮಂಗಳವಾರ ಅಂತೇಳಿ ಸುಮ್ಮನೆ ಇದ್ದೇನೆ, ಇಲ್ಲಾಂದ್ರೆ ಪಟ್ಟಿ ಮಗನೇ, ತಂತ್ರಿ ನನ್ನ ಮಗನೇ, ಇನ್ನೂ ಏನೇನೋ ಹೇಳ್ಬೇಕಂತಿದ್ದೆ. ನೋಡ್ ವೆಂಕಟ, ಇದು ಬ್ಯಾಂಕ್, ನಿನ್ ಮನೆ ಅಂಗ್ಲ ಅಲ್ಲ. ಬಂಡ ಬಂಡಗೆಲ್ಲ ಮಾತಾಡಬೇಡ ನೀನು. ಸರ್, ನನ್ನ ಅಕೌಂಟ್ ಅಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ, ಒಂದ್ ಸ್ವಲ್ಪ ದುಡ್ಡು ತೆಗಿಬೇಕಾಗಿತ್ತು. ರುಕೋ ಭಾಯ್, ಅಕೌಂಟ್ ಪ್ರಾಬ್ಲಮ್, ಈ ಕ್ಯಾ ಬೋಲ್ ರೇ ಯಾರ್? ಎರಡು ಇಂಗ್ಲಿಷ್ ಪದ ಬಿಟ್ಟು ಬೇರೆ ಏನು ಅರ್ಥ ಆಗಿಲ್ಲ ಅನ್ಸುತ್ತೆ ನಿಂಗೆ. ಅಕೌಂಟ್ ನಂಬರ್ ಕ್ಯಾ ದೇ ದೋ. ಹಾ ಇದೆ, ಬಿಜೆ ಬಾದ್ ಮೇ ಬಾತ್ ಕರ್ತಾ. ಅಕೌಂಟ್ ಮೇ ಕ್ಯಾ ಬೋಲ್ತೇ ವೋ, ಹಣ ಹಣ ಇಲ್ಲ ಆಪ್ಕಾ ಅಕೌಂಟ್ ಮೇ ಜಾವ್. ಹೋಯ್ ಶಂಕರ, ಸುಬ್ಬಣ್ಣ ಮನೆ ಮದುವೆ ಹೋಗಿದ್ದೀರಾ? ಎಂತ ಸ್ವೀಟ್ ಮಾಡಿದ್ರು? ಹಾ, ತೂತೋಡೆ ಪಾಯಸ ಮಾಡಿದ್ರು. ನಂದೇ ನಂಗಾಗಿದೆ, ನಡಿಯ ಮರ. ಇವನೊಂದು ತಲ್ಲನೋವು ಮರ, ಮೈ ಮೇಲೆ ನಡಿ ನೀನು, ಅಲ್ಲೇ ಕಾಯ್ತಾ ಇದ್ರು, ನಡಿ ನೀನು. 10 ವರ್ಷದಿಂದ ಜನರು ದುಡ್ಡು ತಿಂದು ಎಮ್ಮೆ ಎಮ್ಮೆ ಚರ್ಮ ತರ ಚರ್ಮ ದಪ್ಪ ಆಗ್ಬಿಟ್ಟಿದೆ. ನಿನ್ನ ಹೆಂಗೆ ಎತ್ತಂಗಡಿ ಮಾಡಿಸ್ಬೇಕು ಅಂತ ಗೊತ್ತಿದೆ ನಂಗೆ, ಹೆಂಗ್ ಮಾಡ್ಬೇಕು ಹಂಗೆ ಮಾಡ್ತೀನಿ. ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಇಲ್ಲಿ ಬಂದು ಮಾತಾಡ್ತಾರೆ ಪ್ರಾಣ ತಿಂದ. ಎಂತ ನಿಂದೆಂತ ಶಂಕರ, ಬೆಳೆ ಸಾಲ ಆದರೆ ವ್ಯವಹಾರ ಆದರೆ ಮಾತಾಡದೆ ಬೇಡ ನೀನು. ಜನಣ, ನಂದು ಯಾವುದು ಸಾಲದ ವ್ಯವಹಾರ ಇಲ್ಲ, ನಿಮ್ಮ ಬ್ಯಾಂಕಲ್ಲಿ ಇರೋದು ನನ್ನ ಅಕೌಂಟ್ ಮಾತ್ರ. ನನ್ನ ವ್ಯವಹಾರ ಏನಿದ್ರು ಪೆಟ್ರೇಷನಲ್ಲಿ. ಮತ್ತೆ ಇನ್ನೆಂತ? ಅಲ್ಲ, ನಿಮ್ಮ ಅಸಿಸ್ಟೆಂಟ್ ಮ್ಯಾನೇಜರು ನನ್ನ ಖಾತೆಯಲ್ಲಿ ಹಣ ಇಲ್ಲ ಅಂತಾನೆ. ಪಾ, ಅಂದರೆ ನಿನ್ನ ಅಕೌಂಟಿಂದ ದುಡ್ಡು ನಾನು ತಿಂದೆ ಅಂತಾನ? ಅಲ್ಲ, ಈ ಊರು ಜನರಿಗೆಲ್ಲ ಬ್ಯಾಂಕ್ ಮ್ಯಾನೇಜರ್ ದುಡ್ಡು ತಿಂದ ಅಂತ ನಿಮಗೆಲ್ಲ ಭ್ರಮೆ ಹುಟ್ಟೋಗಿ. ನಾನು ಹಂಗೆ ಹೇಳಿದ್ನ ಚರಣ, ಈ ಒಬ್ಬ ಭಾಷೆ ಬರೆದವ, ಊರು ಜನ ಒಂದು ಹೇಳ್ತಾರೆ, ಇವನೊಂದು ಮಾಡ್ತಾನೆ, ಎಲ್ಲ ನನ್ನ ಕರ್ಮ. ನಂಬರ್ ಕೊಡು. ಇಲ್ಲಿದೆ. ಅದು ನಂಗೆ ಗೊತ್ತಿಲ್ವಾ? ಮಂಜನ ಹತ್ರ ಕಾರ್ಡ್ ಉಜ್ಜಿದ್ಯಾ? ಹೌದು, 2,300. ತಗೋ ಮತ್ತೆ, 2 ಸಲ ಕಟ್ ಆಗಿದೆ. ಅಲ್ಲ ಅಲ್ಲ, ನಿಂಗೆ ಎಂತ ಕ್ಯಾಮರಿ ಈ ಕಾರ್ಡ್ ವ್ಯವಹಾರಲ್ಲ? ಅಲ್ಲ, ನಾ ಬೇಡ ಬೇಡ ಅಂದೆ, ಒತ್ತಾಯ ಮಾಡಿ ಕಾರ್ಡ್ ಉಜ್ಜೇಬಿಟ. ಬಲವಂತಗೆ ಬಸ್ ಆದ್ರೆ ಹೀಗೆ ಆಗೋದು. ಹೋಗಿ ದಬಾಯಿಸಿ ಕೇಳು, ವಾಪಸ್ ಕೊಡ್ತಾನೆ. ಸೌಮ್ಯ, ಸೌಮ್ಯ ನಿನ್ನ ಕಂಡ್ರೆ ಗೊಬ್ಬರಗುಂಡಿನೇ ನೋಡು. ಜೀವನದಲ್ಲಿ ಒಂದ್ ಮೂಗುತಿ ಕೊಡ್ಸೋಕ್ ಆಗದೆ ಇರೋನು ಇನ್ನೆಂಥ ಕೊಡಿಸ್ತಾನ್ ನಿಂಗೆ? ನನಗ್ ಕೊಡಿಸ್ಬೇಕು ಅಂತ ಎಂತ ನಾಟಕ ಮಾಡ್ತಾನ ನೋಡು. ಅದೇ ಅವ್ರ ಅಮ್ಮಂಗಾಗಿದ್ರೆ ಓಡ್ ಹೋಗಿ ಕೊಡಿಸ್ತಾ ಇದ್ದ ನೋಡು. ಆ ಬೇಳೂರ್ ರಂಜನ ವಿನಾಯಕನ ಮದ್ವೆ ಹಾಕೊಂಡು ಅಮೇರಿಕದಲ್ಲಿ ಸೆಟ್ಲ್ ಆಗಿದ್ದಾಳೆ. ಮತ್ತೆ ನಮ್ ಕ್ಲಾಸ್ಮೇಟ್ ಸಂಧ್ಯಾ ಇಂಜಿನಿಯರ್ ಅನ್ನ ಮದುವೆ ಆಗಿ ಬೆಂಗಳೂರಲ್ಲಿ ಇದ್ದಾಳೆ. ಮತ್ ನೀನು ಹೋಗಿ ಹೋಗಿ ಆ ಗೊಬ್ಬರದ ಗುಂಡಿಲೇ ಬೀಳ್ತೀನಿ ಅಂತಿದ್ಯಾ? ನಿನ್ನ ಆಸೆ ಬೆಟ್ಟದಷ್ಟಿದೆ. ಅಮ್ಮ ತೋರಿಸಿದ ಹುಡುಗನ ಒಪ್ಕೋ, ದುಬೈಯಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನೆ, ಒಪ್ಕೊಂಬಿಡೆ. ನಂಗೂ ಹಂಗೆ ಅನಿಸ್ತಿದೆ ಕಣೆ, ನೆನ್ಪಿಟ್ಕೋಬೇಕು. ಆ ಬುದ್ಧಿ ಕಲಿಸ್ತೀನಿ ನಾ ಶಂಕರಂಗೆ. ಮಂಜ ಬಾರ ಇಲ್ಲಿ. ಎಂತಾತ ಶಂಕರ, ಏಯ್ ಹಂಗೆ ಅಂತ ಕುಕ್ಯಾ? ನೋಡಿ, ನಾನೇ ಬಂದೆ. ನನ್ನ ಕಾರ್ಡಲ್ಲಿ 2-2 ಸತಿ ದುಡ್ಡು ಹಾಕೊಂಡ್ರೆ ನಂಗೆ ಗೊತ್ತಾಗದಿಲ್ಲ ಅನ್ಕೊಂಡಿನ? ಹಂಗೆಂತ ಅಪ್ಪಗ ಬ್ಯಾಂಕ್ ಜನಾರ್ದನ್ ಹೇಳಿ ಕಳ್ಸಿದ್ ನಾನು.
ಹೋಗಿ ಬರಾರ್ನಲ್ಲ ಇಲ್ಲಿ ಕಳಿಸ್ತಾನೆ, ಮ್ಯಾಟ್ ಮ್ಯಾಟ್ ತಗ ಹೊಡಿತೇನೆ ಅಂತ ಹೇಳ ಅವನಿಗೆ. ಅವ್ ಹೇಳ್ಬೇಕಾ, ನಾನೇ ನೋಡಿಲ್ಲ. ಏ ಶಂಕರ ಇಲ್ಲಿ ಆ ಕಾರ್ಡ್ ಕೊಡು, ಇಲ್ಲಿ ಒಂದ್ಸಲ ಉಜ್ ನೋಡೋಣ ಕೊಡ. ಸೊಟ್ಟಿ ಹುಡುಕ್ತೀನಿ ನೋಡು. ಏ ತಡಿಯ ಶಂಕರ ನೋಡ, ಬೆಳಗ್ಗಿಂದ ಕಾರ್ಡ್ ಉಜ್ಜಿದ್ದೆ ಮೂರು ಜನ, ಎರಡು ಕೊಡ್ತಾ ಇದ್ರಿ ಹೋಗ ಟೂರಿಸ್ಟು, ಬಿಟ್ರೆ ನೀನಯ್ಯ. ತಡಿ ಮರೆಯ ನೋಡೋಣ ಚೀ ಇದೆ ಅಂತ ಹೋದ. ಇದನ್ನ ತಗ ಹೋಗಿ ಆ ಡ್ಯಾಮೇಜ್ ಮಕ್ಕಕ್ಕೆ ಹೋಗಿ ತಿಕ್ಕು ಇಟ್ರೆ ನನ್ನ ಎದುರಿಗೆ ಚೇಟಿ ಹಾಕಿ ಹೇಳ್ದೆ ಓಡಿಯಾಡ್ದ ನಂಗೆ ಹೇಳ್ತಾನೆ. ಮತ್ತೆ ಬರ್ತೀನಿ ಅವನಿಗೆ ಹೇಳ್ದೆ. ಬೆಂಗಳೂರಿಂದ ಉಜ್ಜ ಮಿಷನ್ ತನ್ನಲ್ಲ. ನಮ ಶಾಂತಾಯ ದಿವ್ಯಾಯ. ಎಲ್ಲೋಗಿದ್ಯೋ ಇಷ್ಟೊತ್ತು, ಯಾಕೆ ಇಷ್ಟಡನೆ? ಮಡೋಡಿಲಿ ಇಸ್ಬಿಟ್ ಮಣ್ಲಾಯ್ತು, ಆಡಕ್ ಹೋಗಿದ್ದೆ. ನೀನೊಳ್ಳ ಇನ್ನೆಲ್ಲ ಹೋಗ್ತೀನಮ್ಮ? ಏಳಿಗೆ ಅಪರ್ಣನ್ ಮನೆಗೆ ಹೋಗಿದ್ದೆ. ಸರಿ ಜೋಡಿ ಇಬ್ರು. ಅಮ್ಮ ಜೋರ್ ಹಸ್ವಾಗ್ತಾ ಇದೆ, ಏನಾದ್ರು ಕೊಡು. ಬಂದ್ಲು ತಿಂದ್ಲು ಹೋಗು. ಮೊದ್ಲು ಬತ್ಲು ಮನೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ ಬಾ. ಸಂಸ್ಕಾರ ಅನ್ನೋದೇ ಇಲ್ಲ. ನೀನೊಬ್ಳು ಅಮ್ಮ. ಓ ಮೊನ್ನೆ ಹುಡುಗ ಬಂದಿದ್ನಲ್ಲ ನೋಡಕ್ಕೆ, ಅವ್ನ ನನ್ನ ಫ್ರೆಂಡ್ಸ್ಗೆಲ್ಲ ಇಷ್ಟ ಆಗಿದ್ದಾನಮ್ಮ. ಅರೆ ಇದೇನೆ ಇದು, ಮೊನ್ನೆ ಕೇಳಿದ್ರೆ ಅವ್ನ ಮೂಗೊಳ್ಳೆ ಡೊಳ್ಮೆಂಟ್ ಸಿಕ್ಕಾ ತರ ಇದೆ. ನಂಗೆ ಈ ಸಂಬಂಧ ಬೇಡವೇ ಬೇಡ ಅಂದೆ. ಏ ಇವತ್ತಿಗೆ ಅದೇ ಫ್ಯಾಷನ್ ಅಂತಮ್ಮ, ನಿಂಗೆ ಗೊತ್ತಿಲ್ಲ. ನೀನು ನಿನ್ನ ಸುಟ್ ಫ್ರೆಂಡ್ಸ್, ಈಗಿನ ಕಾಲದ ಹುಡುಗರಿಗೆ ನಿಮಿಷಕ್ಕೊಂದು ಬುದ್ಧಿ. ಶಂಕರನ್ ಮುಗೇನ್ ಬಾರಿ ಸಂಪಿಗೆ ಹೂತರ ಇದೆಯಾ? ದೇವ್ರೇ ಶಂಕರನ್ನ ತಪ್ಪಿಸಿ ಕಾಪಾಡಪ್ಪ. ಹಾಗಾದ್ರೆ ದುಬೈ ಹುಡುಗಂಗೆ ಮಾತುಕತೆ ಆಡೋಕ್ ಹೇಳದ? ಬ್ಯಾಡ ಬಿಡು, ನಿಂತರನೇ ಹಳ್ಳಿಲಿ ಬತ್ತಿ ಹೊಸ್ಕೊಂಡು ಇದ್ಬಿಡ್ತೀನಿ. ಇವತ್ತಿಗೆಲ್ಲ ಮುಗೀತು, ಕೊಬ್ಬರದ ಅಂಗಡಿಲೇ ಆರಾಮಾಗಿರು. ಈ ಜಗಳ ಇರದೆ ನಾಳೆ ಸರಿ ಹೋಗ್ತಾಳೆ. ಶಿವ ರಾಮ, ಮೊದಲು ತೊಟ್ಟ ಕಾಪಿ ಕೊಡೋದು ಮುಂದಿನ ಕೆಲಸ. ಅಪ್ಪೆ ಕಾಪಿ ಬೇಕನ? ಅಮ್ಮ ಪ್ರಪಂಚದಲ್ಲಿ ನೀನು ಒಬ್ಳೇ ಅನ್ಸುತ್ತೆ ಮಧ್ಯರಾತ್ರಿಗೂ ಕಾಫಿ ಕುಡಿಯೋದು. ನೀನು ಹೋದ್ಮೇಲೆ ಗಂಗಾ ಜಲದ ಬದಲು ಬಾಯಿಗೆ ಕಾಫಿನೇ ಬಿಡ್ತೀನಿ. ಅದೆಂತದ ಕಂಗಾಡ್ತೀಯ, ಮುಸ್ಕಿ ಅಂತ ಹಾಕೊಂಡ್ಯಾ? ಚಳಿನಾ? ಚಳಿನೂ ಇಲ್ಲ ಎಂತದೂ ಇಲ್ಲ, ನಾಳೆ ಒಬ್ರಿಗೆ ಚಳಿ ಬಿಡಿಸೋದಿದೆ. ನೀನು ಲೈಟ್ ಆರಿಸಿ ಬಾಗ್ಲಾಕೊಂಡು ಹೋಗು. ಬ್ಯಾಂಕ್ ಮ್ಯಾನೇಜರ್ ಮೂತಿಗೆ ಹಾಕಿ ತಿಕ್ಕು ಅಂತ ಕೆರೋಸಿನ್ ಮಂಜ ಕೊಟ್ಟ. ಕೊಡ್ತಾನೆ ಕೊಡ್ತಾನೆ, ಅವನಿಗೇನು ಎಲ್ಲ ಕೊಡ್ತಾನೆ. ಅಲ್ಲ ನಿನ್ನೆಯಿಂದ ಬರೀ ಬ್ಯಾಂಕು ಬಂಕು ಬಂಕು ಬ್ಯಾಂಕು ಇಷ್ಟ ಆಗಿದೆ ನನ್ನ ಜೀವನ, ಎಂತ ಸಾಯೋದು? ನೋಡ್ ಶಂಕರ, ಈ ಕಾರ್ಡ್ ಗಿಡ ನಮ್ಮ ಕಂಟ್ರೋಲಿಗೆ ಬರೋದಿಲ್ಲ. ನೀನು ಹೆಡ್ ಆಫೀಸಲ್ಲಿ ಮಾತಾಡಿ ಬಗೆಹರಿಸ್ಕೋಬೇಕು. ನಂಬರ್ ಬರ್ಕೋ, 1860 1860 2669 ಕಸ್ಟಮರ್ ಕೇರ್ ನಂಬರ್. ಅಲ್ಲ ಜನನ ನಂಗಿದೆಲ್ಲ ಅಷ್ಟು ಅರ್ಥ ಆಗಲ್ಲ, ನೀನೇ ಒಂಚೂರು ಫೋನ್ ಮಾಡಿ ಮಾತಾಡ್ಕೊಡ. ಹೌದಾ, ಒಂದು ಕೆಲಸ ಮಾಡು, ರಾತ್ರಿ ಮನೆ ಬಂದ್ಬಿಟ್ಟು ಚನ್ನಮಾಮ ತೋರಿಸ್ತಾ ಊಟ ಮಾಡಿಸ್ತಾ ಹೇಳ್ತು. ಕಾರ್ಡ್ ಉಜ್ಬೇಕಾದ ನಂತರ ಕೇಳಿದ್ರ ನೀನು? ನಾ ಹಂಗೆ ಹೇಳಿಲ್ಲ ಜನಣ, ಆದರೂ ಒಂಚೂರು. ಅಯ್ಯೋ ಆ ನಂಬರಿಗೆ ಫೋನ್ ಮಾಡಪ್ಪ, ಮತ್ತೆ ಅವರೆಲ್ಲ ಹೇಳ್ತಾರೆ. ಹ್ಞೂ ಆಯ್ತು ಬರ್ತೀನಿ. ಹ್ಞೂ ಇಲ್ಲಿ ಇಲ್ಲಿ ಹೋಗಿ ಕಾರ್ಡ್ ಉಜ್ಜು, ಇಲ್ಲಿ ಬಂದು ನಮ್ಮನ್ನು ಉಜ್ಜು. ಅಜ್ಜಿ ಪಿಂಡ ಯಬ್ ತರಕ ನೀ ಹೇಳು.
ಹೋಗೋದು. ಓ ಏನೇ ಶಂಕರ, ಅಪರೂಪಕ್ಕೆ ಐತಾಳ್ರ ಮೆಸ್ಸಿ ಬಂದೀನ, ಮತ್ತೆ ಮಂಡಿ ಕಡೆ ಹೋಗಿದ್ದೀನ, ಅಡಿಕೆ ರೇಟ್ ಏನಾದ್ರು ಜಾಸ್ತಿ ಆಯ್ತಡ? ಹಾ, ಈ ಬ್ಯಾಂಕ್ ಅವ್ರ ಸಾಹಸದಲ್ಲಿ ನನ್ನ ಮಂಡೆ ಬಿಸಿ ಜಾಸ್ತಿ ಆಯ್ತು. ಓಯ್ ಆಯ್ತಲ್ರೆ, ಬಿಸಿ ಬಿಸಿ ಮಂಡೆಗೆ ಒಂದು ತಣ್ಣಗಿರ ಮಜ್ಜಿಗೆ ಕೊಡಿ. ಓ ಯಾರಲ್ಲಿ? ನಮ್ಮ ಶಂಕರಂಗೊಂದು ಮಸಾಲೆ ಮಜ್ಜಿಗೆ. ನಿಮ್ಮ ಬಸ್ಸಿಗೆ ನೀವೇ ಡ್ರೈವರು, ನೀವೇ ಕಂಡಕ್ಟ್ರು, ಫಸ್ಟ್ ಟೈಮ ನಿಮ್ಮ ಬಸ್ ಹತ್ತಾ ಇರೋದು? ಅದು ಹಾಂಗ ಅಲ್ದ ಮಣಿ, ಹೋಟ್ಲು ಅಂದ್ಮೇಲೆ ಒಂದು ಪದ್ಧತಿ ಹೇಳಿರ್ತೀಲಿ. ಹೌದು ಹೌದು. ಮತ್ತೇನೆ ಶಂಕರ, ಈ ಕೆರೋಸಿನ್ ಮಂಜ ಮಾಡಿರೋ ಕಾರ್ಡ್ ಎಡ್ಬಿಟ್ಟಿಂದ ನಾನು ಇರೋ ಬರೋ ದುಡ್ಡೆಲ್ಲ ಕಳ್ಕಂಡಲ್ಲ. ಶಂಕರ, ನಮ್ಮ ಕಡೆಗೆ ಆಗ ಬರೋದು ಅಂದ್ರೆ ಈ ಸ್ಪೀಡ್ ಕಾರ್ಡ್ ಒಂದೇ. ಹೌದು, ಹಂಗಾದ್ರೆ ನನ್ನ ದುಡ್ಡು ವಾಪಸ್ ಬರೋದಿಲ್ಲ ನಾ ಶೇಷಣ. ಇದೆಲ್ಲ ಆ ಬ್ಯಾಂಕ್ನವ್ರ ಕಿತಾಪತಿಯ. ಆ ಮ್ಯಾನೇಜರ ಸಾಲ ವಸೂಲಿ ಮಾಡೋ ನೋಟಿಸ್ನ ಸರಿಯಾದ ಟೈಮಿಗೆ ಕೊಡ್ತಾ, ಬೇರೆ ಯಾವ ಕೆಲಸನೂ ನೆಟ್ಟಿಗೆ ಮಾಡೋದಿಲ್ಲ ಅವ. ಹಂಗಾದ್ರೆ ಈಗ ಎಂತ ಮಾಡೋಣ? ನಮ್ಮ ಸೇತುವೆ ಶೀತಣ್ಣ ಇದ್ನಲ್ಲ, ಅವಂಗೊಂದು ಮಾತು ಹೇಳಿ ನೋಡ. ದುಡ್ಡು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವನ ಸಾಹಸ ಮಾತ್ರ ಬೇಡ ಮರ. ಗಣೇಶನ್ ಮಾಡು ಅಂದ್ರೆ ಹನುಮಂತನ್ ಮಾಡೋ ಗಿರಾಕಿ. ಅವ ತಾಲೂಕ್ ಆಫೀಸು, ಡಿ ಸಿ ಆಫೀಸು ಅಂತ ಸುತ್ತ ಸುತ್ತ ಸಾಯಿಸ್ತಾನೆ. ಆಯ್ತಾಳ್ರೆ, ಲೆಕ್ಕ ಬರ್ಕೊಳ್ಳಿ, ಮುಂದಿನ ತಿಂಗಳು ಕ್ಲಿಯರ್ ಮಾಡ್ತೀನಿ. ಕಸ್ಟಮರ್ ಕೇರಿಗೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ, ನಮ್ಮವರಿಗೆ ಕಾಲ್ ಕನೆಕ್ಟ್ ಆದರೂ ಪಿಕ್ ಮಾಡ್ತಾ ಇಲ್ಲ. ಈ ಸಲ ಸಿಟ್ಟು ಭಾಳ ಜೋರಿದೆ ಅನಿಸುತ್ತೆ, ಹೋಗೇ ನೋಡೋಣ. ನಮ್ಮ ಹುಡುಗಿನಾದ್ರೂ ಸರಿ ಮಾಡ್ಬೋದು, ಈ ಎಮ್ ಐ ಟಿ ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತೆಲ್ಲೋ ಎಡಗಡೆಯಿಂದ ಇದ್ದೀನಿ ಅನ್ಸುತ್ತೆ, ಗ್ರಾಚಾರ ಎಲ್ಲ ಒಟ್ಟಿಗೆ ಬಾರಿಸ್ತಾ ಇದೆ. ಇಲ್ಲಿ ಸುಬ್ಬಣ್ಣ ಅವ್ರ ಮೊದ ಮನೆಯಲ್ಲಿ ಅದ, ಇಲ್ಲೇ ಮುಂದೆ ಹೋಗಿ ಬಲ್ಗಡೆ ಸುಡ್ಗಾಡ್ ಸಿಗತ್ತೆ, ಅಲ್ಲೋಗಿ ಅಕ್ಷತೆ ಹಾಕಿ ಹೋಗೆ, ನಂದೇ ನನಗಾಗಿದೆ. ಅಯ್ಯೋ ನಮ್ಮ ಪೀರ್ಕಿ. ಲೇ ಸತೀಶ, ಎಲ್ಲಿದ್ಯಾ ಬೇಗ, ನನ್ನ ಗಾಡಿ ಹಾಳಾಗಿದೆ, ಕಾರ್ ತಗೊಂಡ್ ಬೇಗ ಬಾಯಿಲಿಗೆ. ಇಲ್ಲಿ ತುಮ್ರಿ ಸರ್ಕಲ್ ಹತ್ರ ಬಾ. ಒಂದ್ ಮೂಗ್ ಬಟ್ ಕೊಡ್ಸಕ್ ಕನ್ಫ್ಯೂಸ್ ಮಾಡ್ತೀಯ, ಇಡೀ ಜೀವನ ಸಾಕ್ತೀಯನ? ನಿನ್ ಮದ್ವೆ ಆಗಿ ಈ ಹಾಳ್ ಹಳ್ಳಿಲಿ ಸಗಣಿ ಬಾಚ್ಕೊಂಡ್ ಗೊಬ್ರ ಗಬ್ನಾದಲ್ಲಿ ಕೂರಕ್ ಆಗಲ್ಲ ನಂಗೆ. ಮೊದ್ಲೇ ಮಲ್ನಾಡು ಮಕ್ಳನ್ನೆಲ್ಲ ಕಳ್ಕೊಂಡು ಅನಾಥ ಆಗಿದೆ, ನೀನ್ ಹೇಳಿದೆ ಅಂತ ಬೆಂಗಳೂರಿಗೆ ಬಂದ್ ಕೂರಕ್ ನನಗೂ ಆಗಲ್ಲ. ಅದಕ್ಕೆ ನಾನೇ ಬಿಟ್ಟು ಹೋಗ್ತೀನಿ ಬಾ. ಈ ಸೌಮ್ಯ ಬಾರೇ ಮಾರೈತಿ, ಈಗ್ಲೇ ಸಾಗರ ಕರ್ಕೊಂಡು ಹೋಗ್ತೀನಿ, ನಿಂಗೆ ಯಾವ ಮೂಗ್ ಬಟ್ ಬೇಕು ಅದ್ ಕೊಡಿಸ್ತೀನಿ. ನಿನ್ ಮೂಗ್ ಬಟ್ ಯಾರ್ಗ ಬೇಕು? ನಾನ್ ದುಬೈ ಹುಡುಗನ್ ಮದ್ವೆ ಆದ್ರೆ ಮೈ ತುಂಬಾ ಬಂಗಾರ ಹಾಕ್ತಾರೆ. ಶಂಕರ ಸುಮ್ನೆ ಹೋಗ್ತಾ ಇಲ್ಲ, ಊರವ್ರನ್ನೆಲ್ಲ ಕರ್ದು ಪಂಚಾಯತಿ ಮಾಡ್ಲಾ? ಅಷ್ಟೆಲ್ಲ ಬೇಕಾಗಿಲ್ಲ, ನನಗೂ ಸ್ವಾಭಿಮಾನ ಇದೆ, ನಿನ್ಗಿಂತ ಚೆನ್ನಾಗಿರೋ ಹುಡುಗಿನ ಮದ್ವೆ ಆಗ್ತೀನಿ. ಹೋಗೆ ಆಗು, ಹೋಗೋ ಹೋಗೋ. ಏನೋ ಶಂಕರ, ಮೂರ್ನಾಲ್ಕು ದಿನದಿಂದ ಪತ್ತಿಲ್ಲ, ಯಾಕಡೆ ಹೋಗಿದ್ದೆ? ಹಾ ಎಮ್ಮನೆ, ಎಮ್ಮೆ ಕಳೆದೋಗಿತ್ತು, ಹುಡ್ಕಕ್ ಹೋಗಿದ್ದೆ. ನಿಂದೆ ಎಂತದೆ? ದನ ಕರ ಹಾಕಿತ್ತೋ, ಒಂಚೂರು ಗಿಣ್ಣ ತಿನ್ಕೊಂಡು ಹೋಗ್ಲಕ್ಕೆ ಬಾರ. ನನ್ನ ಲೈಫೇ ಇಲ್ಲಿ ಸುಟ್ಟು ಸುಣ್ಣ ಇದು, ಗಿಣ್ಣ ಅಂತ ಗಿಣ್ಣ. ನಿಂಗೆ ಇಷ್ಟಾಳು ಮಾಡಿದ್ದಿ ಬಾರಾಪಿ. ಅಪ್ಪಿ, ಕುಸ್ಮತ ಫೋನ್ ಮಾಡಿದ್ರು, ಸೌಮ್ಯಂಗ್ ಹುಡುಗನ್ ನೋಡಿದ್ರಂತೆ. ಅಮ್ಮ, ಸಂಬಂಧದಲ್ಲಿ ಮದ್ವೆ ಆದ್ರೆ ಮಕ್ಕಳು ಹೆಂಗೆಂಗ ಹುಡ್ತಾರಂತೆ. ಅದೆಂತಕ್ಕ, ಈಗ ನೀ ಸರಿ ಇಲ್ಲಯಾ? ಅಲ್ಲ, ಘನ ಕೂಸಾಗಿದ್ಲು, ಒಂಚೂರು ದುಡ್ಡು ಬಂಗಾರದ ಆಸೆ ಇರಲಿಲ್ಲ, ಹಳ್ಳಿ ಮನೆಗೆ ಹೇಳಿ ಮಾಡಿಸಿದ ಕೂಸಾಗಿತ್ತದು. ನಿಂಗೆ ತರಣ ಮಾಡಿದ್ದೆ, ಆದ್ರೆ ನೀ ಮದ್ವೆ ಮಾತು ಎತ್ತಿದ್ರೆ ನಂಗೆ ಬೈತ, ಅದಕ್ಕೆ ಸುಮ್ಮನದೆ. ನಿಂಗೆ ಕಾಫಿ ಮದ್ವೆ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಅಲ್ಲ, ನೀವು ಸಹಾಯ ಮಾಡಿ ಸಾಕಾಗಿದೆ, ಫಸ್ಟ್ ನನ್ನ ದುಡ್ಡು ವಾಪಸ್ ಕೊಡಿ.
ನಾನು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸಿದೆ, ಅಲ್ಲಿ 2 ಸತಿ ಕಾರ್ಡ್ ಮಾಡಿದೆ, ಆ 2,300 ಎರಡು ಸತಿ ಕಟ್ಟಾಯ್ತು, ಅಲ್ಲಿ ಮಾತ್ರ 2,300 ಮಾತ್ರ ಬಂದಿದೆ, ಬ್ಯಾಂಕಿಗೆ ಹೋಗಿದ್ದೆ ಅವ್ರು ಬಂದಿಲ್ಲ ಅದು. ನಾನೀಗ 2,300 ರೂಪಾಯಿ ಲಾಸ್ ಅಲ್ಲಿದ್ದೀನಿ, ಅದನ್ನ ನೀವು ಕೊಡಬೇಕು ಅಷ್ಟೇ. ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಹೇಳಿ ಸರ್. 4031 2086 9097 7033. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ, ರಿಪೋರ್ಟ್ ಬರೋದಕ್ಕೆ 45 ದಿನ ಬೇಕು ಸರ್. ಇಂತ ನನ್ನ ದುಡ್ಡು ನಂಗೆ ವಾಪಸ್ ಕೊಡೋಕ್ಕೆ 1.5 ತಿಂಗಳು ಬೇಕಾ? ಹಾಗೆ ಇದೆ ಸರ್, 45 ದಿನ ವೇಟ್ ಮಾಡಿ. ಅಲ್ಲ ನಂಗೆ ಇದು ಅರ್ಥನೇ ಆಗ್ತಾ ಇಲ್ಲ, ಇದು ನನ್ನ ದುಡ್ಡು ಹೆಂಗೆ ಹಿಂಗೆ? ಸಂಪರ್ಕಿಸಿದ್ದಕ್ಕೆ ಧನ್ಯವಾದಗಳು. ಬೆಳೆ ಬೆಳಗ್ನೆ ಬಂದ್ರಿ ಇಲ್ಲಿ ತಾಳೆ ತಿನ್ಲಿಕ್ಕೆ. ಚೆನ್ನಾಗಿದ್ದೀರಾ? ಬೆಳಿಗ್ಗೆ ಬರ್ತೀರಾ, ಹಲ್ಕಿಸಿದ್ರ ಸಂಜೆ ಎದ್ದು ಹೋಗ್ತೀರಾ? ಅಲ್ಲ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಪ್ರಮೋಷನ್ ಗ್ಯಾರಂಟಿ ಸರ್? ಗ್ಯಾರಂಟಿ? ಹಾ, ಥ್ಯಾಂಕ್ ಯು ಸರ್. ಬ್ಯಾಂಕ್ ಅಲ್ಲಿ ಬಂದು ಕೂಗಾಡ್ಬೇಡಿ, ಬೇರೆ ವ್ಯವಹಾರಕ್ಕೆ ತೊಂದರೆ ಆಗ್ತದೆ. ಏಯ್, ಈ ಸೇತುವೆ ಸೀತಣ್ಣ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಊರಿಗೆ ಸೇತುವೆ ಇದ್ದಂಗ ನಾನು ಶರಾವತಿ ಹಿತರಕ್ಷಣಾ ವೇದಿಕೆ ಮಾಡಿದ್ದೆ ಊರಿನ ಜನರ ಸಲುವಾಗಿ. ನನ್ನ ಹತ್ರ ನಿನ್ನಾಟ ಬೇಡ. ನೋಡಿ, ಯಾರೆಷ್ಟೇ ಕೂಗಾಡಿದ್ರು ಸರ್ಕಾರ ಹಣ ಮಂಜೂರು ಮಾಡುವವರೆಗೂ ಬೆಳೆ ಸಾಲ ಕೊಡಕ್ಕಾಗಲ್ಲ ಅಷ್ಟೇ. ಏ, ಸರ್ಕಾರ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ತಂಗಡು ಮಾಡ್ಬಿಡ್ತೀವಿ ನಾವು ನಿನ್ನ. ಸಾಗರಕ್ಕೆ ಹೋಗತ್ತೆ, ನೀವ್ ಒಂಚೂರು ಮುಂದುವರ್ಸಿ. ಮುಸ್ತಡಿ ಮೂರ್ ಪಾಲ್ ಮಾಡ್ಬಿಡ್ತೀನಿ ನಾವಿಲ್ಲಿ, ಇವನ್ ಎತ್ತಂಗಡಿ ಮಾಡ ಗಂಟ ಹರ್ಕತ್ತಿದ್ದೇವೆ, ನೀನ್ ಸಾಗರಕ್ಕೆ ಹೋಗ್ತಾನೆ. ಶಂಕರ ಬಂದೆ, ಒಳ್ಳೆ ಸಮಯಕ್ಕೆ ಬಂದೆ ಮರಾಯ. ನಿನಗೂ ಗೊತ್ತಿದ್ಯಲ್ಲ, ಅವತ್ತ ಈ ಬ್ಯಾಂಕ್ ಮ್ಯಾನೇಜರ್ ನನಗೆ ಬೈಬೇಕಾದ್ರೆ ನೀನು ಇದ್ಯಲ್ಲ. ಅಲ್ಲ, ಅದು ಸೀತಣ್ಣ. ಏ, ನೀನ್ ಹೆದರ್ಬೇಡ, ಅದೇನಿದೆ ವಿಷಯ ಹೇಳು. ಅಲ್ಲ, ಅದು ನಂದು 2,300 ರೂಪಾಯಿ 45 ದಿವಸ ಆಗೋಯ್ತು, ಇನ್ನ ಸುದ್ದಿ ಇಲ್ಲ. ಇವನ ಇಲ್ಲಿ ಲಕ್ಷಾಂತರ ರೂಪಾಯಿಗೆ ಹೋರಾಟ ನಡೀತಿದೆ, ಇವೊಂದು 2,300 ಕೇಸ್. ಏ ಮ್ಯಾನೇಜರ, ಯಾರ ಹತ್ರ ಮಾತಾಡ್ತಿದ್ಯಾ? 1,00,000 ರೂಪಾಯಿ ಆದ್ರೆ ಮಾತ್ರ ದುಡ್ಡ, 2,300 ರೂಪಾಯಿ ದುಡ್ಡಲ್ಲ. ತ್ಯಾಗದ ಬಿಟ್ಟ ಅಂದ್ರೆ ಮಂಡೆ ಮೇಲಿರೋ ಮೂರ್ ಕೂದ್ಲು ಮಾಯ ಬಿಡ್ಬೇಕು. ಸೀತಣ್ಣ ಬೇಡ ಬಿಡಿ. ಏ, ನಿನಗಿದೆಲ್ಲ ಗೊತ್ತಾಗದಿಲ್ಲ ಶಂಕರ, ಇವನಿಗೆ 4 ತದಕಿರೆ ಬುದ್ಧಿ ಬರೋದು. ಅಯ್ಯೋ ಸೀತಣ್ಣ ಬಿಟ್ಬಿಡಿ, ನಮ್ ಜನನ ಸ್ವಲ್ಪ ಟೆನ್ಷನ್ ಇದಾರೆ. ಟೆನ್ಷನ್ ಗೆನ್ಷನ್ ಎಂತದ? ಏಯ್, ನೀನ್ ಕೊಡ್ದೆ ಹೋದ್ರೆ ಏನತ್ತ? ನಮ್ಮ ಶಂಕರ 2,300 ರೂಪಾಯಿ ತಗೊಂಡೆ ತಗತ್ತಾನೆ ವಾಪಸ್ಸು. ತಗೊಂಡ್ರೆ ಖುಷಿನೇ. ಸರಿಯಾಗಿ ಕೇಳಿಸ್ಗ, ಹೆಡ್ ಆಫೀಸಿಗೆ ಹೋಗಿ 2,300 ರೂಪಾಯಿ ವಾಪಸ್ ತಗತ್ತಾನೆ. ತಗಳಕ್ ಆಗ್ಲಿಲ್ಲ ಅಂದ್ರೆ ಮೀಸ ಶಂಕರ ಬಳಸ್ಕೊತಾನೆ. ಓ ಸೀತಣ್ಣ, ಎಂತಾದ್ರೂ ನಿಮ್ಮ ಸ್ಟ್ರೈಕ್? ಅವನಿಗೆಲ್ಲ ವ್ಯವಸ್ಥೆ ಮಾಡಿದೆ ನಾ. ಈಗ ಶಂಕರನ ಮನೆಗೆ ಹೋಗಿ ಎಲ್ಲರೂ ಸೇರಿ ಅವನಿಗೆ ವಿಷಯ ತಿಳಿಸ್ಕೊಂಡು ಮಾತಾಡ್ಕೆ ಬಂದ್ರ ಸಮ ಹಂಗ್ಯಾರ ಒಂದ್ ಕೆಲಸ ಮಾಡ್ರಿ, ನೀವೆಲ್ಲ ಮುಂದೋಗಿರ್ರಿ, ನಾನು ಒಂಚೂರು ದನ ಕಟ್ಟಿ ಬೈತೀನಿ. ಬೆಗ್ನ ಬಾ. ಅಡ್ಡಿಲ್ಲ ಅಡ್ಡಿಲ್ಲ. ಏ ಮಂಜ, ಬಸ್ ಬಂದ್ರೆ ಪೇಪರ್ ತಂದ್ಬಿಡು, ಆ ಶೇರಿಂದ ಎಂತ ಅಂತ ನೋಡಕ. ಅಡ್ಡಿಲ್ಲ ಅಡ್ಡಿಲ್ಲ, ತಗೋಬೈತೀನಿ. ಏನ್ ಶೇರ ಎಂತದ ಇವ್ರದು? ಶಂಕರ, ಬೆಂಗಳೂರಿನ ಬಗ್ಗೆ ಮುಂಜಾ ಹೇಳಿದ್ದೆಲ್ಲ ಸರಿ ಕೇಳಿಸ್ಕೊಂಡಿದ್ದೀರ? ಹಾ, ಅವನ್ ಮಾತು ಕಟ್ಕೊಂಡು ಕಾರ್ಡ್ ಉಜ್ಜಿ ದುಡ್ಡು ಕಳ್ಕೊಂಡಿದ್ದಾಯ್ತು, ಇನ್ ಬೆಂಗಳೂರಿಗೆ ಹೋಗಿ ಮೀಸೆ ಬೋಳ್ಸ್ಕೊಳ್ಳೋದು ಒಂದು ಬಾಕಿ. ಲೇ ಶಂಕರ, ನನ್ನಿಂದಾಗಿ ಬೆಂಗಳೂರಿಗೆ ಹೋಗ ಯೋಗ ಬಂತು ಅಂತ ಖುಷಿ ಪಡ. ಅದು ವಸ್ತುಗಿಂತ ವಿಷಯ ಮುಖ್ಯ ಆದಾಗ ಹೋರಾಟ ಮಾಡೋದೇಯಾ? ಬಿಟ್ಬಿಡು. ಈಗ ನನ್ನೇ ನೋಡು, ಆ ಬೇಲಿ ಸಾಲಿನ ಜಾಗದ ಸಲುವಾಗಿ ಸತ್ಯಣ್ಣನ ವಿರುದ್ಧ ಕೋರ್ಟಿಗೆ ಹೋದೆ. ಈಗ ಜಾಗದ ಮೂರಷ್ಟು ಕಳ್ಕೊಂಡ, ಆ ಪ್ರಶ್ನೆ ಬೇರೆ. ಆದ್ರೆ ಇವಾಗ ಆ ಜಾಗದ ತಂಟೆಗೆ ಅವನ್ ಬರ್ತಾನ? ಇದು ಹಂಗೆ ಆತಲ್ಲ ಬುಕ್. ಇದೊಂದು ಸೈಲ್ ಬರೆಯುವ ಹಿಂಗೆ ತೆಗೀರ ತೆಗಿರಿ ತೆಗಿರಿ. ಹಾ, 7 ಗಂಟೆ ಆಗೋತು, ಆಟ ಆಡ್ತಾ ಆಟ ಆಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ. ಬನ್ನಿ ಹೋಪನ ಬರ್ರ. ಶಂಕರ, ನಿಂಗೇನ್ ತಲೆ ಬಿಸಿ ಬೇಡ, ಇದು ಊರಿನ ಹೋರಾಟ ಅಂತ ತಿಳ್ಕ.
ಸೀತಣ್ಣನ್ನು ಬೆಂಗಳೂರು ಜ್ಯೋತಿ ಕರ್ಕೋ. ಬೇಡ ಮಾರ್ಯ, ನಾನು ಒಬ್ಬನೇ ಹೋಗ್ತೀನಿ. ಹಂಗಾರೆ ನೀನು ಬಸ್ ಸ್ಟ್ಯಾಂಡಿಗೆ ಒಂದು ಬಂದ್ಬಿಡು ಸಾಕು, ಮುಂದಿನ ಅರೇಂಜ್ಮೆಂಟ್ ಎಲ್ಲ ನಾ ಮಾಡಿರ್ತೇನೆ. ಸರಿ ನಡ್ರಿ, ಬರ್ರ 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 ನಡೀರಿ. ಒಟ್ಟಿನಲ್ಲಿ ಶಂಕರ ಮೀಸಂದು ಉದುರದೇ ಇದ್ರೆ ಸಾಕು. ದೇವ್ರೆ, ಸೀತಣ್ಣನ ಸೇತುವೆ ತರ ನನ್ನ ನದಿಗೊಂದು ಹಾರಿಸ್ಬಿಡಪ್ಪ. ಅರ್ಧ ಟೀ, ಹಾಫ್ ಪ್ಲೇಟ್ ರೈಸ್ ಬಾತು, ಇದೇ ಆಯ್ತಲ್ಲ ನಮ್ ಲೈಫು. ದಿನಾ ಬೆಳಿಗ್ಗೆ ನಾವು ಆಫೀಸಿಗೆ ಬರ್ತೀವಿ ಬಿಟ್ರೆ ಒಂದ್ ಕೇಸು ನಮ್ ಹತ್ರ ಬರಲ್ಲ. ಸಿಗುತ್ತೆ, ಸ್ವಲ್ಪ ಪೇಷನ್ಸ್ ಬೇಕಷ್ಟೇ. ಇನ್ನೆಷ್ಟಂತ ಕಾಯೋದು? ಕಾದು ಕಾದು ಕೊನೆಗೊಂದಿನ ನಾವೇ ಪೇಷಂಟ್ ಆಗ್ತೀವಿ. ಒಂದ್ ಕೇಸ್ ಗೆಲ್ಬೇಕು ಅಂತಿದೆ ಕಣೆ. ಜೂನಿಯರ್ ಲಾಯರ್ ಅಂತ ಹೇಳ್ತಿದ್ದವರೆಲ್ಲ ತಿರುಗಿ ನೋಡ್ಬೇಕು. ಬೈ ದ ವೇ, ನೀನು ಲೈಫಲ್ಲಿ ಇಷ್ಟು ಕೇರ್ಲೆಸ್ ಆಗಿದ್ರೆ ಏನೂ ಆಗಲ್ಲ. ಸ್ವಲ್ಪ ಸೀರಿಯಸ್ ಆಗೋ ಲೈಫಲ್ಲಿ ಎಲ್ಲ ಸಾಧ್ಯ. ಆ ಥರ ಒಂದ್ ಕೇಸ್ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ, ಸಿಕ್ಕಿದ್ಮೇಲೆ ಅವೆಲ್ಲ ಆಗೋಣ. ಬೈ ದ ವೇ, ಕೇಸ್ ಅಂತಿದ್ದಾಗೆ ನೆನಪಾಯ್ತು, ನಮ್ ಸೀತು ಮಾವ ಇದಾರಲ್ಲ, ಅವರು ನಾಳೆ ಬರ್ತಾ ಇದಾರೆ. ಯಾರನ್ನ ಕಳಿಸ್ತಾ ಇದಾರೆ, ಏನೋ ದುಡ್ಡಿನ ಕೇಸ್ ಅಂತೆ. ದುಡ್ಡಿನ ಕೇಸ? ನಾನ್ ಸ್ವಲ್ಪ ದಿನ ಇರೋದಿಲ್ಲ, ನೀ ತಗೊಂಡ್ಬಿಡು. ಸರಿನಾ? ಎಷ್ಟಾಯ್ತು ಸರ್? ಬೈಟು ಅಲ್ವಾ, 8 ರೂಪಾಯಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಇದು 12ನೇ ತಾರೀಕು ಚಿಲ್ಲರೆ ಇಲ್ಲ ಅಂತ ಕೊಟ್ರಲ್ಲ ಅದು. ಆಮೇಲೆ ಇದು 11 ಗಂಟೆಗೆ ನಾನು ಮತ್ತೆ ಸರಸ್ವತಿ ಟೀ ಕುಡಿದ್ವಲ್ಲ ಅದು ತಗೊಳ್ಳಿ. ಅಲ್ಲ, ನೀನು ಯಾವ್ದು ಕೇಸ್ ಇಲ್ದಿರೋ ದೊಡ್ಡ ಲಾಯರ್ ಅಂತ ಗೊತ್ತು, ಆದ್ರೆ ಪಾಪ ಅವ್ರ ಜೊತೆ ವಾದ ಮಾಡಿ ಯಾಕೆ ತಲೆ ಕೆಡಿಸ್ತೀಯ? ಬಾ, ನಾ ನಿಂಗೆ ಕೊಡೋ ಕೇಸ್ನ ತಗೋ. ತಗೊಳ್ಳಿ. ಅಯ್ಯೋ, ಒಳ್ಳೆ ಮೆಂಟ್ಲು ಕೇಸ್ ಆಯ್ತು. ಬರ್ತೀವಣ್ಣ. ದೇವ್ರೆ ಕಾಪಾಡಪ್ಪ. ಶರಾವತಿ ಹಿತರಕ್ಷಣಾ ವೇದಿಕೆಯಿಂದ ಎಲ್ಲ ಅರೇಂಜ್ಮೆಂಟ್ ಮಾಡಿ ನಿನಗೆ ಸೀಟು ಹಿಡಿದಿಟ್ಟಿದ್ದೇನೆ ನೋಡು. ಹೌದು, ಕಷ್ಟ ಆಗಿರೋದು. ಟಿಕೆಟ್ 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 ಅಯ್ಯ, ಅದೊಂದು ಮರ್ತೋತು ಮರಯ್ಯ. ಸರಿ ಶಂಕರ, ಗಿಣ್ಣ ತಗೊಂಡೋಗ. ಅಜ್ಜಿ, ನಿಮ್ ಮನೇಲಿ ಇರೋದು ಎಂತ ದನನ ನಾಯಿನ? 6-6 ತಿಂಗಳಿಗೆ ಮರಿ ಹಾಕ್ತಲ್ಲ. ಎಂತಕ್ಕೆ ಹಿಂಗ್ ಮಾಡ್ತೀಯ? ಹಿಂದಿನ ಸರಿಗೂ ತಗೊಂಡೋಯ್ದಿಲ್ಲ, ಈ ಸರಿಗಾರು ತಗೊಂಡೋಗ ಮಗ. ಕೊಡು ಸಾಯಿ. ಆಮೇಲೆ ಅದು ಶಂಕರ, ನಮ್ದು ಉಜ್ಜ ಮಿಷನ್ ಒಂದ್ ಕೈ ಕೊಟ್ಬಿಟ್ಟೈತೆ ಬರ್ಯ, ರಿಪೇರಿ ಮಾಡಿಸಿ ಬತ್ತೀಯನು. ಏ ಶಂಕರ, ಊರು ಮರ್ಯಾದೆ ಕಾಪಾಡೋ ನೀನೇ, ಕಾಪಾಡ್ಕೊಂಡ್ ಬಾ ಮರಯ್ಯ. ನಿನ್ನೆ ನಂಬ್ಕೊಂಡಿದ್ದೆ. ಬೆಂಗಳೂರು ಹುಷಾರು, ಬರ್ತೀನಿ. ಹಂಗಾರೆ ಬ್ಯಾಕ್ವರ್ಡ್ ತುಂಬ್ರಿ, ಒಳಬಾಗ್ಲು ಸಿಗಂತವ್ರು. ಸಾಕ್ರ 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 ರಯ್ಯ 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 ದೇವ್ರೆ, ನನ್ ಕಷ್ಟ ಕೇಳಿ ಒಂದ್ ಕ್ಲೈಂಟ್ ಕಳ್ಸಿದ್ಯಪ್ಪ, ಥ್ಯಾಂಕ್ ಯು ಸೋ ಮಚ್. ಎಷ್ಟಾಯ್ತು? 225 ಸರ್. 225 ಸರ್. ನಿಮಗ್ ದುಡ್ಡು ಕೊಟ್ಟು ಕೊಟ್ಟು ನಮ್ ಖಾತೆಲಿ ಹಣ ಇಲ್ಲ. ಬೆಂಗಳೂರು ಸರ್ ಇದು, 10 ರೂಪಾಯಿ ಕೊಡಕ್ಕಿಂತ ಮುಂದೆ ನೋಡ್ತಿರಲ್ಲ. ಸಾಗರದಿಂದ ಬೆಂಗಳೂರಿಗೆ ನನಗೆ ಅಷ್ಟಾಗಿಲ್ಲ. ಕೆಂಪ ಸತ್ಕೊಂಡು ಬಂದ್ಬಿಡ್ತೀರಾ? ಹೋಗ್ಲಿ ಬಿಡಿ ಸರ್. ಹೋಗೆ. ಹಾಂ, ನಮಸ್ತೆ ಸರಸ್ವತಿ ಅವರ. ಹಾಂ, ಎಸ್ ಪಿ ಕುಲಕರ್ಣಿ ಆಫೀಸು. ಹಾಂ, 2ನೇ ಫ್ಲೋರಾ? ಆಯಿತು, ಸರಿ ಬಂದು. ಒಂದು ದೊಡ್ಡ ಸೂಟ್ ಕೇಸ್, ತುಂಬ ದುಡ್ಡು ಕೊಡು ಒಂದು ಕೇಸ್ ಹಾಕಿರಲಪ್ಪ, ಅದರಿಂದ 50% ನಿಮಗೆ ಕೊಡ್ತೀನಿ, ಬಾಕಿ ನಾನು ಇಟ್ಕೋತೀನಿ. ಲಂಚ ಅಲ್ಲ ನನ್ನ ಖುಷಿಗೆ. ಹಾಂ
ಇಲ್ಲಿ ಇಲ್ಲಿ ಬನ್ನಿ ಬನ್ನಿ ಕೂತ್ಕೊಳ್ಳಿ, ನಿಮ್ಗೆ ವೇಟಿಂಗ್. ಮಲ್ನಾಡ್ ಸೂಪರ್ ಪ್ಲೇಸು, ನನ್ ಕರ್ಕೊಂಡು ಹೋಗು ಅಂತ ನನ್ ಫ್ರೆಂಡ್ ಆ ಸರಸ್ವತಿಗೆ ಹೇಳ್ತಾ ಇರ್ತೀನಿ. ನಿಮ್ಮೂರೇ ಚೆನ್ನಾಗಿದೆ ಅಂತ ಈಗೀಗ ನಮ್ಮೂರಿಂದ ಎಲ್ಲ ಇಲ್ಲೇ ಬಂದ್ ಬಿದ್ದಿರ್ತಾರೆ. ನಿಮ್ದು ಯಾವ ಕೇಸು, ಜಮೀನ್ದ ಅಥವಾ ಡೈವೋರ್ಸ್ ಕೇಸು? ಅಲ್ಲ ಮೇಡಮ್, ದುಡ್ಡಿಂದು. ದುಡ್ಡಿಂದ? ದುಡ್ಡು ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಟು ವಾಪಸ್ ಬಂದಿಲ್ವಾ? ಲಕ್ಷಾಂತರ ರೂಪಾಯಿ ಇಲ್ಲ ಮೇಡಮ್. ಮತ್ತೆ ಬ್ಯಾಂಕ್ ಅವರು ನನ್ನ ಕಾರ್ಡಿಂದ ಕಟ್ ಆಗಿರೋ 2,300 ರೂಪಾಯಿ ಇನ್ನೂ ವಾಪಸ್. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಮೇಡಮ್. ನಮ್ಮೂರಲ್ಲಿ ಸೀತಣ್ಣ ಅಂತ ಇದ್ದಾರೆ, ಅವರು ಹೆಡ್ ಆಫೀಸಿಗೆ ಹೋಗಕ್ಕಿಂತ ಮುಂಚೆ ಇಲ್ಲಿ ಬಂದು ನಿಮ್ಮನ್ನು ಭೇಟಿಯಾಗಕ್ಕೆ ಹೇಳಿದ್ರು. ನೋಡಿ, ಇಟ್ಸ್ ಓಕೆ ಇಟ್ಸ್ ಓಕೆ. ನೀವೊಂದು ಕೆಲಸ ಮಾಡಿ, ಬ್ಯಾಂಕ್ ಹೆಡ್ ಆಫೀಸಿಗೆ ಹೋಗಿ ಲಾಯರ್ ಪದ್ಮ ಕಳ್ಸಿದ್ದಾರೆ ಅಂತ ಹೇಳಿ. ಅಂದ್ರೆ ನಿಮ್ ಹೆಸರು ಹೇಳಿದ್ರೆ ನನ್ನ ದುಡ್ಡು ವಾಪಸ್ ಕೊಡ್ತಾರೆ? ನನ್ನ ಹೆಸರು ಹೇಳಿ ಚುಟ್ಕೆ ಹೊಡಿಯೋದ್ರೊಳಗೆ ನಿಮ್ ದುಡ್ಡು ವಾಪಸ್ ಬರುತ್ತೆ. ಓಕೆ, ನನಗೊಂದು ದೊಡ್ಡ ಕೇಸ್ ಇದೆ, ಸೊ ಹೋಗ್ಬೋದು ನೀವು. ಓಕೆ ಮೇಡಮ್. ಈ ಬ್ಯಾಂಕ್ ಹೆಡ್ ಆಫೀಸ್ ಎಲ್ಲಿದೆ ಮೇಡಮ್? ಎಂ ಜಿ ರೋಡಲ್ಲಿ, ಯಾರನ್ನಾದ್ರೂ ಕೇಳ್ಕೊಂಡು ಹೋಗಿ. ಬರ್ತೀನಿ ಮೇಡಮ್. ಯಾರೇ ಅವನು ವಿಚಿತ್ರ ಗಿರಾಕಿ? ನಾನೇನೋ ಡಿವೋರ್ಸ್ ಕೇಸು ಪ್ರಾಪರ್ಟಿ ಕೇಸು ಇರುತ್ತೆ ಅಂತ ಅನ್ಕೊಂಡಿದ್ದೆ. ವರ್ಷ ಪೂರ್ತಿ ಸೆಟ್ಲ್ ಆಗ್ಬೋದು ಅಂತ ಖುಷಿಯಾಗಿದ್ದೆ. ಬಟ್ ಗಾಡ್, ದಿಸ್ ಇಸ್ ಸೋ ಅನ್ಫೇರ್. ನಾನು ಪೂಜೆಗೆ ತಂದಿದ್ದ ಹೂವಿನ ದುಡ್ಡು ಬರಲಿಲ್ಲ. ಒಳ್ಳೆ ಕಥೆ ಉಳಿತು. ನೆಕ್ಸ್ಟ್ ಕೇಸಿಗೆ ಬೇಕಾಗತ್ತೆ. ಇಷ್ಟೊಂದು ಸಣ್ಣ ಪುಟ್ಟ ಕೇಸ್ನೆಲ್ಲ ದಯವಿಟ್ಟು ಕಳಿಸ್ಬೇಡ ದೇವ್ರೆ, ಪ್ಲೀಸ್. ಏನಮ್ಮ ಸಣ್ಣ ಕೇಸು ದೊಡ್ಡ ಕೇಸು ಅಂತ ಮಾತಾಡ್ತಿದ್ರಿ? ಏನಿಲ್ಲ ಮೇಡಮ್, ಹಳ್ಳಿಯಿಂದ ಒಬ್ರು 2,300 ಕಳ್ಕೊಂಡಿದ್ದೀನಿ ಅಂತ ಬಂದಿದ್ರು. ಓಕೆ, ಅದಕ್ಕೆ ಬೈದು ವಾಪಸ್ ಕಳಿಸ್ದೆ. ಹ್ಮ್, ಅದಕ್ಕೆ ಸಣ್ಣ ಕೇಸು ಅಂತ ಮಾತಾಡ್ತಿದ್ರ? ಹ್ಮ್, ನೋಡು, 300 ರೂಪಾಯಿ ಆಗ್ಲಿ 2,300 ರೂಪಾಯಿ ಆಗ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಈ ಲಿಫ್ಟ್ ಹತ್ತೋಕ್ಕೂ ಮುಂಚೆ ಮೆಟ್ಲು ಹತ್ತೋದನ್ನ ಕಲ್ತಿರ್ಬೇಕು. ದುಡ್ಡು ಅನ್ನೋದು ಒಬ್ಬೊಬ್ಬರಿಗೂ ಒಂದೊಂದ್ ತರ ಇರುತ್ತೆ. ಶ್ರೀಮಂತವಾಗಿರೋ ಜಾಗದಲ್ಲೂ ಒಬ್ಬ ಭಿಕ್ಷುಕ ಇದ್ದೇ ಇರ್ತಾನೆ. ಸರಿ ಸರಿ, ಅಷ್ಟು ದೂರದ ಊರಿಂದ ಕೇವಲ 2,300 ರೂಪಾಯಿಗೆ ಇಲ್ಲಿವರೆಗೂ ಬರ್ತಾನೆ ಅಂತಂದ್ರೆ ಸಮಥಿಂಗ್ ಇಸ್ ದೇರ್. ಯೋಚನೆ ಮಾಡು. ಸರಿ ಮ್ಯಾಮ್, ಐ ವಿಲ್ ಥಿಂಕ್ ಅಬೌಟ್ ಇಟ್. ಏನಾಗ್ಬೇಕಾಗಿತ್ತು? ಇದೊಂಚೂರು ಚೆಕ್ ಮಾಡಿ ಮ್ಯಾಮ್. ಸರ್ ಹೇಳಿ. ಲಾಯರ್ ಪದ್ಮ ಅವ್ರು ಕಳಿಸಿದ್ದಾರೆ, ಬ್ಯಾಂಕ್ ಮ್ಯಾನೇಜರ್ ನೋಡ್ಬೇಕಿತ್ತು. ಪದ್ಮನ? ಯಾವ ಪದ್ಮನ ಗೊತ್ತಿಲ್ಲ, ಲೋಕ್ ಕೇಳಿ. ಬೇಗ ಆಗಲ್ಲ ರೀ, ತುಂಬಾ ಟೈಮ್ ಆಗುತ್ತೆ. ಪದೇ ಪದೇ ಬರಕ್ಕಾಗಲ್ಲ ಮೇಡಮ್. ಇವತ್ತು ಕಷ್ಟ, ಇಲ್ಲಿ ಬ್ಯಾಂಕಿಗೆ ಬರೋದು ನೋಡಿ ನನ್ನ ಹೆಂಡತಿ ನನ್ನ ಮೇಲೆ ಅನುಮಾನ ಪಡ್ತಾಳೆ ಮೇಡಮ್. ಆದಷ್ಟು ಬೇಗ ಕೆಲಸ ಮುಗಿಸ್ಕೊಡಿ. ಸರಿ ಆಯ್ತು. ಸರ್ ಹೇಳಿ, ಏನಾಯ್ತು? ಸರ್ ಆಕ್ಚುಲಿ ಡೆಲ್ಲಿಗೆ ಟಿಕೆಟ್ ಬುಕ್ ಮಾಡಿದೆ, ಟ್ರೈನ್ ಟಿಕೆಟು. ಓಕೆ. ಸೊ ಅಕೌಂಟಿಂದ ದುಡ್ಡು ಕಟ್ ಆಗಿದೆ, ಆದರೆ ಕನ್ಫರ್ಮೇಶನ್ ಬಂದಿಲ್ಲ ಟಿಕೆಟ್ ಕನ್ಫರ್ಮೇಶನ್. ಓಕೆ. ಸೊ ಅಲ್ಲಿ ಕೇಳಿದ್ರೆ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ಅಂತ ಹೇಳಿದ್ರು. ಓಕೆ, ಏನು ಮಾಡಿ ಸರ್ ಈಗ? ಸರ್ ಒಂದು ನಿಮಿಷ, ನಿಮ್ಮ ಅಕೌಂಟ್ ನಂಬರ್ ಹೇಳಿ. 2,500. ಯಾವ ದಿವಸ ಬ್ಯಾಂಕಿಗೆ ಬಂದು ಕೆಲಸ ಆಗೋದಿಲ್ಲ, ತಗೊಳ್ಳಿ. ಏನು ಬ್ಯಾಂಕ್? ಹಲೋ, ಗೋವಿಂದ ಬ್ಯಾಂಕ್. ರಾಂಗ್ ನಂಬರ್. ಲಾಯರ್ ಪದ್ಮ ಅವ್ರು ಕಳಿಸಿದ್ದಾರೆ, ಮ್ಯಾನೇಜರ್ನ ಮೀಟ್ ಮಾಡಬೇಕಾಗಿತ್ತು. ಇವಾಗ ಆಗಲ್ಲ ರೀ, ಇವಾಗ ಲಂಚ್ ಟೈಮ್ ಆಗ್ಬಿಟ್ಟಿದೆ, ನೀವು ಆಮೇಲೆ ಬನ್ನಿ. ಕೊಡಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಬನ್ನಿ ನಾಳೆ. ಅದ್ಯಾಕ್ರಿ ಆ ಕ್ಯೂನಲ್ಲಿ ನಿಂತಿದ್ರಿ? ನನ್ನ ಬ್ಯಾಂಕ್ ಕಾರ್ಡ್ದು ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು, ಬ್ಯಾಂಕ್ ಮ್ಯಾನೇಜರ್ ನೋಡೋಣ ಅಂತ ಬಂದೆ. ನೋಡಿ, ನೀವಿಲ್ಲಿ ಯಾವ ಟೇಬಲ್ ಹತ್ರ ಹೋದ್ರೂ ನಿಮ್ಮ ಕೆಲಸ ಆಗಲ್ಲ. ಒಂದು ಕೆಲಸ ಮಾಡಿ, ಸೀದಾ ಮೇಲ್ಗಡೆ ಹೋಗಿ. ಹ್ಞೂ, ಅಲ್ಲಿ ಕಾರ್ ಟ್ರಾನ್ಸಾಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಅಲ್ಲಿ ಮ್ಯಾನೇಜರ್ ಸತೀಶ್ ದಾಸ್ ಅಂತ ಒಬ್ರು ಇದ್ದಾರೆ, ಅವ್ರನ್ನ ಮೀಟ್ ಮಾಡಿ. ಆಯ್ತಾ? ಸರಿ. ಎ ಟಿ ಎಮ್ದು ಒಂದು ಪ್ರಾಬ್ಲಮ್ ಆಗಿದೆ, ಮಗಳು ಫೀಸ್ ಕಟ್ಟಬೇಕು ಅಂತ ಎ ಟಿ ಎಮ್ಗೆ ಹೋದೆ.
ದುಡ್ಡು ತೆಗಿಬೇಕು ಅಂತ ನೋಡಿದ್ರು ದುಡ್ಡೇ ಬರಲಿಲ್ಲ ಸರ್. ಆದರೆ ನಮಸ್ತೆ. ನಮಸ್ಕಾರ. ಕಾರ್ಡ್ ಮ್ಯಾನೇಜರ್ ಸತೀಶ್ ದಾಸ್ ಅವ್ರನ್ನ ಸ್ವಲ್ಪ ಕಾಣಬೇಕಿತ್ತು. ಅಲ್ಲಿ ಯಾರೋ ಇದ್ದಾರೆ, ಅವ್ರು ಹೋದ್ಮೇಲೆ ಹೋಗಿ, ಹೋಗಿ ಕೂತ್ಕೊಳ್ಳಿ. ಹಾಂ ಸರಿ. ಆದರೆ ಅಕೌಂಟಿಂದ ಡೆಬಿಟ್ ಆಗಿಬಿಟ್ಟಿದೆ, ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸ್ಕೂಲೂ ಇಲ್ಲ, ಫೀಸ್ ಕಟ್ಟೋಕ್ಕೂ ಆಗ್ತಾ ಇಲ್ವಲ್ಲ ಸರ್. ಬರುತ್ತೆ ನೋಡ್ರಿ. ಬರುತ್ತೆ ಅಂದರೆ ಯಾವಾಗ ಸರ್? ನಾಳೆ ಕಾಲೇಜ್ನಲ್ಲಿ ಫೀಸ್ ಕಟ್ಟಿಲ್ಲ ಅಂದರೆ ಅಡ್ಮಿಷನ್ ಆಗೋದಿಲ್ಲ ಸರ್. ಏನಾಗಿದೆ, ಕ್ಯಾಶ್ ಕಟ್ಟಾಗಿರೋದು ನೀವು ತಗೊಂಡಿದ್ದೀರೋ ಇಲ್ವೋ ಅಂತ ಸಿ ಸಿ ಟಿ ವಿನಲ್ಲೆಲ್ಲ ಚೆಕ್ ಮಾಡಬೇಕು ಯಜಮಾನ್ರೆ, ಟೈಮ್ ಆಗತ್ತೆ. ಹಾಗಾದರೆ ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ನಾನು ಹಾಗೆಲ್ಲ ಹೇಳಿದೆ, ನನಗೆ ಟೈಮ್ ಬೇಕು ಅಂತ ಹೇಳಿದ್ದು. ಅದು ಹೇಗೆ ಸರ್ ನಾನು ದುಡ್ಡು ಹೊಂದಿಸ್ಲಿ? ನಂದು ಬೀಡ ಅಂಗಡಿ ಸರ್. ಸರಿ, ನಿಮ್ಮ ಅಕೌಂಟ್ ನಂಬರ್ ಕೊಟ್ಟೋಗಿ. 23 44 ಇದೆ ಕತೆ. ಮಾಡೋಣ ಮಾಡೋಣ, ತೊಂದರೆ ಏನಾಗಲ್ಲ. ನೋಡೋಣ ನೋಡೋಣ, ದಯವಿಟ್ಟು ಏನಾದ್ರು ಮಾಡಿ. ಎರಡು ದಿನ ಬಿಟ್ಟು ಬನ್ನಿ, ದಯವಿಟ್ಟು ಮರಿಬೇಡಿ ಸರ್. ಸರಿ, ಇನ್ನು ಎರಡು ದಿನ ಈ ಕಡೆ ಬರಕ್ಕೆ ಹೋಗಬೇಡಿ ಸರ್. ನಮಸ್ತೆ, ನನ್ನ ಹೆಸರು ಶಂಕರ ಅಂತ, ಸಾಗರದಿಂದ ಬಂದಿದ್ದೀನಿ. ನನಗೆ ಲಾಯರ್ ಪದ್ಮಾ ಅವ್ರು ಇದಾರಲ್ಲ, ಅವರು ನಿಮ್ಮ ಹತ್ರ ಕಳಿಸಿದ್ರು, ಒಂದು ಸಣ್ಣ ಪ್ರಾಬ್ಲಮ್ ಇತ್ತು. ಯಾವ ಪದ್ಮಾ ಆದ್ರೆ ನನಗೇನ್ರಿ ನಿಮ್ಮ ಪ್ರಾಬ್ಲಮ್ ಹೇಳಿ. ಏನಿಲ್ಲ ಸರ್, ನಮ್ಮೂರಲ್ಲಿ ಕೆರೋಸಿನ್ ಮಂಜ ಅಂತಿದ್ದಾರೆ. ದಯವಿಟ್ಟು ನನ್ನ ದುಡ್ಡು ನನಗೆ ವಾಪಸ್ ಕೊಡಿಸ್ಬಿಡಿ ಸರ್. ಕೊಡ್ಸಣಂತೆ, ಅದಕ್ಕೇನೋ. ಅದಕ್ಕಿಂತ ಮುಂಚೆ ನಮ್ಮ ಪ್ರೊಸೀಜರ್ ಅಂತೆಲ್ಲ ಇರುತ್ತಲ್ವಾ, ಒಂದೇ ಒಂದು ನಿಮಿಷ ಇರಿ, ಚೆಕ್ ಮಾಡ್ತೀನಿ. ರೀ ವಿನಾಯಕ್ ಅವ್ರೆ, ಸಂತೃಪ್ತಿ ಹೋಟ್ಲಿಗೆ ಫೋನ್ ಮಾಡ್ಬಿಟ್ಟು ಬಿರಿಯಾನಿ ರೈಸು ಕ್ಷತ್ರಿಯ. ನಾನು ಬಿರಿಯಾನಿ ತಿನ್ನಲ್ಲ ಸರ್. ಏ ನಿಮ್ಗಲ್ಲ ರೀ, ನನಗೆ. ನೀವು ಕಾಫಿ ಗಿಫಿ ಏನಾದ್ರು ಕುಡಿತೀರಾ? ಮತ್ತೆ ತೆಪ್ಪು ಕೂತ್ಕೊಳ್ಳಿ. ಒಂದು ಬಿರಿಯಾನಿ ರೈಸು ಕ್ಷತ್ರಿಯ ಕಬಾಬ್ ಆರ್ಡರ್ ಮಾಡಿ ನನಗೆ ಅಂತೇಳಿ, ಸ್ಪೆಷಲ್ ಆಗಿ ಮಾಡ್ಕೊಡ್ತಾನೆ. ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, 3 ತಿಂಗಳಿಂದ ನಾಯಿಗಲ್ಲಂಗೆ ಅಲಿತಾ ಇದ್ದೀನಿ. ಊರಲ್ಲಿ ಗೊಬ್ಬರದ ವ್ಯಾಪಾರ ಬೇರೆ ಚೆನ್ನಾಗಿಲ್ಲ. ನಂದು ನನಗೆ ಕೊಡಿಸಿ ಸರ್, ಇಲ್ಲಾಂದ್ರೆ ಲಾಯರಿಗೆ ಫೋನ್ ಮಾಡ್ಬೇಕಾಗತ್ತೆ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಲಾಯರು ಲಾಯರು ಲಾಯರ್ ಅಂತಿದ್ಯಲ್ಲ, ಅದು ಯಾವ ಲಾಯರಿಗೆ ಫೋನ್ ಮಾಡ್ತೀಯ ಮಾಡು, ನಾನು ನೋಡ್ತೀನಿ. ಎಷ್ಟು ಜನ ಲಾಯರ್ ನೋಡಿಲ್ಲ. ಹೌದಾ? ಏನು ಕರೆನ್ಸಿ ಖಾಲಿ ಆಗಿದ್ಯಾ? ಬಿಸಿ ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ನನ್ನ ದುಡ್ಡು ಕಟ್ ಮಾಡಿ ಈಗ ಹಿಂಗೆ ಮಾಡಿದ್ರೆ ಹೆಂಗೆ ಸರ್? ನಮ್ಮೂರ್ ಮ್ಯಾನೇಜರ್ ಸರಿ ಇಲ್ಲ ಅಂತ ನಾನು ಬೆಂಗಳೂರವರೆಗೂ ಬಂದರೆ? ಕೇಳೋ ಥರ ಕೇಳಿದ್ದಿದ್ರೆ ನಿನ್ನ 2,300 ರೂಪಾಯಿನ ಹಿಂಗೆ ತೆಗೆದು ಕೊಟ್ಬಿಡ್ತಾ ಇದ್ದೆ. ಹಳ್ಳಿಯಿಂದ ಬಂದಿದ್ದೆ ಅಂದ್ಬಿಟ್ಟು ಗೌರವ ಕೊಟ್ಟು ಎದುರುಗೆ ಕರೆಸಿ ಕೂಡಿಸ್ಕೊಂಡ್ರೆ ಲಾಯರಿಗೆ ಫೋನ್ ಮಾಡ್ತೀನಿ ಅಂತ ಹೇಳೋದಾ? ಇನ್ನೇನು ಕೇಳಬೇಕು? ಇನ್ನೇನು ನಿಮ್ಮ ಕಾಲಿಗೆ ಬಿದ್ದು ಕೇಳಬೇಕಾ? ನಾನು ಕೇಳ್ತಾ ಇರೋದು ನನ್ನ ದುಡ್ಡನ್ನ, ನೀವು ಕದ್ದಿರೋ ನನ್ನ ದುಡ್ಡನ್ನ. ಬ್ಯಾಂಕ್ ಅವ್ರು ಕಳ್ಳ್ರ, ನಾವೆಲ್ಲ ಕಳ್ಳ್ರ. ನಿನ್ ದುಡ್ಡು ನಾವು ಕೊಡೋದಿಲ್ಲ ಯಾ? ಅದೇನ್ ಮಾಡ್ಕೊತೀಯ ಮಾಡ್ಕೊ ಹೋಗೋ, ಅದ್ ಯಾವ ಲಾಯರ್ ಹತ್ರ ಹೋಗ್ತೇ ಹೋಗೋ, ಯಾವ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕೊಡು. ನಾನಂತೂ ನಿನ್ ದುಡ್ಡು ವಾಪಸ್ ಕೊಡೋದಿಲ್ಲ. ಸರಿ, ನನ್ ದುಡ್ಡೇ ಕಟ್ ಆಗಿಲ್ಲ, ನನಗೂ ಗೊತ್ತು ನನ್ ದುಡ್ಡು ಹೆಂಗ್ ತಗೋಬೇಕು ಅಂತ. ಒಂದೇ ಒಂದ್ ತಿಂಗಳಲ್ಲಿ ನಾನು ಅಸಲು ಬಡ್ಡಿ ಸಮೇತ ತಗೋತೀನಿ. ನಿಮ್ ಬ್ಯಾಂಕಿಗೆ ಒಂದ್ ಬುದ್ಧಿ ಕಲಿಸ್ತೀನಿ, ನೋಡಯ್ಯ. ರೀ ವಿನಾಯಕ್, ಸಂತೃಪ್ತಿಗೆ ಫೋನ್ ಮಾಡ್ಬಿಟ್ಟು ಶೇರ್ವ ಹೇಳಿ, ಲಾಸ್ಟ್ ಟೈಮ್ ಕಲ್ಚೇ ಇರಲಿಲ್ಲ, ಎಕ್ಸ್ಟ್ರಾ ಶೇರ್ವ. ಎಲ್ಲಿಂದ ಬರ್ತಾರೆ, ಮೂಡ್ ಆಫ್ ಆಗೋಯ್ತು. ಸಿಟ್ಟಲ್ಲಿ ವಸೂಲಿ ಮಾಡ್ತೀನಿ, ಬುದ್ಧಿ ಕಲಿಸ್ತೀನಿ ಅಂತೆಲ್ಲ ಹೇಳಿ ಬಂದ್ಬಿಟ್ಟಿದ್ದೀನಿ. ಈ ಲಾಯರ್ ಬೇರೆ ಫೋನ್ ಎತ್ತಾ ಇಲ್ಲ, ಜನಣ್ಣ ಬೇರೆ ಊರಲ್ಲಿ ಮೀಸೆ ಬೋಳ್ಸಕ್ಕೆ ಕಾಯ್ತಾ ಇರ್ತಾನೆ. ಇನ್ನು ಆ ಸೀತಣ್ಣ ಏನೇನು ಎಡವಟ್ಟು ಮಾಡಿರ್ತಾನೋ. ಎಂತ ಮಾಡ್ತಾರೆ?
ಎಲ್ಲ ಹಾಳು ಮಾಡ್ತೀಯ ನೀನು. ಎಂತ ಸಂಕ್ರ ಸುಮ್ನೆ ಇರೋ ಮಾರಾಯ, ಉಚ್ಚಂದ್ ಕಟ್ಟೋಗಿದೆ. ಇದು ಸೀತನದ್ ಮತ್ತೊಂದು ಹೊರತಾಯ್ತು. ಯಾವನು ಸುಮ್ನೆ ಇರೋ ಮಾತಾಡ. ನಾವು ಮಲ್ನಾಡೋರು, ಖುಷಿಗಿಂತ ದುಃಖದಾಗೆ ಜೊತೆಗಿರೋದು. ಬೀಜಕ್ ಬಿಡ ಮಾತು ಮಗ ಶಂಕರ, ನಿನಗೆಂತ ಆತ ಹೆದರ್ಬೇಡ, ನಾವೆಲ್ಲ ನಿನ್ ಜೊತೆಗಿದೆ. ನಾಳೆ ಆರಾಮಾಗೆಲ್ಲ ಮಾತಾಡೋಣ, ಬಾ ಮಗ ಬಾ. ಮೊದಲು ಉಚ್ಚ ಒಂದು ಹೊಯ್ಕೆ ಮರ್ಯ. ಹಾ ಹಾ ಹಾ. ಏ ಮಾಣಿ, ಬೆಳ್ಬೆಳಗ್ಗೆ ಕೆಲಸ ಕಾರ್ಯ ಇಲ್ದಂಗೆ ಹಿಂಗೆಂತ ಚೂಪಕ್ಕೆ ಕೂತಿದೀಯ? ತಗ ಕಾಪಿ ಕುಡಿ. ನನ್ನ ತಲೆ ಕೆಟ್ಟೋದಂಗಾಗಿದೆ ಅಮ್ಮ. ಆ ತಲೆಗೆ ಎಣ್ಣೆ ಹಾಕ್ತಾ ಎಷ್ಟು ದಿನ ಆತ ಏನ? ಸ್ವಲ್ಪ ಎಣ್ಣೆ ಹಾಕ್ತೀನಿ ತಡಿ. ಏ ಮಾಣಿ, ಸಾಮಾನ್ ಹೇಳ, ಮದ್ವೆ ಯಾವಾಗ ಆಗ್ತಿ? ಸುಮ್ನೆ ಇರಮ್ಮ, ಈಗಾಗಿರೋದೆ ಸಾಕಾಗಿದೆ, ಇನ್ನದೊಂದು ಬಾಕಿ. ಏನಾದ್ರೂ ಹಡ್ಬಡ್ಸ್ಕೊಂಡ್ ಸಾಯಿ, ಇನ್ನೊಂದ್ಸತಿ ಶ್ರವಣನ ಹತ್ರ ಹೋಗಿ ಬರೋದೇ ಸೈ. ಮದ್ವೆ ನನ್ ಮೀಸುಳಿದ್ರೆ ಸಾಕು. ಅಲ್ಲ ಶಂಕರ್, ಫೋನ್ ಗಿನ್ ಮಾಡಿದ್ನ ಎಂತ ಅಂತೆ? ಅದೇ ಆ ಜನಾರ್ದನ ಬ್ಯಾಂಕಿ ಬರಕ್ ಹೇಳಿದ್ನಂತಲ್ಲ, ಅಲ್ಲಿ ಹೋಗ್ಯಾನ ಅವನು. ಅಯ್ಯ ಹಂಗ್ಯಾರೆ, ಅವ್ನ್ ಮೀಸೆ ಗೀಸೆ ಬೋಳಿಸ್ಬಿಡ್ತಾರೆ ಅಂತ ಕತ್ಯ. ಅಯ್ಯೋ ಶಿವ, ಏ ನನ್ ಶಂಕರ್ನ ಮೀಸೆ ಗೀಸೆ ಏನಾದ್ರು ಬೋಳಿಸಿರ ಮತ್ತ ಬ್ಯಾಂಕಿನ ಮುಂದೆ ನನ್ನ ಹೋರಾಟ ಇದ್ದಿದ್ದೆ. ನೀನಗಂತೂ ಮೀಸಿಲ್ಲ, ಇವನ ಕಾಲದಾಗ ಅವನಿಗೂ ಮೀಸಿಲ್ಲ. ಶಂಕರ ಅದೇನು ದೊಡ್ಡದಾಗಿ ಟ್ರಾನ್ಸ್ಫರ್ ಮಾಡಿಸಂತ ಬ್ಯಾಂಗ್ಳೂರ್ ಹೋದ ಹೇಳ್ದೆ. ಹುಚ್ಚು ಬೇಡ, ನನಗೆ ಕನಕಲಿಕ್ಕೆ ಬರಬೇಡ ಅಂತ ಕೇಳಿಲ್ಲ, ದುಡ್ಡು ಬರಲಿಲ್ಲ. ಈ ಕ್ಯಾ ಪ್ರಾಬ್ಲಮ್ ಸರ್ ಅಪ್ಪ, ಓ ಬಿ ಪಿ ಮಾತ್ರೆ ಲೇತವನ ಹರ್ದಿನ್ ತೀನ್ ಬಾರ್ ವೈಸೆ ಅಕೌಂಟ್ ಲಾಗಿನ್ ಕರ್ಕೋ ಚೆಕ್ ಕರ್ಕೋ ಪೈಸಾ ಆಯ್ಕಿ ನೀ ಪೈಸಾ ಆಯ್ಕಿ ನೀ ಪೈಸಾ ಆಯ್ಕಿ ನೀ ಕ್ಯಾ ಸರ್ ಅಪ್ಪ. ಎಲ್ಲ ಕೆಲಸ ಮಾಡ್ತೀಯ? ಸಹಿ ಸರ್. ಹೋ ಶಂಕರ ದೊಡ್ಡ ಮನುಷ್ಯರು, ಬರ್ಬೇಕು ಬರ್ಬೇಕು ಬರ್ಬೇಕು. ನೀವೆಲ್ಲ ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಅಲ್ಲಿ ಕೆಲಸ ಮಾಡ್ಸೋರಲ್ವಾ? ನಿಮ್ಮ 2300ಕ್ಕೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸ್ಕೊಟ್ರ? ಚರಣ ಏನೋ ಅರ್ಜೆಂಟ್ ಆಗಿ ಬರಕ್ ಹೇಳಿದೆ ಅಂತೆ. ಕೂತ್ಕೋ, ನಿಂಗೆ ಸೆಟಪ್ ಕೂತ್ಕೋ. ವಾಶ್ ಮಾಡಿಸಿದ್ದೀನಿ. ಬೇಡ ಜನನ, ಬೇಡ ಜನನ, ಬೇಡ ಜನನ, ಬೇಡ ಜನನ. ಸರ್ ಸರ್ ಸರ್, ಹಮಾರ ಆದ್ಮಿ ಸರ್, ಛೋಡ್ ದೀಜಿಯ ಕೆಲಸ ಮಾಡ. ಬೇಡ ಜನನ, ಮೂಗೋಗುತ್ತೆ. ಬೇಡ ಜನನ, ಬೇಡ ಬೇಡ ಪ್ಲೀಸ್. ಸೀತನಲ್ಲ, ಯಾವ ನನ್ನ ಮಗ ಬಂದ್ರು ನನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವಾಗ ಗೊತ್ತಾಯ್ತಾ ಈ ಬ್ಯಾಂಕ್ ಜನಾರ್ದನ್ ಕೆಪಾಸಿಟಿ ಅಂತದ್ದು ಅಂತ. ನೀನಾಗಿದ್ದ ಸುಮ್ನೆ ಇದೀನಿ, ಸೀತನ್ ಆಗಿದ್ರೆ ಮೀಸೆ ಜೊತೆ ಇವಂತರ ತಲೆ ಬಿಡಿಸಿ ಕಳಿಸ್ತಾ ಇದೆ. ಆಲ್ ದ ಬೆಸ್ಟ್ ಸರ್, ಥ್ಯಾಂಕ್ ಯು ಸರ್. ಕೆಲಸ ಮಾಡ ನೀನು, ಎಲ್ಲದಕ್ಕೆ ಒಂದು ಡೈಲಾಗ್ ಹೇಳ್ತೇನೆ. ಹೋಗೋದೆ ಯಾಕಣ, ಪೂರ್ತಿ ಸಪ್ಗಿದ್ದೀರಾ? ಬೆಂಗಳೂರು ನೀರ್ ಗೀರ್ ಕುಡಿದು ಜ್ವರ ಗಿರ ಬಂತ ಹೆಂಗೆ? ಸುಮ್ಮನೆ ಇರ ಮಾರಾಯ, ತಲೆ ತಿನ್ಬೇಡ. ಬೇರೆ ಕಣಕ್ದಂಗೆ ಆಗ್ತದೆ. ಈ ಬೆಂಗಳೂರು ಲಾರ್ ಫೋನ್ ಎತ್ತಿದ್ರೆ ಆಗ್ತಿತ್ತು. ಹಲೋ, 2300 ಪಾರ್ಟಿ. ದಯವಿಟ್ಟು ನನ್ನ ಬಿಟ್ಬಿಡಿ, ನನಗೆ ಫೋನ್ ಮಾಡಿ ಸಾಯಿಸ್ಬಿಡಿ. ಮೇಡಮ್, ಊರಲ್ಲೆಲ್ಲ ತುಂಬ ಮರ್ಯಾದೆ ಹೋಗ್ತಾ ಇದೆ. ಆ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 1 ಲಕ್ಷ ಕೊಡ್ತೀರಾ? ಬರ್ತೀನಿ, ಇಲ್ಲಾಂದ್ರೆ ನಿಮ್ಮ ಊರಲ್ಲೇ ಯಾವುದೋ ಲಾಯರ್ನ ನೋಡ್ಕೊಳ್ಳಿ. ನಾನು ಎಷ್ಟು ಬ್ಯುಸಿ ಇದ್ದೀನಿ ಗೊತ್ತಾ? ನನಗೆ ಫೋನ್ ಮಾಡಿ ತಲೆ ತಿನ್ಬಿಡಿ ಆಯ್ತಾ? ಊರಂತೆ ಊರು, ನಾನಿಲ್ಲಿಂದ ಅಲ್ಲಿಗೆ ಹೋಗಕ್ಕೆ 3,000 ಬೇಕು. ಎಲ್ಲೆಲ್ಲಿಂದ ಬರ್ತಾರ? ಈ ಬೆಂಗಳೂರು ಲಾಯರ್ ಬೇರೆ ಕೈ ಕೊಡ್ತಾರೆ ಕಾಣ್ತಾ ಇದ್ದಾರೆ, ಈಗ ಎಂತ ಮಾಡೋದೇನಾ? ಅಣ್ಣ ಯಾಕೆ ತಲೆ ಕೆಡಿಸ್ಕೋತೀರಾ? ನಂಗೊಬ್ರು ಬೆಸ್ಟ್ ಲಾಯರ್ ಗೊತ್ತಿದ್ದಾರೆ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಬೆಸ್ಟ್ ಲಾಯರ ಮತ್ತೇನೋ, ಊರಲ್ಲೆಲ್ಲ ನಿಂದೆ ಸುದ್ದಿ ಆಗ್ತಲ್ಲೋ ಮಾರಾಯ. ಹಂಗೆಲ್ಲ ಎಂತ ಇಲ್ಲೋ ಮಾವ. ಮತ್ತೇನೋ ಸೈಂಟಿಸ್ಟೋ, ಹೊಸ ಮೆಷಿನ್ ಯಾವ್ದು ಕಂಡಿಡ್ದೋ ಮಾರಾಯ? ಈ ಊರಲ್ಲಿ ಏಡ್ಸಿಗೆ ಔಷಧಿ ಕಂಡಿಡಿದ್ರು ಬರಲ್ಲ ಬಿಡ್ರಿ. ನಾನು ನೀವು ಬೆಂಗಳೂರಲ್ಲಿ ಇದ್ದಿದ್ರು ಅದ್ರ ಕಥೆನೆ ಬೇರೆ. ಬೇದಿಗೆ ಔಷಧಿ ಇದೆ,
ಕೆಮ್ಮಿಗೆ ಒಳ್ಳೆ ಕಷಾಯದ ಪುಡಿ ಇದೆ, ನೋವಿಗೂ ಒಳ್ಳೆ ತೈಲ ಇದೆ. ಕಿಟ್ಟಣ್ಣ ಈ ಸಮಸ್ಯೆ ಬೇರೆನೆ. ಅದೆಲ್ಲ ಎಂಥದ್ದು ಬೇಡ ಮಾವ, ನಂದೊಂದು 2300 ರೂಪಾಯ್ದು ಒಂದು ಕೇಸ್ ಇತ್ತು, ಅದು ನೀನೇ ತಗೊಂಡ್ರೆ ಚೆನ್ನಾಗಿರೋದು. ಅನ್ನಕ್ಕೆ ಗೊತ್ತಿಲ್ಲದವನ ಹತ್ರ ಚಿನ್ನದ ಪ್ಲೇಟ್ ಕೇಳ್ದಂಗೆ ಆತು ನೋಡು. ಅದು ಕರೆಕ್ಟೆ, ಆದರೂ ಅಳಿಮಯ್ಯ ಅಂಥೇಳಿ ಈ ಕೇಸ್ ಒಂಚೂರು ತಗೊಂಡಿದ್ರೆ ಸಹಾಯ ಆಗಿರೋದು. 1990 ಇದೇ ಥರದ ಒಂದು ಕೇಸನ್ನು ನಡೆಸ್ಕೊಟ್ಟಿದ್ದೆ. ಆ ವಿಚಾರದ ಬಗ್ಗೆ ಆಗಿ ಒಳಗಡೆ ಏನಾದರೂ ಸ್ವಲ್ಪ ಇದೆಯಾ ಅಂತ ನೋಡ್ಕೊಂಬರ್ತೀನಿ, ಒಂದು ನಿಮಿಷ. ವಾರ್ಲಿ ಹಿಡಿದೋಗೋದೇನ? ಆ ಬೆಂಗಳೂರು ಲಾಯರ್ ನೋಡಿದ್ರೆ ಕೇಸ್ ತಗೊಳ್ಳಲ್ಲ ಅಂತ ಇದ್ದಾರೆ, ಈ ಮಾವ ನೋಡಿದ್ರೆ ಹಿಂದೆ ಮುಂದೆ ಮಾಡ್ತಾ ಇದ್ದಾನೆ. ಹಿರಿಯಣ್ಣ ಎಂಥದ್ದು ಒಂದು ಮಾಡೋಣ. ತಗೊಳ್ಳಿ, ನಿಮ್ಮ ಕೇಸಿಗೆ ಸಂಬಂಧಪಟ್ಟಂಗೆ ಎಲ್ಲ ವಿಷಯನೂ ಈ ಪುಸ್ತಕದಲ್ಲೇ ಎಲ್ಲ ಓದ್ಕೊಂಡು ನಿಮ್ಮ ಕೇಸನ್ನ ನೀವೇ ನಡೆಸ್ಕೋಬೋದು. ನನಗಂತೂ ಸಂಬಂಧನೇ ಇಲ್ಲ. ₹400 ಮೇಡಮ್. ಸ್ವೈಪ್ ಮಿಷನ್ ಎಲ್ಲ ಆಯ್ತು. ಆಗ್ಲಿಲ್ವಾ? ಇಲ್ಲ. ಇಲ್ಲ ಮೇಡಮ್, ಕಾರ್ಡ್ ವರ್ಕ್ ಆಗ್ತಾ ಇಲ್ಲ. ನನ್ನ ಹತ್ರ ಕ್ಯಾಶ್ ಇಲ್ಲ. ಕ್ಯಾಶ್ ಇಲ್ಲ ಅಂದ್ರೆ ಹೆಂಗೆ ಮೇಡಮ್? ಏನಾದರೂ ಆಲ್ಟರ್ನೇಟಿವ್ ಇರಬೇಕಲ್ಲ. ನಮ್ಮ ಬಂಕಲ್ಲಿ ಆ ಥರದ್ದೆಲ್ಲ ಏನೂ ಇಲ್ಲ ಮೇಡಮ್. ಆನ್ಲೈನ್ ಪೇಮೆಂಟ್ ಇಲ್ಲ ಮೇಡಮ್, ಆ ಥರ ಫೆಸಿಲಿಟೀಸ್ ಏನೂ ಇಲ್ಲ. ನನ್ನ ಹತ್ರ ಕ್ಯಾಶ್ ಇಲ್ಲ, ನೀವು ಇನ್ನೊಂದ್ಸತಿ ಟ್ರೈ ಮಾಡಿ. ನೋಡಿ, ಚೆಕ್ ಮಾಡಿ, ಬರ್ತಾ ಇಲ್ಲ. ಏನು ಮಾಡೋದು? ಕ್ಯಾಶ್ ಇದೆಯಾ ಅಂತ ನೋಡಿ ಮೇಡಮ್, ಸ್ವಲ್ಪ ಬೇಗ ಮೇಡಮ್, ಕಾಯ್ತವ್ರೆ ಹಿಂದಡೆ. ಹಲೋ ಮೇಡಮ್, ಇವತ್ತಿಗಾಗತ್ತಾ? ಏನು ನೋಡ್ತಿದ್ದೀರಾ? ಮುಂದಕ್ಕೆ ಹಾಕಿ ಮೇಡಮ್, ಸ್ವಲ್ಪ ಲೇಟ್ ಆಗ್ತಿದೆ. ಬನ್ನಿ, ಹೋಗ್ರಿ ರೀ, ಮುಂದೆ ಹೋಗಿ ಮೇಡಮ್, ಸ್ವಲ್ಪ ಹೋಗ್ತೀನಿ. ಆಯ್ತಾ? ಎಷ್ಟು ಸರ್? ಈ ಪುಸ್ತಕದಲ್ಲಿ ಒಂದೇ ಒಂದು ಚಿತ್ರ ಇಲ್ಲಲ್ಲಣ್ಣ, ಅದು ಹೆಂಗ್ ಓದ್ತಾರೋ ಏನೋ. ಹೌದಲ್ಲ ಮರಯ್ಯ, ನಂದ್ರಲ್ಲೂ ಇಲ್ಲ, ನಾ ಅನ್ಕೊಂಡೆ ಅದರಲ್ಲಿ ಇರುತ್ತೆ ಅಂತ. ಥೂ, ಎಂತ ಕರ್ಮನ ಇದಿಟ್ಕೊಂಡು ಈಗ ಹೆಂಗ ವಾದ ಮಾಡೋದು? ಈ ಪುಸ್ತಕ ನೋಡು. ಸಾರಿ, ಯಾವ್ದ್ರಲ್ಲೂ ಚಿತ್ರ ಇಲ್ಲ. ಪ್ರಸಾದ, ನಮ್ಮ ಶಂಕರನ ಕತೆ ಒಂದು ಹಿಂಗಾಗೋತಲ್ಲ ಮರಯ್ಯ. ನಿನ್ನೆ ಶಂಕರ ಸಿಕ್ಕಿ ಎಲ್ಲ ಕತೆ ಹೇಳ್ದ. ಅಲ್ಲ, ನಮ್ಮ MLA ಸಾಹೇಬ್ರಿಗೊಂದು ಅರ್ಜಿ ಕೊಟ್ರೆ ಏನಾದರೂ ಪ್ರಯೋಜನಕ್ಕೆ ಬರ್ಬೋದಾ? ನಿನ್ನ ಸೇತುವೆ ಅರ್ಜಿ ತೇಲೋದಂಗೆ ಅದು ತೇಲೋಗುತ್ತೆ ಬಿಟ್ರೆ ಇನ್ನೇನೂ ಆಗಲ್ಲ. ನೋಡು, ಈಗ ಅವನು ಚಕ್ರವ್ಯೂಹದೊಳಗೆ ಬಿದ್ದ ಅಭಿಮನ್ಯುವನ ಆಗಿದ್ದಾನೆ. ಅವನ್ನೇನಾದರೂ ಮಾಡಿ ಎತ್ತಬೇಕಲ್ಲ. ನೀ ಅದು ಹೇಳದೇ ಇದ್ರೂ ನಾ ಮಾಡೋನೆ. ಊರ್ ಮನೆ ಮನುಷ್ಯನ ಹಂಗೆಲ್ಲ ಬಿಡಕ್ಕಾಗಲ್ಲ. ಹೌದೌದು, ಎಲ್ಲ ಸೇರಿ ಏನಾರು ಮಾಡೋಣ. ಇರು, ಅಷ್ಟು ಮಾಡಿ ಪುಣ್ಯ ಕಟ್ಟಿಗೆ ಮರಯ್ಯ. ಈಗ ಸಾಗರದಲ್ಲಿ ಒಂದು ಬಳಕೆದಾರ ವೇದಿಕೆ ಇದೆ, ನಾಳೆಗಿಳಿ ಹೋಗಿ ವಿಚಾರಿಸ್ಕೊ ಬರ್ತೀನಿ, ಏನಾಗುತ್ತೆ ನೋಡೋಣ. ಆಗ್ಲಿ ಆಗ್ಲಿ ಆಗ್ಲಿ. ಪಾಪ ಶಂಕರ, ಅವನಿಗೆ ಬೆಂಗಳೂರು ಲಾಯರು ಕೈ ಕೊಟ್ಟಿದ್ದಾರೆ. ಅವ್ರೇನಾದ್ರೂ ಬಂದಿದ್ರೆ ಸರಿ ಹೋಗ್ತಿತ್ತೋ ಏನ? ರಾಜಸ್ಥಾನದಲ್ಲಿ ಒಬ್ರು ಲಾಯರ್ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಮಾಡಿದಾಗ ₹50 ರೀಫಂಡ್ ಕಡಿಮೆ ಬಂತು ಅಂತ ಹೇಳಿ ಕೇಸ್ ಹಾಕ್ಬಿಟ್ರು. ಆ ಕೇಸ್ಗೆ 10,000 ಪರಿಹಾರ ಗೆದ್ದಿದ್ದಾರೆ. ಬರ್ಸಿದ್ರೆ ಮಾರ್ಗ ಅನ್ನೋದು ಇದಕ್ಕೆ. ₹50 ಅಂತ ನೋಡ್ದೆ ಅಷ್ಟು ದೂರದ ಊರಿಂದ ಕೇವಲ ₹2,300 ಇಲ್ಲಿವರೆಗೂ ಬರ್ತಾನೆ ಅಂತಂದ್ರೆ ಸಮಥಿಂಗ್ ಇಸ್ ದೇರ್. ಯೋಚನೆ ಮಾಡಿ. Thank you.
ನೀವ್ ಈ ತರ ಮನೆಯೆಲ್ಲ ನೋಡಿರಲ್ಲ ಅನ್ಸುತ್ತಲ್ಲ ಬೆಂಗಳೂರಲ್ಲಿ. ಅಮ್ಮ ಅಪ್ಪಿ, ಬೆಳಗ್ಗೆ ಮುಂಚೆ ಎಲ್ಲ ಹೋಗಿದ್ಯಾ? ಇದು ಯಾರ ಮನೆ ಕೂಸ? ಅಮ್ಮ ಯಾರ ಮನೆ ಕೂಸು ಅಲ್ಲ, ಲಾಯರ್. ಲಾಯರ ಅಲ್ಲ ಅಮ್ಮ, ರಾತ್ರಿ 10 ಗಂಟೆ ಕಾಫಿ ಕುಡಿಯೋಳು. ಹಂಗಾರೆ ಈ ಕಾಫಿ ಕುಡಿದೀರಾ? ತಿಂಡಿ ಬೇಕಾ ಅಂತ ಕೇಳದ್ಬಿಟ್ಟು ಎಂತ ತನ್ಕಿನೇ. ನಮಸ್ಕಾರ, ನಾನು ಪದ್ಮಾ. ನಿಂದ ಯಾವ ಊರ ಆಯ್ತಾ ಕೂಸ? ಬೆಂಗಳೂರು. ಅಮ್ಮ ಫಸ್ಟ್ ನಡಿಯೇ ಕಾಫಿ ಮಾಡೆ, ಆಮೇಲೆ ಜಾತಿ ಕುಲ ಗೋತ್ರ ಎಲ್ಲ ವಿಚಾರಿಸ್ಬೋದಂತೆ. ನೋಡ ಎಂತಾರ ಮಾತಾಡ್ರೆ ಹೆಂಗ್ ಕೂಗಾಡ್ತಾನೆ ಇವನು. ನೀ ಲಾಯರ್ ಅಂತೀಯಲ್ಲ, ಇವನ್ ಸ್ವಲ್ಪ ಸರಿ ಮಾಡು. ಹೌದ್ ನಡಿ, ಫಸ್ಟ್ ನಡಿ ಕಾಫಿ ಮಾಡು. ಅಮ್ಮ ಬನ್ನಿ. ನೋಡಿ ಇದೇ ನಮ್ಮನೆ, ಚೆನ್ನಾಗಿದೆ. ಮಕ್ಕಳಿದಂತೆ ಸುಮ್ನೆ ಅವ್ರಿಗೆ ಬಸಳ ಮನೆ ಏನಾದ್ರು ತೋರಿಸ್ಬೇಕಾ? ಹೋಗಿ ನೋಡಮ್ಮ. ಮದುವೆ ಯಾವಾಗ್ಲೂ ಕೇಸ್ ಮುಗಿಯೋವರೆಗೂ ಹೀಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚಾಗ್ತಾನೆ ಇರುತ್ತೆ. ರೆಡಿ ಆಗ್ಬಿಡಿ, ಆಮೇಲೆ ಸುಮ್ಮನೆ ಲಾಯರ್ ತಿಂದ್ರು ಅನ್ಬೇಡಿ. ಅಯ್ಯೋ ಮೇಡಮ್, ನಾನೇನಾದರೂ ಹೇಳಿದ್ನ? ನೀವೇನು ಹೇಳಲಿಲ್ಲ, ಆದರೆ ಕೋರ್ಟ್ ಹೊಸ್ತಲ್ವಾ, ನಿಮಗೆ ಸಣ್ಣ ಪುಟ್ಟ ಖರ್ಚಾಗ್ತಾ ಇರತ್ತೆ, ಆಮೇಲೆ ಚೆನ್ನಾಗಿ ಬರುತ್ತೆ. ಪರವಾಗಿಲ್ಲ, ನೀವು ಬಂದ್ರಲ್ಲ ಅಷ್ಟೇ ಖುಷಿ. ಆ ಬ್ಯಾಂಕ್ ಮ್ಯಾನೇಜರಿಗೆ ಬುದ್ಧಿ ಕಲಿಸ್ಬೇಕು ಅಷ್ಟೇ. ಮೇಡಮ್, ಕನ್ಸ್ಯೂಮರ್ ಕೋರ್ಟಿಗೆ ಹೋಗೋದ್ರಿಂದ ಉಪಯೋಗ ಆಗುತ್ತಾ? ಖಂಡಿತ ಆಗುತ್ತೆ, ನಾನು ಬೇಗ ಕೇಸ್ ಫೈಲ್ ಮಾಡಿಬಿಟ್ಟು ಬರ್ತೀನಿ. ಮೇಡಮ್, ನಮ್ಮ ಕೈಲಿ ಈ ಕೇಸ್ ಗೆಲ್ಲಕ್ಕಾಗತ್ತಾ? ಲಾಯರ್ಸ್ ಇರೋದೇ ಕಥೆ ಕಟ್ಟಿ ಗೆಲ್ಸೋಕೆ, ನೀವು ಏನು ಯೋಚನೆ ಮಾಡಬೇಡಿ. ಬೆಂಗಳೂರಲ್ಲಿ ನಮ್ಮ ನೆಂಟರೆಲ್ಲ 2,300 ರೂಪಾಯಿ ಕೇಸ್ ಎಲ್ಲ ಗೆಲ್ಲಕ್ಕಾಗಲ್ಲ ಅಂತ ನಗ್ತಾ ಇದ್ದಾರೆ. ಹಾಗೆಲ್ಲ ಹೇಳಿದ್ ನಾನೀಗ ಏನೋ ಒಂದು ಆಗತ್ತೆ ಅಂತ ನಿಮ್ಮ ಜೊತೆ ಇಲ್ಲಿವರೆಗೂ ಬಂದಿಲ್ವಾ? ಏನೋ ಒಂದು ಮಾಡೋಣ ಬಿಡಿ. ಹಾಗಂತ ಹೇಳ್ತಾ ಅಲಿತಾ 100 ದಿನ ದಾಟ್ತು, ಇಷ್ಟರೊಳಗೆ ನಿಮಗೊಂದು ಮದುವೆ ಮಾಡ್ಬೋದಿತ್ತು. ಈ ಕೇಸ್ ಗೆಲ್ಲೋಕೆ 2 ಥರ ಹೋಗಬೇಕು. ಈ 2,300 ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸ್ಬೇಕು, ಇಲ್ಲಾಂದರೆ 2,300 ವ್ಯಾಲ್ಯೂ ಕೋರ್ಟ್ಗೆ ಕನ್ವಿನ್ಸ್ ಮಾಡಬೇಕು. ಈ ಹಣಕಾಸು ವ್ಯವಹಾರದಲ್ಲಿ ನಮ್ಮ ಶೇರ್ ಶೇಷಣ್ಣ ಪಂಟ. ದಿನ ಬೆಳಗಾದ್ರೆ ಗಂಡ ಹೆಂಡ್ತಿರಿಬ್ರು ಅದೇನೋ ಸುಟ್ ಸೇರು ಗಿದ್ನ ಅಂತ ಬಡ್ದಾಡ್ತಿರ್ತಾರೆ. ಇನ್ನೀವ ಒಬ್ಬ, ಹೋಗ್ ನಿಮ್ ಮುಂದೆ ಕೂತ್ಬಿಡು. ಅಮ್ಮ ಅದು ಸೇರಲ್ಲ, ಶೇರು. ನಿನಗೆಂತ ಗೊತ್ತು, ಓದಿರೋದಿಷ್ಟು. ನಾ ಓದ್ದೇ ಇರ್ಬೋದು, ಆದ್ರೆ ಇದೆಲ್ಲ ನಂಗೆ ಅರ್ಥ ಆಗದೆ ಏನಿಲ್ಲ. ತಮ್ಮ ಈ ಕೋರ್ಟು ಕೇಸು ಎಲ್ಲ ಬೇಡ. ಜಾಗಜ್ಜಗಳಲ್ಲಿ ಒಂದ್ಸಲ ನಿಮ್ಮಪ್ಪನ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದೆ ಸಾಕು. ಹಾಗೆಲ್ಲ ಏನೂ ಆಗಲ್ಲ ಅಮ್ಮ, ಇದು ಪೊಲೀಸ್ ಬರೋ ಕೇಸ್ ಅಲ್ಲ. ಡೋ ವಾರಿ, ನಾನು ನಿಮ್ಮ ಮಗನ ಜೊತೆ ಇರ್ತೀನಿ. ಕನ್ನಡಿಯೇ ಕನ್ನಡಿಯೇ ಮಗಳು ನಗಬೇಡ, ಹಿನ್ನೀರಿನ ಕಿನ್ನರನ ಬಲೆಗೆ ಸಿಗಬೇಡ. ಗೋಧೂಳಿ ಕೆಂಪೊಂದು ಕೈ ಹಿಡಿದಂತೆ, ಬ್ರಾಹ್ಮಿಯ ತಂಪೊಂದು ಮೈ ಮುರಿದಂತೆ, ಆವಾಹನೆಯ ತಂತಿವೆ ನೂರಾಸೆಗಳು, ನಾಜು ಕಲಿ ಜೂಜಾಡಿವೆ ಆ ನೋಟಗಳು. ಕನ್ನಡಿಯೇ ಕನ್ನಡಿಯೇ ಮುಗುಳು ನಗಬೇಡ. ಶಂಕರ ಅವರಿಗೆ
ಅವ್ರಿಗೆ ಗೋವಿಂದಾ ಬ್ಯಾಂಕ್ ಆಫ್ ಕರ್ನಾಟಕ ಇಂದ ದೊಡ್ಡ ಅನ್ಯಾಯ ಆಗಿದೆ. ಅದರಿಂದ ಬ್ಯಾಂಕ್ ಜನಾರ್ದನ ಅವರನ್ನ ಕರೆಸಿ ಮುಂದಿನ ವಿಚಾರಣೆಗೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಬ್ಯಾಂಕ್ ಸಮನ್ಸ್ ಇಶ್ಯೂ ಮಾಡಿ. ಮುಂದಿನ ವಿಚಾರಣೆ 26ನೇ ತಾರೀಕು. ಮಚ್ ಒಬ್ಲೈಸ್ ಯು ರಾಮ್. ಅಂಗಳದೊಳಗಿನ ಮಲ್ಲಿಗೆ ಪಕ್ಕಳಿಗೆ ಹೊಸಬಳು ನೀನು, ಕೊಟ್ಟಿಗೆಯೊಳಗಿನ ಪುಟ್ಟಿಯ ಕರುವನು ಮುತ್ತಿಸಲೇ ನಾನು. ಗಡಿಗಳ ಮರೆಯುತ್ತಾ ಹೊರಟಿದೆ ಧ್ಯಾನ. ಬದಿಯಲಿ ಬಿಗಿದ ದೋಣಿಯ ಬಿಡಿಸಲೇ ಹೇಳು. ನನ್ನೂರ ಪಲ್ಲವಿಯು ನಿನ್ನೂರ ಚರಣವು ಬೆಸೆದಿವೆ ಕೇಳು. ಹಗಲಲು ಮಿನುಗಿವೆ ಒಲವ ಕಂದಿಲು. ಕನ್ನಡಿಯೇ ಮುಗುಳು ನಗಬೇಡ, ಕಿನ್ನರಿಯ ಬಿಂಬವನು ಮರೆತು ಬಿಡಬೇಡ. ಶೂರಿಟಿ ಇಲ್ದಿರಾ ಲೋನ್ ಕೊಡಕ್ಕಾಗಲ್ರಿ? ಅಲ್ಲ, ಹೆಣ್ಣು ಕೊಟ್ಟು ಮಾವಾನೇ ಮೆಡಿಕಲ್ ಚೆಕಪ್ ಕೇಳೋ ಕಾಲದಲ್ಲಿ ಶೂರಿಟಿ ಇಲ್ದಿರಾ ಲೋನ್ ಹೆಂಗ್ ಕೊಡಕ್ಕಾಗತ್ತೆ? ಹಾ ಇರಿ. ಹಲೋ, ಸತೀಶ್ ಕುಂಟ್ಕುದ್ರಿ ಹಿಯರ್. ಹಲೋ ಸರ್, ಇದು ನಿಟ್ಟೂರು ಬ್ಯಾಂಕಿಂದ ಮ್ಯಾನೇಜರ್ ಮಾತಾಡ್ತಾ ಇರೋದು. ಹಾಂ ಸರ್, ಅದು ಶಂಕರ್ ಅನ್ನೋರು ಒಂದು 2,300 ರೂಪಾಯಿ ಕೇಸ್ ಹಾಕಿದ್ದಾರೆ ಸರ್. ಹಾಂ ರೀ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಈ ಥರ 3,323 ಕೇಸ್ ನಡೀತಾ ಇದೆ. ಇದು 324ನೇ ಕೇಸ್ ಅನ್ಕೊಳ್ಳಿ ಅಷ್ಟೇ. ಹಾಂ ಓಕೆ ಸರ್. ಅಲ್ಲ, ವಿಷಯ ತಿಳಿಸೋದು ನಮ್ಮ ಕರ್ತವ್ಯ ಅಲ್ವಾ, ಅದಕ್ಕೆ ತಿಳಿಸಿದ್ದು. ಹಾಂ, ಎಲ್ಲ ಕರ್ತವ್ಯ ಮಾಡೋವ್ರೆ ಆದರು. ಹಾಂ ಅರ್ಥ ಆಯ್ತಲ್ಲ. ಶೂರಿಟಿಗೆ ನಿಮ್ಮ ಮಾವಂದು ಆಸ್ತಿ ಪೇಪರ್ಸ್ ತೊಗೊಂಬನ್ನಿ, ಮಾತಾಡೋಣ. ಶಂಕರ ಕವಳ ಹಾಕ ಮಕ್ಕಳಿ ಎಲೆ ಬಹಳ ಚಲೋ ಕವಳಿ. ಹಾ, ಕೂಸಿಗೂ ಒಂದು ಮಾಡ್ಬೇಡ, ತಂಗಿನಿ ಕವಳ ಹಾಕ್ತೇನೆ. ಬೇಡ ಬೇಡ, ನನಗೆ ಅಭ್ಯಾಸ ಇಲ್ಲ. ಹಂಗೆ ಶಂಕರು ಆ ಪೇಪರ್ ಕೊಡ. ಹ್ಮ್ ತಗ. ಇವತ್ತಿನ ಶೇರು 8,000 ನೋಡೋಣ. ಮೊನ್ನೆ ಮಗಳು ಮದುವೆಗೆ 2 ಕೋಟಿ ಇಟ್ಟಿದ್ದ ಬಂಗಾರನು ಎಲ್ಲ ಶೇರಿಗೆ ಹಾಕಿ ಕಳೆದಾಯ್ತು. ಇನ್ನು ಪೇಪರ್ ನೋಡೋದು ಬಿಟ್ಟಿದ್ರಲ್ಲ ಅಲ್ದ ನೀವು? ಎನಗಂತೂ ಹೇಳಿ ಹೇಳಿ ಸಾಕಾಗೋದು. ರಾಜಿ, ಶೇರಲ್ಲಿ ದುಡ್ಡು ಹಾಕಿದ್ರೆ ಕಳಿತಲ್ಲೇ, ಇಷ್ಟು ಕಾಯಕ್ಕೂ ಅಷ್ಟೇ. ನೀವು ತುಂಬಾ ದುಡ್ಡು ಮಾಡಿದಿರ ಅನ್ಸುತ್ತೆ ಅಲ್ಲ ಶೇಷಣ್ಣ ಅವರೇ. ಹೇ ಶೇಷಣ್ಣ, ನಮ್ಮ ಊರಿನ ಅಂಬಾನಿ ಅಂತ ಶೇರಲ್ಲಿ ಸಾಕಾ ದುಡ್ಡು ಮಾಡಿದ್ದಾರೆ. ಬದನೆಕಾಯಿ ಮಾಡಿದ್ದ ಆನ್ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾರಾಟ ಮಾಡಿ ಮನೆ ನಡೀತಾ ಇದ್ದು. ರಾಜಿ, ಶೇರಲ್ಲಿ ದುಡ್ಡಿಟ್ರೆ ಶೇಪು, ಬ್ಯಾಂಕಲ್ಲಿ ದುಡ್ಡಿಟ್ಟು ಶಂಕರ ನೋಡು, ಅದೇ ದುಡ್ಡು ನಂಗೆ ಕೊಟ್ಟಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ನೀವೊಬ್ಬ ಬೋಳೆ ಶಂಕರ ಮಾರಯ್ಯ, ಅವ್ ಹೇಳ್ತಾ ನೀ ಕೇಳು ಕರ್ಮ ಎಂದು. ಶಂಕರ ಗೆದ್ಮೇಲೆ 1,00,000 ಕೊಡ್ತೀನಿ ಎಂದಿದ್ದಾರೆ, ನಿಮ್ ಶೇರ್ಗೆ ಹಾಕ್ತೀನಿ. ಬಹಳ ಒಳ್ಳೆ ಕೆಲಸ ಮಾಡಿದ್ದೀನಿ ಶಂಕರ, ಈ ಹಂಗೆ ಮಾಡಲಕ್ಷ. ಯುವರ್ ಆನರ್, ಕೇಸ್ ಹಾಕಿ ತಿಂಗಳಾದ್ರೂ ಆಪೋಸಿಷನ್ ಪಾರ್ಟಿ ಹಿಯರಿಂಗ್ ಬಂದಿಲ್ಲ, ಹೀಗಾದ್ರೆ ನಮಗ್ ತುಂಬಾ ಕಷ್ಟ ಆಗುತ್ತೆ ಮೈಲಾರ್ಡ್. ಲಾಸ್ಟ್ ವಾರ್ನಿಂಗ್ ಅನ್ನೋ ತರ ಗೋವಿಂದಾ ಬ್ಯಾಂಕಿಗೆ ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿ. ಥ್ಯಾಂಕ್ ಯು ಯುವರ್ ಆನರ್. ಪಬ್ಲಿಕ್ ನೋಟಿಸ್ ಅಂದ್ರೆ ಪೇಪರ್ನ 11ನೇ ಪುಟದಲ್ಲೋ ಎಲ್ಲೋ ಒಂದಡಿ ಒಂದಡಿ ಜಾಗದಲ್ಲಿ ಬರುತ್ತೆ. ಈ ಕುರುಡು ಬ್ಯಾಂಕ್ನವ್ರ ಕಣ್ಣಿಗೂ ಕಾಣಿಸಲ್ಲ. ಅಲ್ಲ, ನಮ್ಮ ಲಾಯರ್ ಹಿಂಗೆ ಮಾಡಿದ್ರೆ ವರ್ಕ್ ಆಗತ್ತೆ ಅಂತ ಹೇಳಿದ್ರು. ಕೋರ್ಟ್ ಪ್ರೊಸೀಜರ್ ಪ್ರಕಾರ ವರ್ಕ್ ಆಗುತ್ತೆ, ನಿಮಗೇನು ಲಾಭ? ಈಗ ಅದಕ್ಕೆ ಎಂತ ಮಾಡಬೇಕು ಅದನ್ನ ಸರಿಯಾಗಿ ಹೇಳ ಮರೆಯ. ಪ್ರೊಸೀಜರ್ ಪ್ರಕಾರನೇ ಒಂದು ಆಡ್ಕೊಡೋಣ.
ಅಲ್ಲ ನೀವೇನು ಮಾಡ್ತೀರಾ ನನಗೆ ಗೊತ್ತಿಲ್ಲ. ಬ್ಯಾಂಕಿಂದ ನನಗೆ ಮೋಸ ಆಗಿದೆ ಅಂತ ಫ್ರಂಟ್ ಪೇಜಲ್ಲಿ ಈ ಥರ ಒಂದು ಆ್ಯಡ್ ಬೇಕಷ್ಟೆ. ಹೌದೌದೌದೌದು ಕೊಡೋಣ. ಖರ್ಚು ಒಂಚೂರು ಜಾಸ್ತಿ. ಏ ನೀ ಅದಕ್ಕೆಲ್ಲ ಏನು ಹೆದರ್ಬೇಡ, ನಾನಿದ್ದೇನಲ್ಲ ಸೀತಣ್ಣ. ಇನ್ನೊಂದ್ ಕೈಲಿ ಖರ್ಚು ಮಾಡೋದಕ್ಕೆ ಆಗಲ್ಲ. ನಿನ್ನ ಹತ್ರ ಯಾರ ಕೇಳ್ದಾರ? ಅಕಸ್ಮಾತ್ ನನ್ನ ಹತ್ರ ಇಲ್ಲ. ಊರ್ ಎತ್ತಾವಳಿ ಮಾಡಿ ಆದ್ರೂ ಫ್ರೆಂಡ್ ಏನ್ರಿ ಇದು? ನಮ್ ಬ್ಯಾಂಕ್ ಮರ್ಯಾದಿನ ಮೂರ್ ಕಾಸ್ ಹರಾಜ್ ಹಾಕಿದಿರಲ್ಲ ಸರ್. ಸಾರಿ ಸರ್. ಅಲ್ಲ ರೀ, ಇಷ್ಟು ಸಣ್ಣ ಅಮೌಂಟ್ಗೆ ಇಷ್ಟು ದೊಡ್ಡ ಇಶ್ಯೂ ಮಾಡ್ಕೊಂಡು ಕೂತಿದಿರಲ್ಲ, ಸ್ವಲ್ಪ ಏನಾದ್ರೂ ಸೆನ್ಸ್ ಬೇಡ ನಿಮ್ಗೆ? ಇಷ್ಟು ದೊಡ್ಡದಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್. ಅದೆಲ್ಲ ನನಗೆ ಗೊತ್ತಿಲ್ಲ, ಇದು ಇಮ್ಮಿಡಿಯೇಟ್ ಆಗಿ ಸಾಲ್ವ್ ಆಗಬೇಕು ಸರ್. ನಾಳೆ ನಮ್ಮ ದೂರದ ಸಂಬಂಧಿ ಮದುವೆ ಇದೆ ಸರ್, ಅಲ್ಲಿಗೆ ನಾನು ಹೋಗ್ಲೇಬೇಕು. ಮದುವೆನೋ ತಿಥಿನೋ ಐ ಡೋಂಟ್ ಕೇರ್, ಯು ಎಂಟ್ರೆಸ್ ಸಂಬಡಿ ಆನ್ ಟು ದಿಸ್ ಜಾಬ್, ಅಂಡರ್ಸ್ಟ್ಯಾಂಡ್? ಮದ್ವೆಗಾ? ನಿಮ್ಮ ತಿಥಿಗೆ ಪ್ಲೀಸ್. ಓಕೆ ಸರ್. ಕೇಸ್ ಹಾಕಿದ್ಯಾ ನನ್ನ ಬಗ್ಗೆ? ಇನ್ನು ನಿನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಕೆಟ್ಟವ್ರಿಗೆ ಕೆಟ್ಟವನು, ಒಳ್ಳೆವ್ರಿಗೂ ಕೆಟ್ಟವನು, ಒಳ್ಳೆ ಮಾತಲ್ಲಿ ಕೇಸ್ ವಾಪಸ್ ತಗೊಂಡ್ರೆ ಸರಿ. ನೀವ್ ಭಯ ಪಟ್ಕೊಂಡಿದ್ದೀರಲ್ಲ, ಅಲ್ಲೇ ನಮ್ಮ ಅರ್ಧ ಕೇಸ್ ವಿನ್ ಆಗೋಯ್ತು. ಇನ್ನರ್ಧ ಕೋರ್ಟ್ ಅಲ್ಲಿ ಗೆಲ್ತೀವಿ. ಫ್ರಾತ್ ಲೈಕ್ ಯು ಶುಡ್ ಬಿ ಥಾಟ್ ಲೆಸ್ ಇನ್ ದ ಕೋರ್ಟ್ ಆಫ್ ಲಾ, ಅಂಡ್ ಐಲ್ ಮೇಕ್ ಶೋರ್ ಜಸ್ಟಿಸ್ ಇಸ್ ಸರ್ವ್ಡ್. ಹೆಂಗಿತ್ತು? ಚೆನ್ನಾಗಿತ್ತು, ಆದರೂ ಇಂಗ್ಲೀಷಲ್ಲಿ ಅಷ್ಟು ಬೈಬಾರ್ದಾಗಿತ್ತು ಮೇಡಮ್. ಹಲೋ ಸರ್, ನಾನು ಸತೀಶ್ ಕುಂಟ್ಕುದ್ರಿ, ಬೆಂಗಳೂರು ಬ್ರಾಂಚಿಂದ. ಯಾವ್ದ್ರಿ ಅದು ಕೇಸು? ಅದೇ ಸರ್, ಅದು 2,300 ರೂಪಾಯಿದು. ನೀವೇನ್ ಕತ್ತೆ ಕಾಯ್ತಾ ಇದ್ರಾ ಸರ್? ನೀವೇಲ್ಲ ಸರ್ ಹೇಳಿದ ಎಂಥದ್ದು 3,323 ಕೇಸ್ ಉಂಟು ಅಂತ? ರೀ, ನಾನು ಯಾವ್ದೋ ಟೆನ್ಷನ್ ಅಲ್ಲಿ ಏನೇನೋ ಹೇಳಿರ್ತೀನಿ ರೀ. ನಾ ಸಗಣಿ ತಿನ್ನು ಅಂದ್ರೆ ನೀವು ತಿಂತೀರಾ? ಅವನಿಗೆ ಫೋನ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದೀನಿ, ಅವನ್ನ ನಿಮ್ ಬ್ರಾಂಚಿಗೆ ಕರೆಸಿ ಕೇಸ್ನ ವಾಪಸ್ ತಗೊಳಕ್ ಹೇಳ್ರಿ, ಇಲ್ಲಾಂದ್ರೆ ಮುಚ್ಕೊಂಡ್ ಮನೆಯಲ್ಲಿ ನಿಮ್ಮ ಹೆಂಡತಿಗೆ ಚಪಾತಿ ನಾದಿ ನಾದಿ ಕೊಡಿ. ಸರಿ ಸರ್. ಮತ್ತಿಡ್ರಿ ಫೋನ್. ಏ ಆ ಮಂಜಪದ ಪಂಪ್ ಕೇಸ್ ಅಂತ ರಿಕವರ್ ಆಯ್ತಾನ? ಮಾಡ್ತಿದ್ದೀನಿ ಸರ್, ಮಾಡ್ಲಿ ಕೇಳು. ಸರಿ ಸರ್. ಆದ್ರೂ ಈ ಕೂಸು ನಮ್ಮೂರಿಗೆ ಎಷ್ಟು ಬೇಗ ಒಕ್ಕೊಂಡ್ಬಿಡ್ತು ನೋಡು. ನಮ್ಮೂರೆಲ್ಲ ಯಾರನ್ನಾದ್ರೂ ಮದ್ವೆ ಆಗಿ ಇಲ್ಲೇ ಎದ್ಬಿಡ ಕೂಸು ನೀನು. ಎಂತ ಅಮ್ಮ, ಅವ್ರ ಮದ್ವೆ ಬಗ್ಗೆ ಹೇಳಿದ್ರ ನಿನ್ ಬಾಯಿಗೆ ಬೀಗ ಹಾಕೋರಿಲ್ಲ ನೋಡು, ಅದಕ್ಕೆ ಎಂತೆಂತಾರು ಮಾತಾಡ್ತೀಯ. ಅಯ್ಯೋ ಪಾಪ, ಹೋಗ್ಲಿ ಬಿಡಿ. ಆಕ್ಚುಲಿ ನನ್ಗೆ ಬೆಂಗಳೂರ್ಗಿಂತ ಹಳ್ಳಿ ಹುಡುಗ. ಎಂತ ಬ್ಯಾಂಕ್ ಬಡವ್ರ ಮನೆಗೆ ಬಂದಿದೆ? ಓಹೋ ಹೋ, ಹಾವು ಮುಂಗ್ಸಿ ಎರಡು ಒಟ್ಟಿಗೆ ಬಂದಿದೆ. ಎಂತ ವಿಷಯ? ಎಲ್ಲ ನಿನ್ನ 2,300 ರೂಪಾಯಿ ಮಹಿಮೆ. ಜನಾರ್ದನ ಬಹಳ ಅಪರೂಪ ಆಯ್ತಲ್ಲೋ. ಮತ್ತ ಮನೇಲೆಲ್ಲ ಆರಾಮ? ಅವತ್ತಿತ್ತಿಗ್ ಬಂದವನು, ಕಡೆಗೆ ಕಡೆಗ್ ಮುಖನ ಹಾಕ್ಲಿಲ್ಲ. ಎಂತ ಮಾಡುದು ಅತ್ತಿಗೆ, ಬ್ಯಾಂಕ್ ಮ್ಯಾನೇಜರ್ ಆಗಿ ದಿನ ನನ್ನ ತಿಥಿ ಆಗ್ತಿದೆ. ಆಸ್ರಿಗೆ ಎಂತಕ್ಕ, ಕಾಪಿಯ ಕಷಾಯವ? ಒಂದ್ ಲೋಟ ಕಷಾಯನ ಹಾಕ್ಬಿಡಿ. ನನಗೂ ಒಂದ್ ಲೋಟ ಕಷಾಯನ ಅಡ್ಡಿಲ್ಲ. ಶಂಕರ, ನೀನ್ ಮಾತ್ರ ಯಾವ್ದೇ ಕಾರಣ ಕೇಸ್ ಮಾತ್ರ ವಾಪಸ್ ತೆಗಿಬೇಡ. ನನ್ನಿಂದ ಎಂತ ಸಹಾಯ ಬೇಕು ನಾನ್ ಮಾಡ್ತೇನೆ. ಲಾಯರ್ ಮೇಡಮ್ ಬೇರೆ ಜೊತೆಗಿದ್ದಾರೆ. ನಾನು ಯಾವಾಗ್ಲೂ ಇರ್ತೀನಿ, ಆದ್ರೆ ನೀವ್ ಬ್ಯಾಂಕ್ನವರು ಕೋರ್ಟ್ಗೆ ಬಂದು ನಮ್ಮನ್ನ ಸಪೋರ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗತ್ತೆ. ಆಯ್ತು, ಖಂಡಿತವಾಗ್ಲು ಮೇಡಮ್. ವೆಂಕಟ ನಮ್ಮ ಊರ್ ಮನೆ ಮನುಷ್ಯ, ಇವತ್ತು ನನ್ನ ಕತೆ ಕರಿಬಹುದು, ನಾಳೆ ಅವನೇ ಬಂದು ಎಲ್ಲೆಡೆ ಕೇಳ್ತಾನೆ. ಇವನ ಮೂರ್ ಕಾಸು ನಮ್ಮ ಬ್ಯಾಂಕ್ನಲ್ಲಿ ಕೂತು ನನ್ನ ಬೈಲಿಕ್ಕೆ. ಕಟ್ಗಾಯ್ತನ ಒಂದ್ ಚೂರ್ ಸಿಯಬೇಕಾ? ಇದು ಬೋಳ್ಕಲ್ ಕಷ್ಟ, ಇಷ್ಟು ಖಾರ ಬೇಕೇ ಇಲ್ಲ ಅದಕ್ಕೆ. ಹಂಗರಿಗೆ ಎಂತ ಮಾಡದ ಜನನ? ನಿನ್ನಂತ ಯಾರಾದ್ರೂ ಒಬ್ರು ಈ ಬ್ಯಾಂಕ್ ಬುದ್ಧಿ ಕಳಿಸ್ಬೇಕು. ನಿನಗೆ ಎಂತ ಡೀಟೇಲ್ಸ್ ಬೇಕು ನಾನೆಲ್ಲ ಕೊಡ್ತೀನಿ. ಯಾರು ಏನ್ ಹೇಳಿದ್ರು ನೀನ್ ಮಾತ್ರ ಕೇಸ್ ವಾಪಸ್ ತಗಿಬೇಡ. ಅಲ್ಲ ಹೌದು ಶಂಕರ, ಈ ಕೇಸ್ ಮಾತ್ರ ಯಾವ್ದೇ ಕಾರಣಕ್ಕೂ ವಾಪಸ್ ತಗೋಬೇಡ. ಒಂದಲ್ಲ ಎರಡು ಕೈಯೂ ಹೋಗ್ಲಿ. ಮಗ ಇರ್ಬಹುದು, ಆದ್ರೆ ಇವನೇ ಹೇಳಿಕ್ಕೆ ಅವ ಯಾರ? ಸೀತಣ್ಣನವರು, ಸೇತುವೆ ಸೀತಣ್ಣನವರು. ಹೆಸರು ಬಹಳ ಚೆನ್ನಾಗಿದೆ. ಸೀತಣ್ಣನವರೇ, ನೀವು ಆ ಪೆಟ್ರೋಲ್ ಬಂಕ್ ಅಲ್ಲಿ ಏನಾಯ್ತು ಅಂತ ಒಂಚೂರು ಹೇಳ್ತೀರಾ? ಹೇಳ್ತೇನೆ ಹೇಳ್ತೇನೆ. ಅದಕ್ಕಿಂತ ಮೊದಲು
ಸಭೆಯಲ್ಲಿ ಉಪಸ್ಥಿತರಿರುವಂತಹ ಗುರು ಹಿರಿಯರೇ, ಸ್ನೇಹಿತರೇ, ಹಾಗೂ ನನ್ನ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಈ ಸೇತುವೆ ಸೀತಣ್ಣನ ಪ್ರಣಾಮಗಳು. ರೀ ಸೀತಣ್ಣ, ಭಾಷಣ ಮಾಡೋಕ್ಕಲ್ಲ ನಿಮ್ಮನ್ನ ಇಲ್ಲಿ ಕರೆಸಿ, ಟು ದ ಪಾಯಿಂಟ್ ಮಾತಾಡಿ. ತಪ್ಪಾಯ್ತು ಸಾಹೇಬ್ರೇ. ಈಗ ಶಂಕರನ್ ದುಡ್ಡು ಗೋವಿಂದ, ಮಂಜನ್ ಮಿಷನ್ನೂ ಗೋವಿಂದ. ಜೈ ಹಿಂದ್. ಸೈಲೆನ್ಸ್. ಗೊತ್ತಾಯ್ತು ಗೊತ್ತಾಯ್ತು, ನಾನು ನನ್ನ ಮಾತು ಮುಗಿಸ್ತೇನೆ ಇಲ್ಲಿ. ಯುರೋನ, ಕೇಸ್ ಹಾಕಿ ತಿಂಗಳಾದ್ರೂ ಬರ್ದೆ ಈಗ ಮತ್ತೆ ಹಳೆ ಪುರಾಣನ ಕೇಳಿ ಕೋರ್ಟ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಆಬ್ಜೆಕ್ಷನ್ ಯುವರ್ ಆನರ್. ಈ ಕೇಸಿಗೆ ಮಾಹಿತಿಯ ಕೊರತೆ ಇದೆ, ಆದ್ರಿಂದ ಈ ಊರಿನ ಬ್ಯಾಂಕ್ ಅಧಿಕಾರಿಯನ್ನ ವಿಚಾರಣೆಗೆ ಕರೆಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೋತೀನಿ. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ಜನಾರ್ದನ್, ನೀವು ಬ್ಯಾಂಕಿನಿಂದ ದುಡ್ಡನ್ನು ಕದ್ದಿದ್ದೀರಿ ಅಂತ ಪ್ರತಿಪಕ್ಷದ ಕಕ್ಷಿದಾರರು ತಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ, ಇದಕ್ಕೆ ನೀವೇನಂತೀರಿ? ನಾನೇನು ತಿಳಿದು ಸರ್, ಇಂಥದ್ದು 3,300 ಕೇಸ್ ಉಂಟಂತಲ್ಲ, ಅದರ ಬಗ್ಗೆ ಜಾಸ್ತಿ ಸನಂಗೆ ಸಹ ಗೊತ್ತಿಲ್ಲ. ಈ ಬೆಳೆ ಸಾಲ ಜೊತೆಗೆ ಈ ಕಾಡಲ್ಲಿ ಕಟ್ಟಾಗಿ ದುಡ್ಡು ಎರಡು ನಾನೇ ಕದ್ದಿದೆ ಅಂತೇಳಿ ಊರಲ್ಲಿ ಡಂಗೂರು ಸಾರಿಸ್ಬಿಡಿ ಅಷ್ಟೇ. ಯುರೋನ, ಕಾರ್ಡ್ ಕೊಡೋದಷ್ಟೇ ಜನಾರ್ದನ್ ಅವರ ಕೆಲಸ, ಮಿಕ್ಕಿದೆಲ್ಲ ಮೇಲಧಿಕಾರಿ ಸತೀಶ್ ಅವರ ಕೆಲಸ. ಅವರನ್ನೇ ಇಲ್ಲಿ ಕರೆಸಿದ್ರೆ ಒಳ್ಳೇದನ್ಸುತ್ತೆ. ಅಬ್ಜೆಕ್ಷನ್ ಯುವರ್ ಆನರ್. ಪ್ರೊಸೀಡ್. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಅಷ್ಟು ದೊಡ್ಡ ಅಧಿಕಾರಿಯನ್ನ ಇಲ್ಲಿಗೆ ಕರೆಸುವಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮೈಲಾರ್ಡ್, ನಮ್ದು ಹಳ್ಳಿ ಬ್ರಾಂಚ್, ಇರೋದೇ 3 ಜನ ಸಿಬ್ಬಂದಿ, ಅದರಲ್ಲಿ ಒಬ್ಬನಿಗೆ ಕನ್ನಡನೇ ಬರ್ತಾ ಇಲ್ಲ, ಇನ್ನೊಬ್ಬನಿಗೆ ಸರಿ ಕೆಲಸ ಬರ್ತಾ ಇಲ್ಲ. ಇರೋದು ನಾನು ಒಬ್ಬ, ಏನ್ ಮಾಡ್ಲಿ ಸರ್? ಇದರಲ್ಲಿ ಹೊಸ ಹೊಸ ಯೋಜನೆ ಬಂದಂತೂ ನಮ್ಮ ಟಾರ್ಗೆಟೇ ಜಾಸ್ತಿ ಆಗಿದೆ. ಈ ಸಾಲ ಮರುಪಾತಿ ವಿಷಯ ಬಂದ್ರಂತೂ ನಮ್ಮ ಜೀವನ ಅರ್ಧ ಮುಗ್ದೋಯ್ತು. ಮತ್ತೆ ಈ ಕಾರ್ಡು, ನೆಟ್ ಬ್ಯಾಂಕಿಂಗು, ಈ ಸರ್ವರ್ ಪ್ರಾಬ್ಲಮ್ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಕಾರ್ಡ್ ಕೊಡೋದಷ್ಟೇ ನಮ್ಮ ಕೆಲಸ. ಈ ಕಾರ್ಡ್ ಕಳೆದೋಗಿರೋದು, ಕಾರ್ಡಲ್ಲಿ ಕಳೆದೋಗಿರೋದು, ಎರಡಕ್ಕೂ ಬೇರೆ ನಂಬರ್ ಇದೆ. ಕೊಡೋದಾ? ಪ್ರೀ ಜನಾರ್ದನ್, ತಲೆ ಹರಟೆ ಮಾಡಬೇಡ್ರಿ. ಯುರೋನ, ಸಾರಿ ಮೈ ಲಾರ್ಡ್. ದಯವಿಟ್ಟು ಸತೀಶ್ ಅವ್ರನ್ನ ಕೋರ್ಟ್ಗೆ ಕರೆಸಲೇಬೇಕು ಅಂತ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರೀ ರವಿಕುಮಾರ್, ಕಾರ್ಡ್ ಮ್ಯಾನೇಜರು ನಾಳೆ ಕೋರ್ಟ್ನಲ್ಲಿ ಇರಬೇಕು. ಇದು ನಿಮಗೆ ಕೊಡ್ತಾ ಇರೋ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಸರಿ ಯುವರಾನ, ತಾವಿನ ಹೊರಡಬಹುದು. ಯುವರ್ ಆನರ್, ಮಿಷಿನ್ ಫಾಲ್ಟ್ನಿಂದಾಗಿ ಕಾರ್ಡ್ನಲ್ಲಿ ಡಬಲ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನು ನಾವು ಒಪ್ಕೋತೀವಿ. ಇಂತಹ ಸಂದರ್ಭದಲ್ಲಿ ಗ್ರಾಹಕರ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನೋದಕ್ಕೆ RBI ಗೈಡ್ಲೈನ್ಸ್ ಇದೆ, ಅದನ್ನು ನಮ್ಮ ಬ್ಯಾಂಕ್ ಫಾಲೋ ಮಾಡಿದೆ. ಅಬ್ಜೆಕ್ಷನ್ ಯುವರ್ ಆನರ್. ಇವರೆಂತ ಅಬ್ಜೆಕ್ಷನ್ ಲಾಯರು, ನಾನಿನ್ನು ನನ್ನ ಮಾತೇ ಮುಗಿಸಿಲ್ಲ. ಅಬ್ಜೆಕ್ಷನ್ ಓವರ್ ರೂಲ್ಡ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ಸ್ ಮೈ ಲಾರ್ಡ್. ಬ್ಯಾಂಕ್ನಿಂದ ಟೆಕ್ನಿಕಲ್ ಫಾಲ್ಟ್ನಿಂದಾಗಿ ಲಕ್ಷಾಂತರ ರೂಪಾಯಿ ಈ ಥರ ಆಗುತ್ತೆ, ಆ್ಯಂಡ್ ಬ್ಯಾಂಕ್ ಲಿಮಿಟ್ಸ್ನಲ್ಲಿ ಅದಕ್ಕೆ ಪರಿಹಾರನೂ ಇದೆ. ದಯವಿಟ್ಟು ಈ ಪ್ರಕರಣವನ್ನು ಇಲ್ಲಿಗೆ ಕೈಬಿಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಕೇವಲ 2,300 ರೂಪಾಯಿಗೆ ಬೇಕಾಗಿ ಕೋರ್ಟ್ ತನಕ ಈ ಕೇಸನ್ನು ತರೋದು ಅಗತ್ಯ ಇರಲಿಲ್ಲ ಯುವರ್ ಆನರ್. ಆಬ್ಜೆಕ್ಷನ್ ಯುವರ್ ಆನರ್. ಅದು ಹೇಗೆ 2,300 ಕೇವಲ ಅಂತೀರಾ? ಅದೇ 2,300 ನಮ್ಮ ಕ್ಲೈಂಟ್ ಹತ್ರ ಇದ್ದಿದ್ರೆ ಲಕ್ಷಾಂತರ ರೂಪಾಯಿ ದುಡಿಮೆ ಮಾಡ್ತಿದ್ರು. 2,300 ರೂಪಾಯಿ 4 ವರ್ಷ ಬ್ಯಾಂಕ್ನಲ್ಲಿ ಇಟ್ಟರೂ ಕೂಡ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ. ಯುರೋನ, ಶೇಷಗಿರಿ ಅವರನ್ನ ಇಲ್ಲಿ ವಿಚಾರಣೆ ಕರೆಸಬೇಕು ಅಂತ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಹೋಗ, ನಡಿ ನಡಿ ನಡಿ. ಹಾ, ಮಾತಾಡ್ತೀರ. ನಮಸ್ಕಾರ ಸ್ವಾಮಿ. ಶೇಷಗಿರಿ ಅವರೇ, ನಿಮಗೆ 2,300 ರೂಪಾಯಿನ 100 ದಿನಗಳ ಕಾಲ ಕೊಟ್ಟಿದ್ರೆ ಏನ್ ಮಾಡ್ತಿದ್ರಿ? 100 ದಿನ ಎಂತಕ್ಕೆ, ಬರೀ 20 ದಿವಸ ಕೊಡಿ ಸಾಕು, ನಾ ಲಾಭ ಮಾಡಿ ತೋರಿಸ್ತೆ. ಮಹಾಸ್ವಾಮಿ, 2018 January 15 ಆವತ್ತು ಅಮರ್ ಸಿಂಗ್ ಕಂಪನಿ 1 ಶೇರ್ ಮುಖ ಬೆಲೆ ಬರೀ 12 ರೂಪಾಯಿ ಇಳಿದಿತ್ತು. ಈ 2,300 ರೂಪಾಯಿ ಇದ್ದಿದ್ರೆ ನಾನವತ್ತು 191 ಶೇರ್ ಖರೀದಿ ಮಾಡ್ತಿದ್ದೆ. ಹಂಗೆ 20 ದಿವಸ ಬಿಟ್ಟು ಅಂದ್ರೆ 2018 February 5 ಆವತ್ತು ಅದೇ ಕಂಪನಿದು 1 ಶೇರ್ ಮುಖ ಬೆಲೆ 120 ರೂಪಾಯಿಗೆ ಏರಿತ್ತು. ನಾನು ಆ 191 ಶೇರ್ನ ಸೇಲ್ ಮಾಡ್ತಿದ್ದೆ. ಆವತ್ತು ನನಗೆ 22,900 ರೂಪಾಯಿ ಲಾಭ ಬರ್ತಿತ್ತು. ಅದಕ್ಕೆ ಈಗ ಹೇಳ್ತೆ ಕೇಳಿ. ಶೇರ್ ಶೇಷಗಿರಿ ಅಂದ್ರೆ ಲೆಕ್ಕಾಚಾರ, ಲೆಕ್ಕಾಚಾರ ಅಂದ್ರೆ ಶೇರ್ ಶೇಷಗಿರಿ. ಹೌದಲ್ಲ ಮೊರಯ್ಯ, ನಾನು ಸ್ವಲ್ಪ ಶೇರಿಗೆ ದುಡ್ಡು ಹಾಕಿದ್ರೆ
ಇವತ್ತು ನನ್ನ ಸ್ವಂತ ದುಡ್ಡಲ್ಲೇ ಸೇತುವೆ ಕಟ್ಬೋದಿತ್ತು ಶಂಕರ. ಅಂದ್ರೆ ಹಣ ಕಟ್ಟಾಗಿ 32ನೇ ದಿನಕ್ಕೆ 2300 ರೂಪಾಯಿ 124,068 ರೂಪಾಯಿ ಆಗ್ತಿತ್ತಲ್ವ ಶೇಷಗಿರಿ ಅವರೇ? ಖಂಡಿತ ಹೌದು ಒಳ್ಳೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ದಟ್ಸ್ ಆಲ್ ಯುವರ್ ಆನರ್. ಈಗ ನೀವೇನ್ ಹೇಳ್ತೀರಾ ರವಿಕುಮಾರ್? ಯುವರ್ ಆನರ್, ಸಿಗರೇಟ್ ಸೇದೋದನ್ನ ಬಿಟ್ಟಿದ್ರೆ ಬೆಂಜ್ ಕಾರ್ ತಗೋತಿದ್ದೆ, ಹೆಂಡ ಕುಡಿಯೋದನ್ನ ಬಿಟ್ಟಿದ್ರೆ ನಾನ್ ಫೆರಾರಿ ಕಾರ್ ತಗೋತಿದ್ದೆ ಅನ್ನೋ ವಾಟ್ಸ್ಆಪ್ ಜೋಕ್ ತರ ಇದೆ. ಶೇರ್ ಮಾರ್ಕೆಟ್ ಅನ್ನ ಸಂಪಾದನೆ ಮಾರ್ಗ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ದಟ್ಸ್ ಆಲ್ ಯುವರ್ ಆನರ್. ಇಂದಿನ ನ್ಯಾಯಾಲಯದ ಸಮಯ ಮುಗಿಯುತ್ತಿರುವುದರಿಂದ ಈ ವಿಚಾರಣೆಯನ್ನ 16ಕ್ಕೆ ಮುಂದೂಡಲಾಗಿದೆ. ಮೇಡಮ್, ನಾನು ಅವತ್ತು ಹೇಳಿದ್ನಲ್ಲ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ, ಒಂದಿಷ್ಟು ವಿಷಯ ಕಲೆಕ್ಟ್ ಮಾಡಿದ್ದೀನಿ. ಕೋರ್ಟ್ ಪ್ರೊಡ್ಯೂಸ್ ಮಾಡಿದರೆ ನಿಮಗೆ ಕೇಸಿಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ಮೇಡಮ್. ಬನ್ನಿ ಹೋಗೋಣ. ಮ್ಯಾಚಿಂಗ್ ಬ್ಲೌಸ್ ಎಲ್ಲಿ ತಗೊಂಡ್ರೆ ಚೆನ್ನಾಗಿದೆ ಸತೀಶ್? ಹಾಂ ಸರ್. ಕೇಸ್ ಎಲ್ಲಿವರೆಗೂ ಬಂತು? ಡೌಟೇ ಬೇಡ ಸರ್, ನಮ್ಮ ಕಡೆನೆ ಆಗುತ್ತೆ. ಡೌಟೇ ಬೇಡ ಅನ್ನೋದನ್ನ ಇಷ್ಟೊಂದು ಡೌಟಲ್ಲಿ ಹೇಳ್ತಾ ಇದ್ರಲ್ರಿ. ನೋಡಿ, ಈ ಕೇಸ್ನ ನಾವು ಗೆಲ್ಲಲೇಬೇಕು. ಸರಿ ಸರ್. ಒಂದು ವೇಳೆ ಸೋತ್ರೆ ಈಗಾಗಲೇ ನಮ್ಮ ಬ್ಯಾಂಕಿನ ಶೇರ್ಸು ನೆಗೆಟಿವ್ ಅಲ್ಲಿ ಓಡ್ತಾ ಇದೆ, ಆಮೇಲೆ ಮುಚ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ಹೋಗಿ ಕೆಲಸ ನೋಡ್ರಿ. ಸರಿ ಸರ್. ನೋಡು, ಬರೇ ಜುಜುಬಿ 2300 ರೂಪಾಯಿಗೆ ಬೇಕಾಗಿ ಕೇಸ್ ಹಾಕಿದ್ಯಲ್ಲ, ನನ್ನ ಡ್ರೈವರ್ ಸಂಬಳನೇ ದಿನಕ್ಕೆ 500 ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಕೇಳಿದಿದ್ರೆ ನಾನೇ ಸುಮ್ಮನೆ ಒಂದು 5,000 ರೂಪಾಯಿ ಕೊಟ್ಬಿಡ್ತಾ ಇದ್ದೆ. ಅಲ್ಲ ಸರ್, ಅದು ಇಲ್ಲಿ ನೋಡು, ಸೋಲೋದು ಗೆಲ್ಲೋದೆಲ್ಲ ಬಿಟ್ಬಿಡು. ಹಾಂ ಹಾಂ, ಆ ಕೋರ್ಟ್ನವ್ರು ಕೂಡ ಪರಿಹಾರ ಇದೆಯಲ್ಲ, 3,000 or 4,000 ಅದನ್ನು ತಗೊಂಡ್ಬಿಡು. ಬಾರಲ್ಲಾದರೂ ಹಾಕು, ಶೇರಲ್ಲಾದರೂ ಹಾಕು, ಏನಂತೀಯ? ಸರಿ ಸರ್. ಗುಡ್ ಗುಡ್ ಸರ್. ಒಂದು 10 ರೂಪಾಯಿ ಇದೆಯಾ? ಯಾಕೆ ನೋಡಿದ್ರ, 10 ರೂಪಾಯಿ ಆಗಲಿ 1,000 ರೂಪಾಯಿ ಆಗಲಿ, ಕಷ್ಟಪಟ್ಟು ದುಡ್ದಾಗ ಮೊದಲನೇ ಪ್ರಶ್ನೆ ಬರೋದೇ ಯಾಕೆ ಅಂತ, ಅದನ್ನೇ ನಾನು ಬ್ಯಾಂಕ್ ಅವ್ರ ಹತ್ರ ಕೇಳ್ತಾ ಇರೋದು. ನಾಳೆ ಕೋರ್ಟಲ್ಲಿ ಸಿಗ್ತೀನಿ. ಯುರೋನ, ಗೋವಿಂದ ಬ್ಯಾಂಕ್ ಕಾರ್ಡ್ ಡಿವಿಷನ್ ಮ್ಯಾನೇಜರ್ ಸತೀಶ್ ಅವ್ರನ್ನ ಕರೆಸ್ಬೇಕು ಅಂತ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಸತೀಶ್ ಕುಂಟ್ಕೋರಿ, ಸತೀಶ್ ಕುಂಟ್ಕೋರಿ, ಸತೀಶ್ ಕುಂಟ್ಕೋರಿ. ಇದೇ ನಿನಗೆ ಇವತ್ತು ಚೌಡಿ ಪೂಜೆ. ಯುವರ್ ಆನರ್, ಒಂದೇ ಒಂದು ರಿಕ್ವೆಸ್ಟು, ನಿಮ್ಮ ಮೇಡಮ್ ಅವ್ರಿಗೆ ಹೇಳ್ಬಿಟ್ಟು ದಯವಿಟ್ಟು ನನ್ನ ಹೆಸರನ್ನ ಕುರಿಯಿಂದ ಕುದುರಿ ಮಾಡಿಸ್ಬಿಡಿ. ನನ್ನ ಹೆಸರು ಕುಂಟ್ ಕುದುರಿ, ಸತೀಶ್ ಕುಂಟ್ ಕುದುರಿ. ರೀ ರಮ್ಯ ಅವರೇ, ನೆಕ್ಸ್ಟ್ ಟೈಮಿಂದ ಹೆಸರನ್ನ ಸರಿಯಾಗಿ ಅನೌನ್ಸ್ ಮಾಡಿ. ಸಾರಿ ಸರ್, ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಹಣ ನೀವು ವಾಪಸ್ ಕೊಡಲಿಲ್ಲ. ಅದಕ್ಕೆ ಸೆಕ್ಷನ್ 15 ಪ್ರಕಾರ ಕೇಸ್ ಹಾಕಿದೀವಿ. ಈಗಲೂ ನೀವು ನಮ್ಮ ಅಕೌಂಟಿಂದ ಹಣ ಕದ್ದಿದ್ದೀರಾ ಅಂತ ನಾನು ಹೇಳ್ತೀನಿ. ಮಹಾಪ್ರಭುಗಳೇ, ಶಂಕರ ಅವರು ಅವತ್ತು ಕೇಳುವಾಗ ಕೇಳಿದ್ದಿದ್ರೆ ದುಡ್ಡನ್ನ ಅವತ್ತೇ ಕೊಟ್ಬಿಡ್ತಿದ್ದೆ. ಯಾವುದೇ ಬ್ಯಾಂಕು ಬೇಕು ಅಂತ ಒಬ್ಬ ಕಸ್ಟಮರ್ ದುಡ್ಡನ್ನ ಹೀಗೆಲ್ಲ ಇಟ್ಕೊಳ್ಳೋದಿಲ್ಲ ಅಥವಾ ಕೊಡ್ದಿರಾ ಇರೋದಿಲ್ಲ. ಹೀಗಿರ್ಬೇಕಾದ್ರೆ ಇದನ್ನ ಕಳ್ತನ ಅನ್ನೋದು ತಪ್ಪಲ್ವಾ ಸರ್? ನೋಡಿ ಮೇಡಮ್, ನೀವು ಕಪ್ ಕೋಟ್ ಹಾಕೊಂಡಿದ್ದೀರಿ ಅಂತ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ನಾವು ಈ ತರ ATM ಟ್ರಾನ್ಸಾಕ್ಷನ್ ಎಲ್ಲ ಥರ್ಡ್ ಪಾರ್ಟಿಗೆ ನೀಡಿರ್ತೀವಿ. ಕೆಲವು ಸಲ ಸಿಸ್ಟಮ್ಸ್ ನಲ್ಲಿ ಬಗ್ಸ್ ಇರುತ್ತೆ, ಹಣ ಸ್ಟಕ್ ಆಗುತ್ತೆ. ಯಾವ ಸಿಸ್ಟಮ್ ನಲ್ಲಿ ಎಲ್ಲಿ ಹಣ ಸ್ಟಕ್ ಆಗಿದೆ ಇದನ್ನೆಲ್ಲ ತಿಳ್ಕೊಳ್ಳೋದಿಕ್ಕಾದ್ರೂ ಸಮಯ ಬೇಕಾಗುತ್ತಲ್ವಾ ಮೇಡಮ್? ಇದನ್ನೆಲ್ಲ ಬಿಟ್ಬಿಟ್ಟು ಹಲೋ ಹಲೋ ಶೇಖರ, ಎಲ್ಲಿ ಹಾಳಾಗಿ ಹೋಗಿದ್ಯಾ? ರೇ ಶಂಕರ್, ಇದು ಕೋರ್ಟ್ ಆವರಣ. ಗುಂಡಣ್ಣ ಕೊನೆಗೌಡ, ಗೊತ್ತಲ್ಲ ಅವ್ನ ಕೈಗೆ ಸಿಗ್ಲಿಲ್ಲ ಅಂದ್ರೆ ಅಷ್ಟೇ ಕತೆ. ಆಮೇಲೆ ನೀನ್ ಅಲ್ಲೇ ಇರೋ, 5 ನಿಮಿಷಕ್ಕೆ ಬಂದೆ. ಗುಂಡಣ್ಣ, ಒಂದ್ 5 ನಿಮಿಷ ಬೇರೆ ಕೇಸ್ ತಗೋತಾ ಇರು, ನಾನು ಹಿಂಗೋಗಿ ಹಂಗ್ ಬರ್ತೀನಿ. ಇಲ್ಲಿ ನಿಮ್ದೇ ಕೇಸ್ ನಡೀತಾ ಇರೋದು, ಸುಮ್ನೆ ಕೂತ್ಕೊಳ್ರಿ. ಸರಿ ಶೇಖರ, ಆಮೇಲೆ ಮಾಡ್ತೀನಿ. ಶಂಕರ, ಕೊನೆಗೌಡ್ರಿಗೆ ಹೇಳ್ಬಿಟ್ಟು ನನಗೂ ಒಂದು ಬಿರಿಯಾನಿ ಆರ್ಡರ್ ಮಾಡು, ಶೇರ್ವ ಜಾಸ್ತಿ ಇರಲಿ. ರೀ ಸತೀಶ್, ನೀವು ಎಜುಕೇಟೆಡ್ ಆಗಿ ಕೋರ್ಟ್ನಲ್ಲಿ ಈ ರೀತಿ ತಲೆಹರಟೆ ಮಾಡಬೇಡ್ರಿ. ಸಾರಿ ಯುವರ್ ಆನರ್. ಯುವರ್ ಆನರ್, ಈ ತರ ಕೇಸ್ಗಳನ್ನ ಸಾಲ್ವ್ ಮಾಡೋದಿಕ್ಕೆ ಅಂತಾನೆ ಹಣಕಾಸು ಸಚಿವಾಲಯ ಇದೆ, RBI ರೂಲ್ಸ್ಗಳಿದೆ, ಎಲ್ಲ ಬ್ಯಾಂಕ್ಗಳು ಅದನ್ನೇ ಫಾಲೋ ಮಾಡ್ತಾರೆ, ನಾವು ಕೂಡ ಅದನ್ನೇ ಮಾಡಿದೀವಿ. ಯುವರ್ ಆನರ್, ನಾವು ಬ್ಯಾಂಕ್ ನಂಬಿ ದುಡ್ಡಿರ್ತೀವಿ, ಅದು ಥರ್ಡ್ ಪಾರ್ಟಿನೋ ಫೋರ್ಥ್ ಪಾರ್ಟಿನೋ ನಮಗ್ ಸಂಬಂಧ ಇಲ್ಲ. ಸ್ವಾಮಿ, ನಂದೊಂದು ಮಾತು.
ಈಗ ನಾವು ಬ್ಯಾಂಕ್ ಇಂದ ಸಾಲ ತಗೊಂಡಿರ್ತೀವಿ, ಅದನ್ನ ಥರ್ಡ್ ಪಾರ್ಟಿ ಕೊಟ್ಟಿರ್ತೀವಿ, ಥರ್ಡ್ ಪಾರ್ಟಿ ಅವರು ನಮಗೆ ಸರಿಯಾದ ಟೈಮಿಗೆ ಕೊಡಲ್ಲ, ನಾವು ಅದನ್ನ ಬ್ಯಾಂಕಿಗೆ ಕಟ್ಟಕ್ ಆಗಲ್ಲ, ಆಗ ಬ್ಯಾಂಕ್ ಸುಮ್ಮನೆ ಇರ್ತಾರ? ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರ್ಸಿ ಹಾಕಲ್ವಾ? ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯನ? ಯರೋನೋ, ದುಡ್ಡು ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ. ಬ್ಯಾಂಕ್ ಶಂಕರ ಅವರನ್ನೇ ಕಳ್ಳ ಅಂತ ನೋಡ್ತಿದೆ ಬಿಟ್ರೆ ಎಲ್ಲೂ ಅವ್ರು ತಪ್ಪಿದೆ ಅನ್ನೋದನ್ನ ಒಪ್ಕೊಂತಾನೆ ಇಲ್ಲ. ನೋಡಿ ಮೇಡಮ್, ದೋಸೆ ತಿನ್ನಕ್ ಆಸೆ ಆಗುತ್ತೆ, ಅಂಗಡಿಯಿಂದ ಅಕ್ಕಿ ತಗೊಂಡ್ಬಂದ್ಬಿಟ್ರೆ ಆಯ್ತಾ? ಅದನ್ನ ರುಬ್ಬೇಕು, ಆಮೇಲೆ ಅದಕ್ಕೆ ಹುಳಿ ಬರ್ಬೇಕು, ತವ ಸರಿಯಾಗಿ ಕಾಯಿಸ್ಬೇಕು, ಆಮೇಲೆ ಹುಯ್ದ್ರೆ ತಾನೇ ದೋಸೆ ಬರೋದು. ಹಾಗೆ ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ಆ ಪ್ರೊಸೀಜರ್ ಆಗ್ಬೇಕು ಅಂದ್ರೆ ಟೈಮ್ ಆಗುತ್ತಷ್ಟೇ. ಒಬ್ಜೆಕ್ಷನ್ ಯುವ ರೋನ, ಯಾವ್ದನ್ನ ಯಾವ್ದಕ್ಕೂ ಕಂಪೇರ್ ಮಾಡಿ ಕೇಸ್ನ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾರೆ. ನಮ್ಮ ಕಕ್ಷಿದಾರರಾದಂತ ಮಿಸ್ಟರ್ ಕುಂಡ್ ಕುದುರೆ ಇವರು ಹೇಳಿದ ಪ್ರಕಾರ, RBI ರೂಲ್ಸ್ ಪ್ರಕಾರ ಅವರಿಗೆ ಪರಿಹಾರವನ್ನು ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸೊ ಈ ಪ್ರಕರಣವನ್ನ ಇಲ್ಲಿಗೆ ಕೈಬಿಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತೀನಿ. ಈ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ. ಹಲೋ ಮೇಡಮ್, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಐ ಗೆಸ್ ಸೋ ದಿಸ್ ಕೇಸ್ ಇಸ್ ಟರ್ನಿಂಗ್ ಅಗೇನ್ಸ್ಟ್ ಅಸ್. ಈ ಕೇಸ್ ತಗೊಳ್ಬಾರ್ದಾಗಿತ್ತು. ಈ ಕೇಸ್ ಸೋತ್ರೆ ಶಂಕರ್ಗೆ ಊರ್ ಮುಂದೆ ಮರ್ಯಾದೆ ಹೋಗುತ್ತೆ. ನನಗೆ ತುಂಬಾ ಭಯ ಆಗ್ತದೆ. ನೋಡಮ್ಮ, ಈ ಭಯ ಅನ್ನೋ ಸಂದರ್ಭಗಳು ಬಂದಾಗ್ಲೇ ನಮ್ಮಲ್ಲೂ ಧೈರ್ಯ ಇದೆ ಅನ್ನೋದು ಗೊತ್ತಾಗೋದು. ಈ ಸಕ್ಸಸ್ಫುಲ್ ಜನಗಳಿರ್ತಾರಲ್ಲ, ಅವ್ರಿಗೂ ಕೂಡ ಅಷ್ಟೇ. ಈ ಭಯ, ಆತಂಕ, ಗೊಂದಲ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಅವರು ತಮ್ಮ ಗುರಿನ ಹಾಳು ಮಾಡ್ಕೊಳ್ಳಲ್ಲ. ಗೊತ್ತಾಯ್ತಾ? ನೋಡು, ನೀನು ಜಡ್ಜ್ ಮುಂದೆ ವಾದ ಮಾಡ್ತೀಯಲ್ಲ, ಅದು ಜಡ್ಜ್ಗೆ ಮಾತ್ರ ಅಲ್ಲ, ಅಲ್ಲಿ ಕೂತಿರ್ತಕ್ಕಂತ ಜನಗಳಿಗೂ ಕನ್ವಿನ್ಸ್ ಆಗ್ಬೇಕು. ಹಾಗೆ ಮಾತಾಡು ನೋಡಮ್ಮ. 2,300 ರೂಪಾಯಿನ ಕೇಸ್ನ ಶಂಕರ ಹಾಕದಾಗ್ಲೆ, ಆ ಕೇಸ್ನ ನೀನ್ ತಗೊಂಡಾಗ್ಲೆ ಕೇಸು ಗೆದ್ದಾಗಿದೆ. ಈಗ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ 100 ರೂಪಾಯಿ ಬಿದ್ದಿದೆ ಅಂತ ಇಟ್ಕೋ. ಎಂಥ ಶ್ರೀಮಂತ ಆದ್ರೂ ಆ ನೋಟ್ನ ತೆಗೆದು ಜೇಬಲ್ ಹಾಕೋತಾನೆ. 50 ರೂಪಾಯಿ 100 ರೂಪಾಯಿ ಕೇಸ್ ಎಲ್ಲ ಗೆದ್ದಿರೋ ಜನ ಇದಾರೆ ಪದ್ಮ. ಆ ಕೇಸ್ ಎಲ್ಲ ನಾನು ಕಳಿಸ್ಕೊಡ್ತೀನಿ, ಪ್ರಿಪೇರ್ ಆಗ. ಶೋರ್ ಮೇಡಮ್, ನಾನು ಈ ಕೇಸ್ ಆದಷ್ಟು ಟ್ರೈ ಮಾಡ್ತೀನಿ ಗೆಲ್ಲೋಕೆ. ನೋಡು, ಇಲ್ಲಿ ಲಾಗಿಂತಲೂ ಎಮೋಷನ್ ವರ್ಕೌಟ್ ಆಗ್ಬೇಕು. ನೀನ್ ಮಾತಾಡೋದಕ್ಕಿಂತಲೂ ಜಾಸ್ತಿ ಶಂಕರ ಮಾತಾಡ್ಬೇಕು. ಓಕೆ, ಸರಿ ಮೇಡಮ್. ಕೇಸ್ ನಂಬರ್ 22345-6/2018, ಶಂಕರ್ ನಾರಾಯಣ ಬಿನ್ ರಾಮಪ್ಪ ಹೆಗಡೆ, ಕೆಳಗಿನ ಕೇರಿ ವರ್ಸಸ್ ಗೋವಿಂದ ಬ್ಯಾಂಕ್. ಎರಡೂ ಪಾರ್ಟಿಗಳಿಂದ ವಾದ ವಿವಾದಗಳಿದ್ರೆ ಮಂಡಿಸಬಹುದು. ಯುವರ್ ಆನರ್, ಈ ದೇಶದಲ್ಲಿ ಕೆಲವು ಹಕ್ಕುಗಳಲ್ಲಿ ಗ್ರಾಹಕರ ಹಕ್ಕು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಲಿನವನು ಫ್ರೀಸಿಂಗ್ ಚಾರ್ಜ್ ಅಂತ MRPಗಿಂತ 1 ರೂಪಾಯಿ ಜಾಸ್ತಿ ತಗೊಂಡ್ರೆ ಪ್ರಶ್ನಿಸೋ ಅಧಿಕಾರ ಈ ಗ್ರಾಹಕರಿಗಿದೆ. ಹೇಗೆ ಬ್ಯಾಂಕ್ಗೆ 1 ರೂಪಾಯಿನೂ ಇಲ್ಲಿ ವಸೂಲಿ ಮಾಡೋಕೆ ಚಾನ್ಸ್ ಇದೆಯೋ, ಹಾಗೇನೆ ಬ್ಯಾಂಕ್ ಅಲ್ಲಿ 1 ರೂಪಾಯಿನ ಕಳ್ಕೊಂಡ್ರು ಕೂಡ ಅದನ್ನ ಕೇಳಿ ಪಡೆಯೋ ಹಕ್ಕು ನಮಗೂ ಇದೆ. ಕೊನೆಯದಾಗಿ ಶಂಕರ ಅವರು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಮಹಾಪ್ರಭುಗಳೇ, ಈ ವಿಷಯನ ಇಲ್ಲಿ ಹೇಳಬೇಕೋ ಬಿಡಬೇಕೋ ಅಂತ ಗೊತ್ತಿಲ್ಲ. ಆದರೂ 2,300 ರೂಪಾಯಿಂದ ನಾನು ನನ್ನ ಸೌಮ್ಯನ ಕಳ್ಕೊಂಬಿಟ್ಟೆ. ಅದಕ್ಕೆ ರಿಪ್ಲೇಸ್ಮೆಂಟ್ ಸಿಕ್ಕಿದಾರಲ್ವಾ? ರೇ, ಸುಮ್ ಸುಮ್ಮನೆ ವೈಯಕ್ತಿಕ ವಿಚಾರ ಮಾತಾಡಿ ಕೋರ್ಟಿನ ಅಮೂಲ್ಯವಾದ ಸಮಯನ ಹಾಳು ಮಾಡಬೇಡಿ. ಮಹಾಪ್ರಭುಗಳೇ, ನಮಗೆ ಬೆಂಗಳೂರು ಅವ್ರ ಥರ ತಿಂಗಳು ಸಂಬಳ ಸಿಗಲ್ಲ. ವರ್ಷಕ್ಕೆ ಒಂದ್ಸತಿ ಅಡಿಕೆ ಬೆಳೆ ಬರುತ್ತೆ, ಅದನ್ನು ಅಡಿಕೆ ಮಂಡಿಗೆ ತೊಗೊಂಡೋಗಿ ಹಾಕ್ತೀವಿ. ದುಡ್ಡು ಕೈಲಿದ್ರೆ ಖರ್ಚಾಗುತ್ತೆ ಅಂತ ಸೊಸೈಟಿಗೋ, ಪೋಸ್ಟ್ ಆಫೀಸಿಗೋ ಅಥವಾ ಬ್ಯಾಂಕಿಗೋ ದುಡ್ಡನ್ನು ಕಟ್ತೀವಿ. ಮೈ ಲಾರ್ಡ್, ಕೇಸಿಗೆ ಸಂಬಂಧವೇ ಇಲ್ಲದ ವಿಷಯವನ್ನೇ ಮಾತಾಡ್ತಿದ್ದಾರೆ. ಸಂಬಂಧ ಇದೆ. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ. ಎಸ್ ಮಹಾಪ್ರಭುಗಳೇ, ನಮ್ಮೂರಲ್ಲಿ 2,300 ರೂಪಾಯಿ ಇದ್ರೆ ಒಂದು ಸಂಸಾರಕ್ಕೆ 3 ತಿಂಗಳಿಗೆ ಸಾಕು. ಇದೆ ನಮ್ಮ ಸಾಬಣ್ಣನ ಅಂಗಡಿಲಿ 50 ಗ್ರಾಮ್ ತೊಗರಿಬೇಳೆ, 100 ಗ್ರಾಮ್ ಶೇಂಗಾ, 50 ಗ್ರಾಮ್ ಸಕ್ಕರೆ. ಸೊಸೈಟಿ ರೇಷನ್ನಲ್ಲಿ
ಏಳು ಕೆ ಜಿ ಅಕ್ಕಿ ತಿಂಗಳಿಗೆ ಮೂರು ಕೆ ಜಿ ಗೋಧಿ ತಗೊಂಡು ಬದುಕೋರು ನಾವು. ಕಣ್ಣಾರೆ ನೋಡಿದ್ದೀನಿ ಮಹಾಪ್ರಭುಗಳೇ, ದುಡ್ಡು ಕಟ್ಟಾದರೆ ಬಡ್ಡಿ ಸಮೇತ ಕೊಡ್ತೀವಿ ಅನ್ನೋದನ್ನ ಬದಿಗಿಟ್ಟು ಆ ಕ್ಷಣದಲ್ಲಿ ಆ ಗ್ರಾಹಕನಿಗೆ ಅದರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಆಸ್ಪತ್ರೆ ಖರ್ಚಿಗೆ, ಮಕ್ಕಳು ಶಾಲೆ ಫೀಸಿಗೆ, ಔಷಧಿಗೆ, ಸೊಸೈಟಿ ರೇಷನ್ಗೆ ಅಂತ ಇಟ್ಟಿರೋ ದುಡ್ಡಿದು ಅದನ್ನೇ ಕಳ್ಕೊಂಡ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಎಷ್ಟೋ ಸಲ ಇಂಥ ಸಣ್ಣ ಸಣ್ಣ ದುಡ್ಡಿನಿಂದಲೇ ಎಷ್ಟೋ ಜನರ ಜೀವನ ಬೀದಿಗೆ ಬಂದ್ಬಿಟ್ಟಿರುತ್ತೆ. ಎಷ್ಟೋ ಜನ ಒಂದೊಂದು ರೂಪಾಯಿಗೆ ರೋಡಲ್ಲಿ ಭಿಕ್ಷೆ ಬಿಡ್ತಾರೆ, ಐದು ರೂಪಾಯಿಗೆ ಪೆನ್ನೋ ಪೆನ್ಸಿಲೋ ಮಾರ್ತಾರೆ. ಅವ್ರು ಅಳ್ತಾ ಇದ್ರು ನಗ್ತಾ ಇರೋ ಗೊಂಬೆನ ಮಾರಿ ಜೀವನ ಸಾಗಿಸ್ತಾರೆ. ಇವ್ರ ಕಷ್ಟ ಎಲ್ಲ ಈ ಬ್ಯಾಂಕ್ ಅವ್ರಿಗೆ ಎಲ್ಲ ಅರ್ಥ ಆಗ್ಬೇಕು. ಕೇವಲ 2,300 ರೂಪಾಯಿಗೆ ಕೋರ್ಟು ಕಚೇರಿ ಎಲ್ಲ ಬೇಕಾ ಅಂತ ವಾದ ಮಾಡ್ತಾ ಇರೋ ನಮ್ಮ ಎದುರಾಳಿ ವಕೀಲರಿಗೆ ಮತ್ತು ಇಂಥವರಿಗೆ ಬೆಂಬಲ ನೀಡ್ತಾ ಇರೋ ಜನರು ಈ ವಿಷಯ ತಿಳ್ಕೋಬೇಕು. ಆಗ ಮಾತ್ರ ಇಂಥ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಮಹಾಪ್ರಭುಗಳೇ. ಮುಂಚೆ ಎಲ್ಲ ನಮ್ಮ ಫೋನಿಂದ 2 ರೂಪಾಯಿ ಕರೆನ್ಸಿ ಕಟ್ಟಾಗಿದ್ರು ತಕ್ಷಣ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಯಾಕೆ ಅಂತ ವಿಚಾರಿಸ್ತಾ ಇದ್ದಿದ್ದು ನಾವು. ಇವಾಗ ಹೋಗ್ಲಿ ಬಿಡಿ ಅಂತ ಬಿಡ್ತೀವಿ, ಆದರೆ ಇವತ್ತಿಗೂ ಆ ಕಂಪನಿಗಳು ಇದರ ಲಾಭನ ಪಡಿತಾ ಇದ್ದಾರೆ. 2,300 ಇರ್ಬೋದು ಅಥವಾ ಎಷ್ಟೇ ದುಡ್ಡಿರ್ಬೋದು, ಅದನ್ನ ಅಂಕೆಗಳಿಂದ ಮಾತ್ರ ಅಳಿಬೇಡಿ ಮಹಾಪ್ರಭುಗಳೇ. ಇವಾಗ ನನ್ನ ಹತ್ರ ದುಡ್ಡಿದೆ ಅಂತ ದುಡ್ಡಿನ ದೋಣಿ ಮಾಡಿ ನೀರಲ್ಲಿ ಬಿಡ್ತಾರಾ? ಕಳ್ಕೊಂಡವ್ರ ಕಷ್ಟ ಕಳ್ಕೊಂಡವ್ರಿಗೆ ಗೊತ್ತು. That's all, Your Honor. ಶಂಕರಾಪರ ವಕೀಲರು 2,300 ರೂಪಾಯಿನಿಂದ ಒಬ್ಬ ಗ್ರಾಹಕ 90 ದಿನಗಳಲ್ಲಿ ಸುಮಾರು 4.5 ಲಕ್ಷ ರೂಪಾಯಿಗಳನ್ನು ದುಡಿಯಬಹುದು ಅನ್ನೋದನ್ನು ಆಧಾರ ಸಹಿತವಾಗಿ ವಾದಿಸಿದ್ದಾರೆ. ಆದರೆ ಯಾವುದೇ ಹೂಡಿಕೆಗಾದರೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಗದಿಪಡಿಸಿರೋ ಬಡ್ಡಿ ದರದ ಆಧಾರದಲ್ಲಿ 2,300 ರೂಪಾಯಿಗೆ 580 ರೂಪಾಯಿಯನ್ನು ಸೇರಿಸಿ 2,880 ರೂಪಾಯಿಗಳನ್ನು ಕೊಡಬೇಕು ಅಂತ ಘನ ನ್ಯಾಯಾಲಯವು ಆದೇಶಿಸುತ್ತದೆ. ಎಂತ ಇದು ಅನ್ಯಾಯ ಕುನ್ಯಾಯ. ಈ ಕೇಸಿಗೆ ಸಂಬಂಧಪಟ್ಟಂತೆ ಅನೇಕ ಪ್ರಕರಣಗಳನ್ನು ನಾನು ಸ್ಟಡಿ ಮಾಡಿದ್ದೀನಿ. ಸರ್ಕಾರಿ ಮತ್ತು ಖಾಸಗಿ ಸೇರಿದಂತೆ ಹಲವಾರು ಬ್ಯಾಂಕ್ಗಳ ಇದೇ ರೀತಿಯ ಹಲವಾರು ಪ್ರಕರಣಗಳಲ್ಲಿ ಬ್ಯಾಂಕಿಗೆ ದಂಡ ಹಾಕಿದ ದಾಖಲೆಗಳಿವೆ. ಶಂಕರನ ಇಡೀ ಈ ಪ್ರಕರಣದಲ್ಲಿ ಬ್ಯಾಂಕಿನ ಲೋಪದೋಷಗಳು ಎದ್ದು ಕಾಣುತ್ತವೆ. ಆಮೇಲೆ ಹಣ ಕೊಡ್ತೀನಿ, ಪೇಷಂಟ್ನ ಅಡ್ಮಿಟ್ ಮಾಡ್ಕೊಳ್ಳಿ ಅಂದರೆ ಸೇರಿಸ್ಕೊಳ್ಳಲ್ಲ, ಆಮೇಲೆ ಬಡ್ಡಿ ಕೊಡ್ತೀವಿ, ರಿಸರ್ವ್ ಬ್ಯಾಂಕ್ ರೂಲ್ಸ್ ಫಾಲೋ ಮಾಡ್ತೀವಿ ಅನ್ನೋದು ಎಷ್ಟು ಸರಿ? ಗ್ರಾಹಕರಿಗೆ ಸಕಾಲಕ್ಕೆ ಸರಿಯಾಗಿ ಹಣ ಸಿಗುವಂತೆ ಮಾಡುವುದು ಬ್ಯಾಂಕಿನ ಕರ್ತವ್ಯ. ಬ್ಯಾಂಕಿಗೆ ಪಾಠ ಕಲಿಸಬೇಕು ಎನ್ನುವ ಕಾರಣಕ್ಕೆ ನ್ಯಾಯಾಲಯ ಬ್ಯಾಂಕಿನವರಿಗೆ 2 ಲಕ್ಷ ರೂಪಾಯಿ ದಂಡವನ್ನು ವಿಧಿಸುತ್ತಿದೆ. ಈ ಹಣವನ್ನು ಮಾನಸಿಕವಾಗಿ ನೊಂದಿರುವ ಶಂಕರ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಬೇಕೆಂದು ಈ ಘನ ನ್ಯಾಯಾಲಯವು ಈ ಮೂಲಕ ಆದೇಶ ನೀಡುತ್ತಿದೆ. ಇದು ಶಂಕರನೊಬ್ಬನ ಕಥೆಯಲ್ಲ, ಪೈಸೆ ಪೈಸೆಗೂ ಲೆಕ್ಕ ಹಾಕಿ ಬದುಕು ಕಟ್ಟಿಕೊಳ್ಳುವ ನಮ್ಮ ನಿಮ್ಮೆಲ್ಲರ ಕಥೆ ಕೂಡ. ಬ್ಯಾಂಕಲ್ಲಿ ಬಿಟ್ಟ ದುಡ್ಡು, ನಾಳೆ ಕೊಡ್ತೀನಿ ಎಂದವ ವಾಪಸ್ ಕೊಡದ ಸಾಲ, ಹಾಲಿನ ಅಂಗಡಿಯಲ್ಲಿ ಟೋಲಿನಲ್ಲಿ ಬಿಟ್ಟ ಚಿಲ್ಲರೆ, ಹೀಗೆ ದಿನವೂ ಕಳೆದುಕೊಳ್ಳುವುದನ್ನೆಲ್ಲ ಲೆಕ್ಕ ಹಾಕುತ್ತಾ ಹೋದರೆ ಅದು ಮುಗಿಯದ ಕಥೆಯಾಗುವುದು ಏನು?